मुक्ता सिंहासनम छत्र चामरे मकुटादिकम अष्टादश नृपांकम तम यतये अर्पितवान मुदा। अरसप्प नायक वादिराज गुरु सार्वभौमरन्न सिंहासन मेले कुल्लिरिसि मुक्ता सिंहासनम छत्र चामरे मुकुटादिकम मुत्तिन किरीट छत्र चामर मत्ते 18 राजचिन्निगळु अष्टादश नृपांकम तम यतये अर्पितवान मुदा 18 राजचिन्हेगळन्न अर्पणे माडुत्ताने। नम्म वैष्णव संप्रदायदल्लि यतिगळागि राजरादवरु 3 जन यतिगळागिद्दु राजरु अन्निसिकोंडवरु अदरल्लि श्रीपादराजरु अदादमेले व्यासराजरु कोनेवरागिद्दवरे वादिराज गुरु सार्वभौमरु अल्लिगे राजत्रेयरु अंत अवर हेसरिनल्लू राज अन्नुव पद इदे अवरिद्दद्दु राजवैभववे ಹಾಗಾಗಿ ಅದ್ಭುತವಾದ ರೀತಿಯಲ್ಲಿ ಸಿಂಹಾಸನದ ಮೇಲೆ ಕೂತೆ 18 ರಾಜಚಿನ್ನೆಗಳನ್ನು ಹೊತ್ತುಕೊಂಡು ಮೆರೆದಂತ ಕೀರ್ತಿ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರಿಗೆ ಸಲ್ತದೆ। ಇದಾದ ಮೇಲೆ ಅದರ ಜೊತೆಗೆ ಇನ್ನೊಂದಷ್ಟು ಅಪೂರ್ವವಾಗಿರತಕ್ಕಂತ ಸನ್ಮಾನಾದಿಗಳನ್ನು ಮಾಡುತ್ತಾನೆ ರಾಜ। ವೃಷಗಂಠ ಅಧುನಾ ಪಿಯದ್ದ ಪೂಜ್ಯ ಏ ಗೃಹ್ಯತೆ ಮಟೆ ರಾಜದತ್ತಾನ್ಯಮಾಲ್ಯ ನೀ ವಸ್ತು ನಿಸ್ವಮಟೆ ಧುನಾ ದೃಶ್ಯಂತೆ ಸ್ತ್ರೀಪಾದಘಾತೋ ಹಿ ಅಧುನಾಪಿ ಪ್ರಚಾಲ್ಯತೆ ಶ್ರೀವಾದಿರಾಜ ಪೂಜ್ಯ ಶ್ರೀಪಾದ ಪುಣ್ಯ ದಿನೋತ್ಸವೇ ಗೋಧೂಮಾ ಪಿಷ್ಟಮಾಹತ್ಯ ಪದ್ಭ್ಯಾಂ ಕ್ರೀಡಂತಿ ಸ ಸ್ತ್ರೀಯಃ। ಆ ವೃಷಭದ ಗಂಟೆ ಏನು ಆ ಲಿಂಗಾಯತ ಗುರು ಕೊಟ್ಟಿದ್ದ ಅದನ್ನು ವಿದ್ಯುಕ್ತವಾಗಿ ರಾಜಮರ್ಯಾದೆಯಿಂದ ಮಠಕ್ಕೆ ಅರ್ಪಣೆ ಮಾಡುತ್ತಾರೆ। ಅದರ ಜೊತೆಯಲ್ಲಿ ತಾನು ಗುರುವಿಗೆ ರಾಜಗುರುವಿಗೆ ಅಂತ ಕೊಟ್ಟಿದ್ದಂತ ರಾಜಗುರುವಿನ ಪದವಿ ಅದಕ್ಕೆ ಇದ್ದಂತ ಎಲ್ಲ ಚಿಹ್ನೆಗಳನ್ನು ಕೂಡ ಅಮೂಲ್ಯ ವಸ್ತುಗಳು ಅಂತ ಏನಿತ್ತು ಅವೆಲ್ಲವನ್ನ ಕೂಡ ಅರಸಪ್ಪ ನಾಯಕ ವಾದಿರಾಜ ಗುರು ಸಾರ್ವಭೌಮರಿಗೆ ಅರ್ಪಣೆ ಮಾಡುತ್ತಾನೆ। ಅದಕ್ಕೆ ಇಲ್ಲಿ ಹೇಳ್ತಾರೆ ಇವತ್ತಿಗೂ ಕೂಡ ದೃಶ್ಯಂತೆ ಸ್ತ್ರೀ ಪಾದಘಾತೋ ಹಿ ಅದುನಾಪಿ ಪ್ರಚಾಲ್ಯತೆ। ಇವತ್ತಿಗೂ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆ ದಿನದಲ್ಲಿ ಈ ಲಿಂಗಾಯತ ಗುರುವಿನ ಮೇಲೆ ವಾದಿರಾಜರು ಗಳಿಸಿದಂತ ಜಯದ ಕುರುಹಾಗಿ ಇವತ್ತಿಗೂ ಮುತ್ತೈದೆಯರು ಹಿಟ್ಟಿನಿಂದ ಮಾಡಲ್ಪಟ್ಟಿರತಕ್ಕಂತ ಗೋಧಿ ಹಿಟ್ಟಿನಿಂದ ಮಾಡಲ್ಪಟ್ಟಂತ ಪಿಷ್ಟವನ್ನ ಕಾಲಿನಲ್ಲಿ ಒದ್ದು ಅದರ ಸಂಕೇತವಾಗಿ ಅದನ್ನು ತೋರ್ತಾರೆ ಕುರುಹಾಗಿ ಒನಕೆಯಿಂದ ಅದನ್ನು ಕುಟ್ಟಿ ಕ್ರೀಡಿಸುತ್ತಾರೆ ಅಂತ। ಜೊತೆಗೆ ವಾದಿರಾಜ ಪೂಜ್ಯ ಶ್ರೀಪಾದ ಪುಣ್ಯ ದಿನೋತ್ಸವೇ ಗೋಧೂಮ ಪಿಷ್ಟಮಾಹತ್ಯ ಪದ್ಭ್ಯಾಂ ಕ್ರೀಡಂತೆ ಸಸ್ತ್ರೀಯ। ಅವರಿಗೆ ಯಾರು ಶ್ರೀಪಾದರು ಇರ್ತಾರೆ ಆ ಮಠದಲ್ಲಿ ಬಂದವರು ಅವರಿಗೆ ವಿಶೇಷವಾದ ಸನ್ಮಾನಾದಿಗಳನ್ನು ಮಾಡುತ್ತಾರೆ। ಇವತ್ತಿಗೂ ಕೂಡ ಅದ್ಯಪಿ ಇದನ್ನು ಮಠದಲ್ಲಿ ನೋಡಬಹುದು ಅಂತ ಇಲ್ಲಿ ದಾಖಲು ಮಾಡಿರ್ತಾರೆ। ಇದಾದ ಮೇಲೆ ಅರಸಪ್ಪ ನಾಯಕ ತನ್ನ ಮಗಳ ಮದುವೆ ಮಾಡಬೇಕು ಅಂತ ವಾದಿರಾಜರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದನಂತೆ। ವಾದಿರಾಜರು ಅವನಿಗೆ ಮಂತ್ರಾಕ್ಷತೆ ಪೂರ್ಣ ಫಲವನ್ನು ಕೊಟ್ಟು ಹೇಳುತ್ತಾರೆ ಯೋಚನೆ ಮಾಡಬೇಡ ಒಂದು ಆಘಾತ ಕಾದಿದೆ ನಿನಗೆ ನೀನು ಸಿದ್ಧವಾಗಿರು ಅಂತ ಹೇಳ್ತಾ ಇದ್ದೇನೆ ಆಘಾತ ಒಂದು ಕಾದಿದೆ ಆದರೆ ಯೋಚನೆ ಮಾಡಬೇಡ ನಾ ಇದ್ದೇನೆ ಹೈಗ್ರೀವ ದೇವರಿದ್ದಾರೆ ಕಾಪಾಡ್ತಾರೆ ಒಮ್ಮೆಲೆ ನೀನು ಆಘಾತಕ್ಕೊಳಗಾಗಿ ಎಲ್ಲರಿಗೂ ಕೂಡ ಆಘಾತಕ್ಕುಂಟಾಗುವಂತೆ ಮಾಡಬೇಡಪ್ಪ ಅಂತ ಮೊದಲು ಹೇಳಿದರು। ಸ್ವಾಮಿ ಆಯಿತು ತಾವಿದ್ದೀರಿ ಎಂದ ಮೇಲೆ ನಾನು ನೋಡ್ತೇನೆ ಎಂದ ವಾದಿರಾಜರು ಸಂಚಾರತ್ವೇನ ಹೊರಗೆ ಹೋಗಿದ್ರು। ಅವರು ಮಗಳ ಮದುವೆ ಮೊದಲೇ ರಾಜನ ಮನೆಯ ಮದುವೆ ಅದು ಸಂಭ್ರಮದಿಂದ ನಡೀತಾ ಇದೆ ಅದು ಸಂಸ್ಥಾನ ಬೇರೆ ಸೋದ ಸಂಸ್ಥಾನ ಆ ಸಮಯಕ್ಕೆ ವಾದಿರಾಜರು ಬರ್ತಾರೆ। ಸಾಧಾರಣಕ್ಕೆ ಯತಿಗಳು ಮದುವೆಗೆ ಬರಲ್ಲ ಯತಿಗಳಿಗೂ ಮದುವೆಗೂ ಬಹಳ ದೂರ ಏನು ಅಂದರೆ ರಾಜರಾಗಿರ್ತಕ್ಕಂಥವರು ಮಕ್ಕಳ ಮದುವೆ ಮಾಡಿ ಅದಾದ ಮೇಲೆ ಗುರುಕುಲಕ್ಕೆ ಹೋಗಿ ಅಲ್ಲಿ ಮಠ ಇರ್ತದೆ ಆ ಮಠಕ್ಕೆ ಹೋಗಿ ಗುರುಗಳ ಅನುಗ್ರಹವನ್ನು ತೆಗೆದುಕೊಂಡು ಬರಬೇಕು ಅನ್ನುವುದು ಸಂಪ್ರದಾಯ। ಯದ್ಯಪಿ ಕೃಷ್ಣದೇವರಾಯನು ಕೂಡ ತಾನು ಮದುವೆ ಆದ ಮೇಲೆ ವ್ಯಾಸರಾಜರ ಮಠಕ್ಕೆ ಹೋಗಿ ವ್ಯಾಸರಾಜರ ಅನುಗ್ರಹವನ್ನು ಪಡೆದು ಬಂದ ಅಂತ ಇತಿಹಾಸದಲ್ಲಿ ದಾಖಲಿದೆ। ವ್ಯಾಸರಾಜರನ್ನೇನು ಮದುವೆ ಕರೀಲಿಲ್ಲ ಯಾರು ಯತಿಗಳನ್ನು ಮದುವೆ ಕರೀಬಾರದು ಕರೆದ್ರೆ ಮದುವೆ ಘಾತ ಆಗ್ತದೆ ಅಂತ ಯಾಕೆಂದರೆ ಅವರು ಸಪಿಂಡೀಕರಣ ಮಾಡಿಕೊಂಡು ಅದು ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಅವರು ಯತಿಗಳಾಗಿರ್ತಾರೆ ಅವರು ಸಾಂಸಾರಿಕವಾಗಿರ್ತಕ್ಕಂಥ ಎಲ್ಲ ಬಂಧನಗಳನ್ನು ಕಡಿದುಕೊಂಡಿರ್ತಾರೆ ಅದರಿಂದ ಅವರಿಗೆ ಮದುವೆ ಸಂಸ್ಕಾರ ದೂರವಾದದ್ದು ಹಾಗಾಗಿ ಯತಿಗಳನ್ನು ಕರೆಯೋದಿಲ್ಲ। ಮದುವೆ ಆದ ಮೇಲೆ ಗುರುಗಳು ಅನ್ನುವಂತಹ ಒಂದು ಪದವಿಯಲ್ಲಿ ಅವರು ಇರ್ತಾರಾದ್ದರಿಂದ ಮನೆಯ ಮಠ ಗುರುಮಠ ಅಂತಿರ್ತದೆ ಹಾಗಾಗಿ ವಂಶದಲ್ಲಿ ಅವರ ಅನುಗ್ರಹವನ್ನು ಪಡೆದವರು ಬೇಕಾದಷ್ಟು ಜನ ಇರ್ತಾರೆ ಆ ಒಂದು ಮರ್ಯಾದೆಗೋಸ್ಕರವಾಗಿ ಅವರಿಗೆ ಗುರುತರವಾಗಿರತಕ್ಕಂಥ ಕಾಣಿಕೆಗಳನ್ನು ಕೊಟ್ಟು ಅವರ ಆತಿಥ್ಯವನ್ನು ಅವರಿಗೆ ಅರ್ಪಣೆ ಮಾಡಿ ಭಿಕ್ಷೆಯನ್ನು ಏರ್ಪಡಿಸಿ ಅವರ ಆಶೀರ್ವಾದವನ್ನು ಪಡೆದು ಬರುವುದು ರೂಢಿ। ಹಾಗೆಯೇ ವಾದಿರಾಜರು ಮದುವೆ ಮನೆ ಆದ್ದರಿಂದ ದೂರದಲ್ಲಿ ಸಂಚಾರಕ್ಕೆ ಹೋಗಿದ್ರು। ಆ ಸಂದರ್ಭದಲ್ಲಿ ಏನಾಯಿತು ರಾಜ್ಞೋಸ್ಯ ಪುತ್ರಿ ಮೃತವಲ್ಲ ಭಾಗ ದ್ಯುತಿಂ ಶರಣ್ಯಂ ಶರಣಂ ವಿಷಣ್ಣ ನಾರಾಯಣಮಷ್ಟೋತ್ತರ ಕೀರ್ತನೇನ
तम जीवयन भूपसुता आमोदयत। ಇದ್ದಕ್ಕಿದ್ದಂತೆ ಮಾಂಗಲ್ಯ ಧಾರಣೆ ಆಯಿತು, ಮಾಂಗಲ್ಯ ಧಾರಣೆ ಆಯಿತು, ಮಾಂಗಲ್ಯ ಧಾರಣೆ ಆಗಿ ಎಲ್ಲರೂ ಅಕ್ಷತಾರೋಪಣೆ ಮಾಡಿದ್ರು. ಇದ್ದಕ್ಕಿದ್ದಂತೆ ವರ ಕುಸಿದು ಹೋದ. ಏನಾಯಿತು ಅಂತ ನೋಡ್ತಾ ಇದ್ದಾರೆ, ನೋಡಿ ಬಂದು ನೋಡಿದ್ರು ಹೃದಯ ಸ್ತಂಭನವಾಗಿ ಬಿಡ್ತು, ಅಳಿಯ ಹೋಗಿಬಿಟ್ಟ ಅಂತ. ಆಗ ತಾನೇ ಮಾಂಗಲ್ಯ ಧಾರಣೆ ಮಾಡಿದ್ದಾನೆ, ಆಗ ತಾನೇ ಮಾಂಗಲ್ಯ ಧಾರಣೆ ಮಾಡಿ ಮರುಕ್ಷಣದಲ್ಲಿ ಹೋಗೇ ಬಿಟ್ಟ ಅಳಿಯ ಅಂದ್ರೆ ಕತೆ ಏನು? ಯಾರೋ ಅಲ್ಲ, ಗೃಹಸ್ಥಾಶ್ರಮದಲ್ಲಿದ್ದವರು ಅಲ್ಲಾಗಿತ್ತು. ಮೊನ್ನೆ ಒಬ್ಬ ಗ್ರಾಮಾಧಿಕಾರಿಯ ಅಳಿಯ ಹೋಗಿದ್ದ, ಅಲ್ಲಿ ಲಕ್ಷ್ಮೀ ಶೋಭಾನಿ ಅಂತ ಹೇಳಿ ಅವನನ್ನು ಉಳಿಸಿದ್ರು ವಾದಿರಾಜರದನ್ನು ನೋಡಿದ್ದೇವೆ. ಅದು ಒಂದು ಮನೆ ಮಟ್ಟಿಗಾಯಿತು. ಇದು ರಾಜ್ಯದ ಸಂಸ್ಥಾನದ ವಿಚಾರ ಅಲ್ವಾ? ಅವನು ಅಳಿಯನಿಗೆ ಸಂಸ್ಥಾನಿಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದ, ಇದೇನು ಹೀಗಾಯಿತು ಅಂತ ಬಹಳ ಗೋಳಾಡಿ ಬಿಟ್ಟಂತೆ. ಸದಾಶಿವರಾಯ ಅಂತ ಅವನ ಹೆಸರು, ಅಳಿಯನ ಹೆಸರು ಸದಾಶಿವನಾಯಕ ಅಂತ. ಅವರೆಲ್ಲ ಕೃಷ್ಣದೇವರಾಯನ ಸೋದರತ್ತೆ ಮಕ್ಕಳು, ಅವರೆಲ್ಲ ಸಂಬಂಧಿಕರು. ಇರುವ ಸಂದರ್ಭದಲ್ಲಿ ಆಗ ಅವನಿಗೆ ಅರ್ಥವಾಯಿತು. ವಾದಿರಾಜರು ಹೇಳಿದ್ರು, ನಿನಗೊಂದು ಆಘಾತ ಕಾದಿದೆ, ಆದರೆ ಹೆಚ್ಚು ನೀನು ಚಿಂತೆಗೊಳಗಾಗಬೇಡ, ನಾವು ಬರ್ತೇವೆ, ಹೈಗ್ರೀವ ಸ್ವಾಮಿ ಇದ್ದಾನೆ, ಕಾಪಾಡ್ತಾನೆ ಅಂತ. ಅವನಲ್ಲಿ ಕೂತು ವಾದಿರಾಜರ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವಾದಿರಾಜರು ಬರ್ತಾರೆ. ವಾದಿರಾಜರು ಬಂದರು, ಸ್ವಾಮಿ ಹೀಗಾಗಿದೆ, ಮಾಂಗಲ್ಯ ಧಾರಣೆ ಆಗಿ ಮರುಗಳಿಗೆ ಹೋಗಿಬಿಟ್ಟ ಅಳಿಯ, ಇದೇನು ಸ್ಥಿತಿ ಅಂದರೆ, ವಾದಿರಾಜರು ಹೇಳಿದ್ರು ಅದಕ್ಕೆ ಬಂದಿದ್ದೇನೆ, ಯೋಚನೆ ಮಾಡಬೇಡಪ್ಪ ಅಂತ ಹೇಳಿ, ಹೇಗೋ ಹೇಳಿದ್ದೇನಲ್ಲ ಲಕ್ಷ್ಮೀ ಶೋಭಾನೆ ಹೇಳಿ ಅಂತ ಎಲ್ಲರೂ ಸಾಮೂಹಿಕವಾಗಿ ಲಕ್ಷ್ಮೀ ಶೋಭಾನೆಯನ್ನು ಗಾನ ಮಾಡಿ ಅಂದರು. ಎಲ್ಲರೂ ಲಕ್ಷ್ಮೀ ಶೋಭಾನೆಯನ್ನು ಗಾನ ಮಾಡ್ತಾರೆ. ತಾವು ಕೈಯಲ್ಲಿ ಜಲವನ್ನು ಹಿಡಿದುಕೊಂಡು ಅಭಿಮಂತ್ರಿಸಿದರು. ದ್ಯುತಿಂ ಶರಣ್ಯಂ ಶರಣಂ ವಿಷಣ್ಣ ನಾರಾಯಣ ಅಷ್ಟೋತ್ತರ ಕೀರ್ತನೇನ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರ ಮಂತ್ರವನ್ನು 108 ಬಾರಿ ಜಪಿಸಿ ಆ ಮಂತ್ರವನ್ನು ಆ ಜಲದಲ್ಲಿ ಆವಿಷ್ಟವಾಗುವಂತೆ ಮಾಡಿ ಭಗವಂತನನ್ನು ಬೇಡಿ ಆ ಯಾರು ಮೃತನಾದಂತಿದ್ದಂತಹ ಸದಾಶಿವನಾಯಕನ ಮೇಲೆ ಪ್ರೋಕ್ಷೆ ಮಾಡ್ತಾರೆ. ತಂ ಜೀವಯನ್ ಭೂಪ ಸುತಾಮ ಮೋದಯತ್. ತಕ್ಷಣವೇ ನಿದ್ದೆಯಲ್ಲಿ ಮಲಗಿದ್ದವನಂತೆ ಎದ್ದು ಕೂತನಂತೆ. ಅವತ್ತಿನಿಂದ ಹೇಳಿದರು ಲಕ್ಷ್ಮೀ ಶೋಭಾನೆಯನ್ನು ಹಾಡುವುದರ ಜೊತೆಗೆ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಅಂತ. ಅದು ಬಿಟ್ಟೇ ಹೋಗಿದೆ. ಇವತ್ತು ಅಲ್ಲಿ ಎರಡಿದೆ, ಅಕ್ಷತಾರೋಪಣೆ ಆಗುವ ಪೂರ್ವದಲ್ಲಿ ಎದರಕ್ಕಿ ಅಂತೇನು ಹಾಕಿಸ್ತಾರೆ, ಅಲ್ಲಿ ಮುತ್ತೈದೆಯರು ಲಕ್ಷ್ಮೀ ಶೋಭಾನೆಯನ್ನು ಜಪ ಮಾಡ್ತಾ ಇರಬೇಕು, ಅಲ್ಲಿ ಗಾನ ಮಾಡ್ತಾ ಇರ್ತಾರೆ. ಸತ್ಕುಲ ಪ್ರಸೂತರಾಗಿರ್ತಕ್ಕಂಥ ಬ್ರಾಹ್ಮಣರನ್ನು ಕರೆದು ವೈದಿಕವಾಗಿರ್ತಕ್ಕಂಥ ಬ್ರಾಹ್ಮಣರನ್ನು ಕರೆಸಬೇಕು ಅಂತ. ಯಾಕೆ ಕರೆಸಬೇಕು? ಗುರುಗಳಾಗಿರ್ತಕ್ಕಂಥವ್ರನ್ನ ಕರೆಸಿ ಒಂದಷ್ಟು ಜನ ಅವರು ಕೂತು ನಾರಾಯಣ ಮಂತ್ರ ಜಪ ಮಾಡ್ತಿರಬೇಕು ಅಂತ. ಅಲ್ಲಿ ಲಕ್ಷ್ಮೀ ಶೋಭಾನೆ ನಡೀತಿರ್ತದೆ, ಇಲ್ಲಿ ನಾರಾಯಣ ಮಂತ್ರ ಜಪ ನಡೆಯುತ್ತೆ. ಇವೆರಡರ ಮಧ್ಯದಲ್ಲಿ ಎದರಕ್ಕಿ ಹಾಕುವುದು, ಆ ಒಂದು ಸಂಸ್ಕಾರ ನಡೆಯುತ್ತೆ. ಅದಾದಮೇಲೆ ಮಾಂಗಲ್ಯ ಧಾರಣಾದಿಗಳನ್ನು ಮಾಡುವಂಥ ವ್ಯವಸ್ಥೆ ಇವತ್ತಿಗೂ ಬಂದಿದೆ. ಲಕ್ಷ್ಮೀ ಶೋಭಾನೆ ಅಂತೂ ಇದೆ, ಆದರೆ ನಾರಾಯಣ ಅಷ್ಟೋತ್ತರ ಕೆಲವರಲ್ಲಿ ಮಾಡ್ತಾರೆ, ಕೆಲವರಲ್ಲಿ ಮಾಡಲ್ಲ. ನಿಜವಾಗಿ ಒಂದಷ್ಟು ಜನ ವೈದಿಕರನ್ನು ಕರೆದು ಅವರ ಕೈಯಲ್ಲಿ ಶಾಂತಿ ಮಂತ್ರಾದಿಗಳನ್ನು ಹೇಳಿಸಿ ವಿವಾಹಕ್ಕೆ ಅಂತ ಕೆಲವು ಮಂತ್ರಗಳಿದ್ವಿ, ಶೋಭಾಯಮಾನವಾಗಿರ್ತಕ್ಕಂಥ ಮಂತ್ರಗಳು, ಸೂಕ್ತಗಳಿವೆ, ಆ ಸೂಕ್ತಗಳನ್ನು ಪಠನೆ ಮಾಡಿಸಿ ಅದಾದ ಮೇಲೆ ನಾರಾಯಣ ಅಷ್ಟೋತ್ತರ ಮಂತ್ರವನ್ನು ಜಪ ಮಾಡಿಸಿ ಅವರ ಕೈಯಲ್ಲಿ. ಅದಾದ ಮೇಲೆ ವಧುವರರು ಇಬ್ಬರಿಗೂ ಆಶೀರ್ವಾದ ಮಾಡಿದರೆ, ಒಂದು ಕಡೆ ಲಕ್ಷ್ಮೀದೇವಿ ಆಶೀರ್ವಾದದಿಂದ ಮಾಂಗಲ್ಯ ಗಟ್ಟಿಯಾಗ್ತದೆ, ನಾರಾಯಣನ ಆಶೀರ್ವಾದದಿಂದ ರೋಗ ರುಜನಾದಿಗಳು ಹೋಗ್ತಾರೆ, ಹೋಗುತ್ತೆ. ಆದ್ದರಿಂದ ಶ್ರೀಧರ ರೂಪಿಯಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನ ವರನಲ್ಲಿ, ಲಕ್ಷ್ಮೀದೇವಿಯ ಸನ್ನಿಧಾನ ವಧುವಿನಲ್ಲಿ ಬರ್ತದೆ. ಆದ್ದರಿಂದ ಆ ಒಂದು ಸಂಸಾರ ನಿತ್ಯ ನೂತನವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವದ್ಭಕ್ತರ ಸಂತತಿಯನ್ನು ಕೊಡುವುದರ ಜೊತೆಗೆ ಅದು ವಿಶೇಷವಾಗಿ ಆ ವಂಶಕ್ಕೆ ಶೋಭಾಯಮಾನವಾದ ಕೀರ್ತಿ ಪತಾಕಿಯನ್ನು ಹಾರಿಸುವಂತಹ ಕುಟುಂಬವಾಗ್ತದೆ ಅನ್ನುವುದನ್ನು ಇಲ್ಲಿ ನಾವು ನೋಡಬಹುದು. ವಾದಿರಾಜರು ಅದಕ್ಕೋಸ್ಕರವಾಗಿ ನಾರಾಯಣ ಅಷ್ಟೋತ್ತರ ಜಪವನ್ನು ಮಾಡ್ತಾ ಆ ಅಳಿಯನನ್ನು ಬದುಕಿಸಿದರು. ಅವನಿಗೆ ಬಹಳ ಸಂತೋಷವಾಗಿ ಬಿಡುತ್ತಂತೆ. ಮತ್ತೊಂದಷ್ಟು ಆ ಗುರು ಮಠಕ್ಕೆ ತಾನು ಸಂಸ್ಥಾನವನ್ನೇ ಸಂಸ್ಥಾನದಲ್ಲಿದ್ದಂಥ ಉನ್ನತವಾಗಿರ್ತಕ್ಕಂತಹ ವಸ್ತುಗಳನ್ನು ಅರ್ಪಣೆ ಮಾಡ್ತಾನೆ. ಇದಾದ ಮೇಲೆ ಅವನೊಂದು ಪ್ರಾರ್ಥನೆಯನ್ನು ಹೇಳಿದ. ಸ್ವಾಮಿ, ಏನೋ ತಾವಿದ್ದೀರಿ, ನಾವೆಲ್ಲ ಭಾಗ್ಯವಂತರು, ತಮ್ಮ ಮುಂದೆ ಇದ್ದೇವೆ ನಾವು, ಎಲ್ಲ ಸರಿ, ಏನೇ ಆಪತ್ತು ಬರ್ತಾ ಇದೆ ನೀವು ಕಳೀತಿದ್ದೀರಿ, ಆದರೆ ಮುಂದೆ ಹಾಗಾಗಲ್ಲ, ಘೋರವಾದ ಕಲಿಯುಗ ಇದೆ, ಏನೇನು ಆಪತ್ತು ಬರ್ತಾ ಇದೆ ನೋಡ್ತಾ ಇದ್ದೇವೆ ನಾವು, ಅಂಥ ಆಪತ್ತುಗಳೆಲ್ಲ ಬರ್ತದೆ ಮುಂದೆ ಘೋರವಾದ ಕಲಿಯುಗದಲ್ಲಿ. ಆಪತ್ತುಗಳಿಗೆ, ಎಲ್ಲ ಸಕಲವಾಗಿರ್ತಕ್ಕಂಥ ಆಪತ್ತುಗಳಿಗೆ ಔಷಧಿಪ್ರಾಯವಾದ, ಔಷಧಿ ರೂಪವಾಗಿರ್ತಕ್ಕಂತಹ, ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರ ತಮ್ಮಿಂದ ಆಗಬೇಕಾಗಿದೆ, ಅದನ್ನು ನಾನು ಬೇಡ್ತೇನೆ. ಇದು ನನಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರವಾಗಿ ಕೇಳ್ತೇನೆ ಅಂತ. ಮಧ್ವಾಚಾರ್ಯರ ಕಾಲದಲ್ಲೂ ಹೀಗೆ ನಡೆದಿತ್ತು. ಅವರು ಅಷ್ಟೇ, ಲೋಕದಲ್ಲಿ ಮುಂದೆ ಬರುವಂತಹ ಸಕಲವಾಗಿರ್ತಕ್ಕಂಥ ಆಪತ್ತಿಗೆ ಪರಿಹಾರ ರೂಪವಾಗಿ ಕಲಿಯ ಮಲ ಧ್ವಂಸ ಮಾಡತಕ್ಕಂತಹ ರೀತಿಯಲ್ಲಿ ಒಂದು ಶಾಶ್ವತವಾದ ಪರಿಹಾರ ಕೊಡಬೇಕು ಅಂತಲೇ ಅವರು ಕೃಷ್ಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಆಚಾರ್ಯರು ಉಡುಪಿಯಲ್ಲಿ. ಇವರಿಗೆ ಅದೇ ಕೇಳಿದ, ಸ್ವಾಮಿ ಹಾಗೆ ನೀವೊಂದು
ಪರಿಹಾರವನ್ನು ಸೂಚನೆ ಮಾಡಬೇಕು. ಏನು ಪರಿಹಾರ ಅಂದರೆ, ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ದೇವಸ್ಥಾನ ಆಗಬೇಕು. ಇಲ್ಲಿ ದೇವಾಲಯ ಇಲ್ಲ, ನಮ್ಮಲ್ಲಿ ದೇವಾಲಯ ಇಲ್ಲ, ಅತ್ಯುತ್ತಮವಾಗಿರ್ತಕ್ಕಂಥ ದೇವಸ್ಥಾನ ಆಗಬೇಕು. ಅದು ರಮಾನಾರಾಯಣರ ದೇವಸ್ಥಾನವೇ ಆಗಿಬಿಟ್ರೆ ಅಲ್ಲಿ ಸೇವೆ ಮಾಡುವವರು ಪ್ರತಿಯೊಬ್ಬರಿಗೂ ಕೂಡ ಮಾಂಗಲ್ಯ ಉಳಿಯತ್ತೆ, ಒಂದು ಮಾಂಗಲಿಕವಾಗಿರ್ತಕ್ಕಂತಹ ಕಲ್ಯಾಣ ಗುಣಗಳು ಅವರಲ್ಲಿ ಉತ್ಪನ್ನವಾಗುತ್ತೆ, ಮತ್ತೆ ಮನೆಯೂ ಕೂಡ ಸುಶೋಭನವಾಗಿರ್ತದೆ. ಆದ್ದರಿಂದ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿ ನಮ್ಮ ಸಂಸ್ಥಾನದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ದೇವಾಲಯದ ಪ್ರತಿಷ್ಠಾಪನೆ ನಿಮ್ಮಿಂದ ಆಗಬೇಕು ಅಂತ ಅವ ಪ್ರಾರ್ಥನೆ ಮಾಡ್ತಾನೆ. ವಾದಿರಾಜರಂದರು, ಈ ಪ್ರಾರ್ಥನೆ ನಿನ್ನಿಂದ ಬರಲಿ ಅಂತಲೇ ನಮ್ಮಪ್ಪ ಕಾದಿದ್ದ. ಹಯಗ್ರೀವ ಸ್ವಾಮಿ, ಯೋಚನೆ ಮಾಡಬೇಡ, ರುಜುಗಳಿಂದ ಪೂಜಿತವಾಗಿರ್ತಕ್ಕಂಥದ್ದನ್ನೇ, ಆ ಮೂರ್ತಿಯನ್ನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೇನೆ. ಹಿಂದೆ ವೇದವ್ಯಾಸ ದೇವರು ನನಗೆ ಅಪ್ಪಣೆ ಮಾಡಿ ಲಕ್ಷಾಲಂಕಾರವನ್ನ, ಯುಕ್ತಿ ಮಲ್ಲಿಕೆಯನ್ನು ರಚನೆ ಮಾಡಿದಾಗ ನನಗೋಸ್ಕರವಾಗಿ ಇಂತಲೇ ತ್ರಿವಿಕ್ರಮ ದೇವರನ್ನು ಕೊಟ್ಟಿದ್ದಾರೆ, ರಥದಲ್ಲಿರುವ ತ್ರಿವಿಕ್ರಮ ದೇವರು. ಅದರಿಂದ ಸೋದಾ ರಾಜ ಶ್ರೇಷ್ಠ ದೇವಾಲಯಾರ್ಥಂ ನತ್ವಾ ಸ್ತುತ ವಾದಿರಾಜಂ ಯಯಾಚೆ ಯೋಗಿ ಶ್ರೇಷ್ಠೋ ಭೂತರಾಜಂ ತದರ್ಥಂ ಪ್ರೋಚೆ ಗತ್ವಾ ವ್ಯಾಸ ಮಧ್ವೋ ಪ್ರಣಮ್ಯ ಮಧ್ವಾದಿಷ್ಟಾಂ ಮೂರ್ತಿಮಾಶ್ವಾನಯೋಸ್ತ್ವ ಮಿಥ್ಯಾದೃಷ್ಟೋ ವ್ಯಾಸವಾಸಂ ಜಗಾಮ ಯತ್ರ ವ್ಯಾಸೋ ಮಧ್ವ ಮುಖ್ಯೈ ಮುನೀಂದ್ರೈ ಆಸೇವ್ಯಾಂಗ್ರಿ ತತ್ವವಾದಿ ವಿಭಾತಿ. ನನಗೆ ಕೊಟ್ಟಿದ್ದಾರಪ್ಪ, ರಥದಲ್ಲಿ ಉಪಸ್ಥಿತನಾಗಿರ್ತಕ್ಕಂಥ ತ್ರಿವಿಕ್ರಮ ದೇವರನ್ನೇ ಕೊಟ್ಟಿದ್ದಾರೆ. ರುಜುದೇವತೆಗಳು ಮಾತ್ರ ಉಪಾಸನೆ ಮಾಡುವಂಥ ತ್ರಿವಿಕ್ರಮ, ಅವನನ್ನೇ ತರಿಸ್ತೇನೆ. ನನಗೋಸ್ಕರವಾಗಿ ವೇದವ್ಯಾಸ ದೇವರು ಕೊಟ್ಟಿರತಕ್ಕಂಥದ್ದು ಬದರಿಯಲ್ಲಿದೆ, ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಭೂತರಾಜರನ್ನು ಕರೆಸಿ ತರಿಸ್ತೇನೆ. ನೀನು ಮಿಕ್ಕ ದೇವಾಲಯಕ್ಕೆ ಏನು ಬೇಕೋ ಅದರ ಪ್ರಾಕಾರಗಳು, ದೇವಾಲಯದಲ್ಲಿರಬೇಕಾಗಿರ್ತಕ್ಕಂಥ ಎಲ್ಲ ಶಿಲ್ಪಗಳು, ಏನೇನು ಕೆತ್ತಿಸಬೇಕಲ್ಲ ದೇವಾಲಯಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನು ಸಿದ್ಧ ಮಾಡಿಕೋ ಅಂತ ಹೇಳ್ತಾರೆ. 117 ವರ್ಷ ವಾದಿರಾಜರಿಗೆ ಅವಾಗ ಆ ದೇವಾಲಯ ಪ್ರಾರಂಭವಾದಾಗ 117 ವರ್ಷ ವಾದಿರಾಜರಿಗೆ. ಸುಂದರಂ ಮಂದಿರಂ ದೇವಾ ಪ್ರತಿಷ್ಠಾಯೈ ನೃಪೋತ್ತಮ ನಿದೇಶಾತ್ ವಾದಿರಾಜಸ್ಯ ಶಿಲಾಭಿರ್ ಕರ್ತೃಮುದ್ಯತ. ಇವತ್ತೇ ಆಗಿದೆ, ರಮಾತ್ರಿವಿಕ್ರಮ ದೇವರ ದೇವಸ್ಥಾನ ನೋಡಿದ್ದೀರಿ, ಇವತ್ತಿನ ಪರಿಸ್ಥಿತಿ. ನಾವೆಲ್ಲ ಅಲ್ಲಿ ಹೋಗ್ತಿದ್ದಾಗ 92-93 ಆಯಸ್ವಿಯಲ್ಲಿ ಅವಾಗ ಇನ್ನೂ ರಮ್ಯವಾಗಿತ್ತು. ಹಿಂದೆ ಕಂದಕಗಳು, ಸುತ್ತ ಮಧ್ಯದಲ್ಲಿ ದೇವಸ್ಥಾನ, ನಾಕಾಲಕ್ಕೆ ಆಗಿತ್ತು ನೋಡಿಕೊಳ್ಳ್ರಿ. ಆನೆಗಳಿಂದ ಉನ್ನತವಾಗಿರ್ತಕ್ಕಂಥ ಶಿಲಾದಿಗಳನ್ನು ತರಿಸಿ, ಅದಕ್ಕೆ ಶಿಲ್ಪಶಾಸ್ತ್ರದಲ್ಲಿ ಕೋವಿದರಾಗಿರ್ತಕ್ಕಂಥವರನ್ನು ಕರೆಸಿ ಅದಕ್ಕಷ್ಟೂ ರೀತಿಯಲ್ಲಿ ಕೆತ್ತನೆ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಮಾಡಿಸುವಾಗ ತುಂಬ ಗಟ್ಟಿಯಾದ ಕಲ್ಲುಗಳು, ಇವತ್ತು ಅಷ್ಟೇ ಸೋದಾ ಪ್ರದೇಶಕ್ಕೆ ಹೋದರೆ ಅಲ್ಲಿ ಕಲ್ಲುಗಳಿದೆಯಲ್ಲ ಭಾಳ ಗಟ್ಟಿ, ಅದಷ್ಟು ಸುಲಭಕ್ಕೆಲ್ಲ ಒಡೆಯಲಿಕ್ಕೆ ಆಗಲ್ಲ. ನಾವು ಸ್ವಾಮಿಗಳು ಸ್ವಪ್ನ ವೃಂದಾವನಾಖ್ಯಾನ ಮಂದಿರವನ್ನು ಕಟ್ಟಿಸ್ತಿದ್ದಾಗ ನಾವು ಸ್ವಲ್ಪ ಆ ಕಡೆ ಓಡಾಡ್ತಿದ್ವಿ, ಆದ್ದರಿಂದ ಅಲ್ಲಿರೋರು ಶಿಲ್ಪ ಕೆಲಸಕ್ಕೆ ಬಂದವರು ಅಂತ ಹೇಳೋರು, ಅಲ್ಲೆಲ್ಲ ಮಾಡಬೇಕಿಲ್ಲ. ಆ ಸ್ವಪ್ನ ವೃಂದಾವನಾಖ್ಯಾನದ 2,500 ಶ್ಲೋಕಗಳನ್ನು ಕೆತ್ತಬೇಕು, ಅವರು ಹೇಳ್ತಿದ್ರು. ಎಷ್ಟು ಗಟ್ಟಿ ಇದೆ ಅಂದರೆ ಆಚಾರ್ಯ, ಇಲ್ಲಿ ಇದು ಕಲ್ಲುಗಳು, ಬೇರೆ ಕಡೆ ಎಲ್ಲ 8-10 ಕಲ್ಲುಗಳನ್ನು ಕೆತ್ತಿಬಿಡ್ಬೋದು, ಇಲ್ಲಿ ಒಂದು ಕಲ್ಲು ಕೆತ್ತೋದು ಕಷ್ಟ ಅಂತ, ಅಷ್ಟು ಗಟ್ಟಿ. ಆಕಣಾಶ್ಮ ಸಮ ಅಂತ ವಾಯುದೇವರಿಗೆ ಹೆಸರು, ಭಾವಿ ವಾಯುದೇವರು ಓಡಾಡಿದ ಜಾಗ ಹಾಗೆ ಇತ್ತು. ಅಲ್ಲಿ ಅವನು ಒಬ್ಬ ಶಿಲ್ಪಿ ಬಹಳ ಕಷ್ಟಪಟ್ಟು ಮೇಲ್ಗಡೆ ಎತ್ತಿಸಿದ್ದಾನೆ ಕಲ್ಲು, ಸ್ವಲ್ಪ ಎತ್ತರ ಮಾಡಿರ್ತಾರೆ, ಮೇಲ್ಗಡೆ ಛಾವಣಿಯನ್ನು ಹಾಕಬೇಕು ಅಂತ ಕಲ್ಲು ಎತ್ತಿದ್ದಾನೆ. ಮೇಲ್ಗಡೆ ಕೂತ್ಕೊಂಡು ಕೆತ್ತಾ ಇದ್ದಾನೆ ಮೇಲಿನಿಂದ. ನೃಪಾಗ್ನಯ ಅಶ್ವಕುಟ್ಟುಕ ತದ್ವರ್ಧ್ವಮಾನಯ ಚಿಲಂ ಅಧೋಮುಖಂ ಗತಾದೃತಂ ಜನೋಪಮರ್ಧ ಭೀತಿ ಗುರೋಪದಾಚ್ಛಪಾಮಿತಿ ಪ್ರೋಚ್ಯ ತತ್ರ ನಸಾ ಪತತ್. ಅವನಲ್ಲಿ ಕೆತ್ತತಾ ಇದ್ದ, ಒಂದೇ ಸಮನೆ ಹೊಡಿತಾ ಇದ್ದ. ಅದು ಕಲ್ಲದೇನು ಪ್ರಾಬ್ಲಮ್ ಅಂದ್ರೆ, ಯಾವುದೋ ಒಂದು ಸಮಯಕ್ಕೆ ಅದು ಬಿರುಕು ಬಿಟ್ಬಿಡತ್ತೆ, ಯಾವಾಗ ಅಂತ ಗೊತ್ತಾಗಲ್ಲ. ಬಿರುಕು ಬಿಡ್ತು ಅಂದ್ರೆ ಕೆಳಗಡೆ ಬಿತ್ತು ಅಂತಲೇ, ಪಾಪ ಅವನೇನು ಬಿರುಕು ಬಿಡ್ತದೆ ಯಾವಾಗ ಅನ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ. ಕೆತ್ತತಾ ಇದ್ದಾನೆ, 3-4 ಜನ ಕೂತ್ ಕೆತ್ತಾ ಇದ್ದಾರೆ, ಇದ್ದಕ್ಕಿದ್ದಂತೆ ಬಿರುಕು ಬಿಡ್ತು, ಬಿರುಕು ಬಿಟ್ಟು ಕೆಳಗಡೆ ಬೀಳಲಿಕ್ಕೆ ಪ್ರಾರಂಭವಾಗಿ ಬಿಡ್ತು ಕಲ್ಲು, ದೊಡ್ಡ ಶಿಲೆ. ನೃಪಾಗ್ನಿಯ ಅಶ್ವಕುಟುಕ ತದೂರ್ಧ್ವಮಾನಯ ಚಿಲಂ ಅಧೋಮುಖಂ ಗತಾದೃತಂ ಜನೋಪಮರ್ಧ ಭೀತಿ. ಕೆಳಗಡೆ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕಲ್ಲು ಬಿತ್ತು ಅಂದ್ರೆ 100 ಜನ ಹೋಗಿಬಿಡ್ತಾರೆ, ಅದ್ರ ಎರಡನೇ ಮಾತೇ ಇಲ್ಲ, ತಡೆಯೋದೆ ಹಾಗೆ. ಮೇಲಿಂದ ಉರುಳು ಬಿಡ್ತು ಕಲ್ಲು ಹಾಗೆ. ಇವನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ವಂತೆ. ಈಗ ಏನು ಮಾಡೋದು, ಸುಮ್ಮನೆ ಈಗ ತಡಿಲಿಕ್ಕಂತೂ ಆಗಲ್ಲ, ಕಲ್ಲನ್ನು ಎತ್ಕೊಂಬರ್ಲಿಕ್ಕಾಗತ್ತಾ, ಆಗಲ್ಲ. ಈಗ ಹಾಗೆ ಬಿದ್ದರೆ 100 ಜನ ಸತ್ತೋಗಿಬಿಡ್ತಾರೆ. ದೇವಾಲಯದಂತಹ ಪವಿತ್ರವಾದ ಕೆಲಸದಲ್ಲಿ ತೊಡಗಿರುವವರ ಸಾವು ಈ ರೀತಿಯೆಲ್ಲ ಆಗಬಾರದು. ಏನಾಗುವುದು ಅಂತ ಗೊತ್ತಾಗಲಿಲ್ಲ. ಅವನಿಗಿದ್ದಕ್ಕಿದ್ದಂತೆ ವಾದಿರಾಜರಿಗೆ ನಾಪಕ ಬಂತು. ಎದುರುಗಡೆ ವಾದಿರಾಜರು ಬರ್ತಿದ್ರು. ವಾದಿರಾಜರದೊಂದು ನೇಮ, ದೇವಾಲಯವನ್ನ ಪ್ರಾರಂಭ ಮಾಡುವಾಗ ಬೆಳಗ್ಗೆ ಬಂದು ಎಲ್ಲವನ್ನು ನೋಡ್ಕೊಳ್ತಿದ್ರಂತೆ. ಏನೇನಾಗಿದೆ ಕೆಲಸ ನೋಡಿ, ತಪೋವನಕ್ಕೆ ಹೋಗಿಬಿಡೋದು.
ತಪೋವನಕ್ಕೆ ಹೋಗಿ ತಪೋವನದಲ್ಲಿ ಅಗ್ನಿಕಾರ್ಯಗಳನ್ನು ಮಾಡಿಕೊಳ್ಳೋದು, ಮಾಡಿಕೊಂಡು ಸಾಯಂಕಾಲ ಆಗೋಷ್ಟರಲ್ಲಿ ವಾಪಸ್ ಬರ್ತಿದ್ರಂತೆ. ಅಲ್ಲಿ ಪೂಜಾದಿಗಳನ್ನೆಲ್ಲ ಅಲ್ಲೇ ಮಾಡೋದು ಅಂತ. ಯಾಕಂದ್ರೆ ಇಲ್ಲಿ ಕೆಲಸಗಳು ನಡೀತಿರುತ್ತೆ, ಇಲ್ಲಿ ಬೇಕಾದಷ್ಟು ಜನ ಓಡಾಡ್ತಿರ್ತಾರೆ, ಇಲ್ಲಿ ಸ್ವಾಮಿಗಳು ಕೂತು ಪೂಜೆ ಎಲ್ಲ ಮಾಡ್ತಿದ್ರೆ ಪೂಜೆ ನೋಡ್ಲಿಕ್ಕೆ ಅಂತ ಹೆಸರು ಬಂದ್ಬಿಟ್ರೆ ಅಲ್ಲಿ ಕೆಲಸಗಳಾಗಲ್ಲ ಅನ್ನುವ ಕಾರಣಕ್ಕೆ ಬೆಳಗ್ಗೆ ಬರೋದು. ಬೆಳಗ್ಗೆ ಬಂದು ಎಲ್ಲ ನೋಡ್ತಾರೆ, ಅಗ್ನಿ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬಂದು ನೋಡೋದು ಏನಾಗಿದೆ ಕೆಲಸ. ಎಲ್ಲ ಕೆಲಸ ಆದಮೇಲೆ ತಪೋವನಕ್ಕೆ ಹೋಗಿಬಿಡೋರು, ವಾಪಸ್ಸು ತಪೋವನದಿಂದ ಸಾಯಂಕಾಲ ಬರೋದು. ಸಾಯಂಕಾಲದ ಪೂಜೆ ಸೊಂದೆಯಲ್ಲಿ ನಡೀತಿತ್ತು, ಇದು ಅವರ ನಿಯಮ. ವಾದಿರಾಜರಲ್ಲಿ ಬರ್ತಿದ್ದಾರೆ, ನೋಡಿದ. ನೋಡಿದ ಮೇಲೆ ಇವನು ತಲೆಗೆ ಏನು ಹೊಳಿಯಿತು, ಗುರೋಪಾದಾಕ್ಷಪಾಮಿತಿ ಪ್ರೋಚೆ ತತ್ರ ನಸಾಪತತ್. ಏ ಕಲ್ಲೇ, ನೀನೇನಾದ್ರೂ ಕೆಳಗೆ ಬಿದ್ದರೆ ವಾದಿರಾಜರ ಪಾದದ ಮೇಲೆ ಆಣೆ ಅಂತ ಕಿರಿಚಿಬಿಟ್ಟ ಕಲ್ಲಿಗೆ. ಏನಾಶ್ಚರ್ಯ, ತದಾಕರಣ್ಯಂ ಸ್ವಯಂ ಯೋಗಿ ಹ್ಯಕ ಏವಾಂ ಶಿಲಾಂ ದೃಢಂ ಬಹುದ್ವಾರ್ಯಾಂ ಊರ್ಧ್ವಬಾಹೋ ನಿಚಿಕ್ಷೇಪ ಮಹಾಬಲ. ನೋಡ್ತಾ ಇದ್ದಾರೆ, ಇದ್ದಕ್ಕಿದ್ದಂತೆ ಕಲ್ಲು ಹಾಗೆ ನಿಂತು ಬಿಡುತ್ತಂತೆ ಮೇಲುಗಡೆ. ನೀನೇನಾದ್ರೂ ಕೆಳಗೆ ಬಿದ್ದರೆ ವಾದಿರಾಜರ ಪಾದದ ಮೇಲೆ ಆಣೆ ಅಂತ ಅವ ಕಿರಿಚಿದ, ಹಾಗೆ ಆಗಸದಲ್ಲಿ ಕಲ್ಲು ನಿಂತು ಬಿಡ್ತು. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು, ಕಲ್ಲು ನಿಲ್ತು, ಕೆಳಗಡೆ ಇದ್ದವರೆಲ್ಲ ವಾದಿರಾಜರನ್ನು ಕೊಂಡಾಡಿದರು. ಈಗ ಅಲ್ಲಿದ್ದ ಕಲ್ಲನ್ನು ಕೆಳಗಿಳಿಸೋದು ಹೇಗೆ, ಕೆಳಗಿಳಿಸೋದು ಹೇಗೆ, ಮತ್ತೆ ಇಳಿಸಲಿಕ್ಕೆ ಆಗಲ್ವಲ್ಲ, ಆಗಸದಲ್ಲಿ ನಿಂತಿದೆ, ಏನು ಮಾಡೋದು. ವಾದಿರಾಜರು ಬಂದರು, ವಾದಿರಾಜರು ನಮಸ್ಕಾರ ಮಾಡಿದ. ಸ್ವಾಮಿ, ಹೀಗೆ ಕಲ್ಲು ಬೀಳ್ತಿತ್ತು, ನಿಮ್ಮ ಪಾದದ ಆಣೆಯನ್ನಿಟ್ಟಿದ್ದೇನೆ, ಕಲ್ಲು ನಿಂತಿದೆ, ಏನು ಮಾಡಬೇಕಪ್ಪ, ಆ ಕಲ್ಲನ್ನು ಕೆಳಗಿಳಿಸಿ ಕೊಡಿ ಸ್ವಾಮಿ ಅಂತ ಕೇಳಿದ. ವಾದಿರಾಜರು ತಮ್ಮ ದೇಹವನ್ನು ಬೆಳೆಸಿದರಂತೆ, ಸ್ವಲ್ಪ ಬೆಳೆಸಿ ಎಡಗೈಯಲ್ಲಿ ಆ ಕಲ್ಲನ್ನು, ಸುಮಾರು 100 ಟನ್ ಇತ್ತೇನೋ ಕಲ್ಲು, ಆ ಕಲ್ಲನ್ನು ಎತ್ತಿ ಎಲ್ಲಿಡಬೇಕು ಹೇಳಪ್ಪ ಅಂತ ಅಲ್ಲಿಡ್ತಾರೆ. ಯಾಕೆ ಹೇಳಿದೆ ಅಂದರೆ 117 ವರ್ಷ ವಾದಿರಾಜರಿಗಾಗ. ಇದೇ ರೀತಿಯ ಸಂದರ್ಭ ನಾವು ಮಧ್ವಾಚಾರ್ಯರ ಕಥೆಯಲ್ಲಿ ಕೇಳ್ತೇವೆ. ಕಳಸಾ ಬಂಡೂರಿಗೆ ಆಚಾರ್ಯರು ಹೋಗಿದ್ದ ಸಂದರ್ಭದಲ್ಲಿ ದೊಡ್ಡ ಬಂಡೆ, ಆ ಬಂಡೆಯನ್ನು ತೆಗೆದು ಮಧ್ಯದಲ್ಲಿಟ್ಟರೆ ನೀರು ಡೈವರ್ಟ್ ಆಗತ್ತೆ, ಕೃಷಿಗೆ ಅನುಕೂಲವಾಗ್ತದೆ, ಆದ್ದರಿಂದ ಯಾಕಪ್ಪ ಈ ಕಲ್ಲನ್ನು ಎತ್ತು ಮಧ್ಯದಲ್ಲಿ ಇಡ್ಲಿಕ್ಕೆ ಆಗಲ್ವಾ ಅಂತ ಆಚಾರ್ಯರು ಕೇಳಿದ್ರಂತೆ. ಅಲ್ಲಿದ್ದವರು ಹೇಳಿದ್ರಂತೆ, ಸ್ವಾಮಿ ನೀವು ಕೇಳೋದಲ್ಲ, ನಾವು ಸುಮಾರು ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೇವೆ, ಅದನ್ನು ಕದಲ್ಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಸುಮಾರು 100 ಟನ್ ಇದೆ, ಒಂದಲ್ಲ ಎರಡಲ್ಲ 100 ಟನ್ ಇದೆ, ನಾವು ಎಲ್ಲ ಪ್ರಯತ್ನ ಮಾಡಿಬಿಟ್ವಿ ಆಗಲಿಲ್ಲ. ಅವನು ಬಾಯಿ ಬಿಟ್ಟು ಒಂದು ಮಾತು ಹೇಳ್ದ, ಭೀಮಸೇನ ಅಂತ ಒಬ್ಬ ಇದ್ದಂತೆ ದ್ವಾಪರ ಯುಗದಲ್ಲಿ, ಪ್ರಾಯ ಭೀಮಸೇನ ಇದ್ದಿದ್ರೂ ಅವನ ಕೈಲೂ ಆಗ್ತಿತ್ತೋ ಇಲ್ಲವೋ ಅಂದ್ಬಿಟ್ಟಂತೆ. ಆಚಾರ್ಯರು ಕೋಪ ಬರಬೇಕಾಗಿತ್ತಲ್ಲ, ಇಲ್ಲ ಅವರಂದ್ರು, ನನ್ನ ಹೆಸರು ಹೇಳದಿಯಲ್ಲಪ್ಪ ಸಂತೋಷ ಅಂತ ಹೇಳಿ ಎಲ್ಲಿಡಬೇಕು ಹೇಳು ಅಂತ 80 ವರ್ಷ ಆಚಾರ್ಯರಿಗೆ ಎಡಗೈಯಲ್ಲಿ ಸಲೀಸಾಗಿ ಆ ಕಲ್ಲನ್ನು ಎತ್ತಿಟ್ಟು ನೀನು ಎಲ್ಲಿಡಬೇಕು ಹೇಳು ಅಂತ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಮೇಲೆ ಇವತ್ತು ಶಿಲಾಶಾಸನ ಇದೆ, ಮಧ್ವಾಚಾರ್ಯೇಣ ಯತಿನ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ ಅಂತ ಬರೆದು ಅದರ ಮೇಲೆ ಆಚಾರ್ಯರ ವಿಗ್ರಹ ದಂಡ ಕಮಂಡಲ ಅಷ್ಟೂ ಇದೆ. ಇವತ್ತಿಗೂ ಹೋಗಿ ನೋಡಬಹುದು ಅಲ್ಲಿ ಜಾಗ, ಹಾಗೆ ಎತ್ತಿಟ್ಟಿದ್ದಾರೆ. ಚಿಕ್ಕ ಮಗುವಾಗಿದ್ದಾಗ, 3 ವರ್ಷದ ಮಗುವಾಗಿದ್ದಾಗ ಮೊಸರಿನ ಮೇಲೆ ಕಲ್ಲು ಮುಚ್ಚಿದ್ದು, ಆಗುವ ಅವರ ಶಕ್ತಿ ಹಾಗೆ. 80 ವರ್ಷದವರಾಗಿದ್ದಾಗ 100 ಟನ್ ತೂಕ ಕೊಳ್ಳುವಂತ ಕಲ್ಲನ್ನು ಎತ್ತಿಟ್ಟರು. ಯಾಕೆ ಹೇಳ್ತೇನೆ ಅಂದ್ರೆ ಅದೇ ರೀತಿ ವಾದಿರಾಜರು ತೋರಿಸ್ತಾರೆ, 117 ವರ್ಷ 100 ಟನ್ ತೂಗುವಂತ ಕಲ್ಲನ್ನು ಎತ್ತಿ ಹಾಗೆ ಕೆಳಗಡೆ ಇಡ್ತಾರೆ. ಅವತ್ತಿನಿಂದ ಕೆಲಸ ನಡೀತದೆ. ಅದಾದ ಮೇಲೆ ಇನ್ನೊಂದು ದೊಡ್ಡ ಬಂಡೆ ಅಂತೆ, ದೊಡ್ಡ ಬಂಡೆ 4 ದಿವಸದಿಂದ ಹೊಡಿತಾ ಇದ್ದಾರೆ, ಎಲ್ಲ ಕಲ್ಲು ಕುಟುಕರು ತೆಗೆದುಕೊಂಡು ಹೊಡಿತಾ ಇದ್ದಾರೆ. ಎಷ್ಟು ಹೊಡೆದರೂ ಆ ಕಲ್ಲು ಛಿದ್ರವೇ ಆಗಲಿಲ್ಲ. ಮೊದಲು ಛಿದ್ರವಾಗಿದ್ದು ಒಂದು ಪ್ರಾಬ್ಲಮ್, ಛಿದ್ರವೇ ಆಗಲಿಲ್ಲ. ಸುಮಾರು ಜನ ಹಗಲು ರಾತ್ರಿ ಹೊಡೆತಿದ್ದಾರೆ. ತದಾಕರಣ್ಯಂ ಸ್ವಯಂ ಯೋಗಿ ಏಕ ಏವ ಶಿಲಾಂ ದೃಢಂ, ತುಂಬಾ ಗಟ್ಟಿಯಾದ ಶಿಲೆ, ಹೊಡಿತಾ ಇದ್ದಾರೆ ಹೊಡಿತಾ ಇದ್ದಾರೆ, ಅವರಿಗೆಲ್ಲ ಸುಸ್ತಾಗಿ ಬಿಡುತ್ತಂತೆ. ಇನ್ನಾಗಲ್ಲ ಈ ಕಲ್ಲು ಹೊಡಿಯಲಿಕ್ಕೆ ನಮ್ಮ ಕೈಯಲ್ಲಿ. ಆ ಕಲ್ಲು ಒಡೆಯದ ಹೊರತು ದೇವ ಮಂದಿರ ನಿರ್ಮಾಣ ಆಗಲ್ಲ, ಅದು ಆಚ್ಛಾದನಕ್ಕೆ ಮೇಲ್ಗಡೆ ಹಾಕಬೇಕಾದ ಕಲ್ಲು, ಅದು ಒಡೆಯಲಿಲ್ಲ ಅಂದ್ರೆ ಅದು ಆಗಲ್ಲ, ಇದೇನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಯಥಾಪ್ರಕಾರ ವಾದಿರಾಜರೇ ಅವರಲ್ಲಿ ಬೆಳಗ್ಗೆ ಹೋಗಿದ್ದಾರೆ, ವಾಪಸ್ ಮುಗಿಸ್ಕೊಂಡು ಬಂದರು. 3 ದಿನ ನೋಡಿದ್ರಂತೆ ವಾದಿರಾಜರು, ಯಾಕಪ್ಪ ಕಲ್ಲು ಹೊಡಿಯಲಿಕ್ಕೆ ಆಗಲಿಲ್ವಾ ಅಂತ ಕೇಳಿದರು. ಇಲ್ಲ ಸ್ವಾಮಿ, ಏನು ಮಾಡಿದ್ರು ಕಲ್ಲು ಹೊಡಿಯಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು. ಅದಕ್ಕಂದ್ರಂತೆ ವಾದಿರಾಜ, ಸ್ವಲ್ಪ ಎಲ್ಲ ಹಿಂದಕ್ಕೆ ಹೋಗಿ, ನೀವೆಲ್ಲ ಸ್ವಲ್ಪ ದಾರಿ ಬಿಟ್ಟು ಹಿಂದಕ್ಕೆ ಹೋಗಿ. ಏನು ಮಾಡ್ತೀರಿ? ಏನು ಮಾಡ್ತೀನಿ ಆಮೇಲೆ ಹೇಳ್ತೇನೆ, ಸ್ವಲ್ಪ ಎಲ್ಲ ಹಿಂದಕ್ಕೆ ಹೋಗಿ. ಎಲ್ಲ ಹಿಂದಕ್ಕೆ ಹೋಗಿಬಿಟ್ರಂತೆ. ಬಹುದಾರ್ಯಾಂ ಊರ್ಧ್ವ ಭಾಗೆ ನಿಚಿಕ್ಷೇಪ ಮಹಾಬಲ ಅಶ್ವಕುಟ್ಟಯ್ಯ ಭೇದ್ಯಾಂಚ ಶಿಲಾಂ ಅಂಗುಷ್ಟತೋ ಅಭಿನತ್. ಎಲ್ಲ ಹೋದ್ರ ದೂರ ಅಂತ ಹೇಳಿದರು. ಹ್ಞೂ ಅಂದರೆ ತಮ್ಮ ಎಡಗಾಲಿನ ಹೆಬ್ಬೆರಳನ್ನು ತಾಕಿಸಿದರಂತೆ ಆ ಶಿಲೆಗೆ. ಅಷ್ಟೇ ನೋಡ್ತಿದ್ದಾರೆಲ್ಲ, ಪಠಾರ್ ಅಂತ ಒಡೆದು 2 ಭಾಗವಾಗಿ ಬಿಡ್ತು ಆ ಕಲ್ಲು. ಅಲ್ಲಿದ್ದವರೆಲ್ಲ ನಮಸ್ಕಾರ ಹಾಕಿದರು. ನಮ್ಮ ಯೋಗ್ಯತೆಗೆ ಒಂದು 1 ಮೈಸೂರು ರೂಪಾಯಿ ಕೊಡಲಿಕ್ಕೆ ಬರಲ್ಲ ನಮಗೆ, ಬಿಟ್ಬಿಡ್ರಿ, ಕಲ್ಲೊಡೆಯೋ ದೂರ ಉಳಿಯಿತು. ಹಾಗೆ ವಾದಿರಾಜ ಗುರು ಸಾರ್ವಭೌಮರು ಅದ್ಭುತವಾಗಿ ಆ ಕಲ್ಲನ್ನು ಒಡೆದರು. 2 ಬಾರಿ ಅವರು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮಹಾತ್ಮೆಯನ್ನು ತೋರಿಸ್ತಾರೆ ಅನ್ನುವುದನ್ನು ಇಲ್ಲಿ ದಾಖಲು ಮಾಡಿಡ್ತಾರೆ. ಇದಾದ ಮೇಲೆ ಮೊದಲೇ ಸರಿ ನಮ್ಮ ಜನಕ್ಕೆ ಏನು ಅಂದರೆ, ವಾದಿರಾಜರ ಕೀರ್ತಿ ಹೆಚ್ಚಾಗ್ತಾ ಇದೆ ಎನ್ನುವುದು ಹೊಟ್ಟುರಿ. ಅದು ಕೆಳಗಡೆ ಧೌಳಗಂಗಾ ನಿರ್ಮಾಣವಾಗ್ತಾ ಇದೆ, ಒಂದು ಧೌಳಗಂಗಾ ಆ ಕಡೆಗೆ,
ಆ ಪಕ್ಕದಲ್ಲಿ ವೇಣುಗೋಪಾಲ ಸ್ವಾಮಿ ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ ಅಲ್ಲಿ ಒಂದು ಮಾರುತಿ ಗುಡಿ ಈ ಕಡೆ ಧವಳಗಂಗೇಶ್ವರ ಇವೆಲ್ಲ ನಿರ್ಮಾಣವಾಗುವಂಥ ಸಂದರ್ಭ ಎಲ್ಲ ನಡೀತಾ ಇದೆ ಆ ಸಂದರ್ಭದಲ್ಲಿ ಏನು ಅಂದರೆ ಪಾಠ ಪ್ರವಚನ ಬಿಡ್ತಿರಲಿಲ್ಲ ವಾದಿರಾಜರು ಪಾಠ ಪ್ರವಚನಗಳು ನಡೀತಿದೆ ಕೆಳಗಡೆ ಕೂತಿದ್ದಾರೆ ಪಕ್ಕದಲ್ಲಿ ಹಲಸಿನ ಗಿಡ ಇವತ್ತಿಗೂ ಇದೆ ನೋಡಬಹುದು ಅದರ ಕೆಳಗಡೆ ಕೂತಿದ್ದಾರೆ ಪಾಠ ಹೇಳ್ತಾ ಇದ್ದಾರೆ ನೋಡಿದ್ರಂತೆ ಮೇಲ್ಗಡೆಯಿಂದ ಒಂದಷ್ಟು ಜನ ಎಲ್ಲ ಕಾಲಕ್ಕೂ ಇರ್ತಾರೆ ಅಲ್ಲೊಬ್ಬ ಜಟ್ಟಿ ಅವನಿಗೆ ಪುಸಲಾಯಿಸಿ ಬಿಟ್ಟಿದ್ರು ಜನ ಜೈನರು ಅಲ್ಲಿ ಜೈನ ದೇವಾಲಯ ಇದೆ ಆ ಕಡೆಗೆ ಹೋದರೆ ನಿಮಗೆ ಜೈನ ದೇವಾಲಯ ಈ ಕಡೆ ಸ್ವರ್ಣವಲ್ಲಿ ಮಠ ಎಲ್ಲ ಇದೆ ಅವತ್ತಿಗೂ ಏನು ಅಂದರೆ ದೊಡ್ಡ ಕಲ್ಲನ್ನು ತೆಗೆದು ತಲೆ ಮೇಲೆ ಹಾಕಿಬಿಡೋದು ಕೆಳಗಡೆ ವಾದರಾದರೂ ಪಾಠ ಹೇಳ್ತಿರ್ತಾರೆ ಸುತ್ತ ಶಿಷ್ಯರು ಕೂತಿರ್ತಾರೆ ದೊಡ್ಡ ಕಲ್ಲು ಮೇಲ್ಗಡೆಯಿಂದ ತಳ್ಳಿಸಿಬಿಟ್ಟು ಕೆಳಗಡೆ ತಳ್ಳಿಬಿಡೋದು ತಳ್ಳಿಬಿಟ್ರೆ ಏನಾಗ್ತದೆ ಆ ಕಲ್ಲು ಕೆಳಗಡೆ ಯಾರು ಇರ್ತಾರೆ ಎಲ್ಲರೂ ಕೂಡ ಸಾವನ್ನಪ್ಪಿ ಬಿಡ್ತಾರೆ ಕೆಳಗಡೆ ಮಾಡಿದ್ರೆ ತಾನೇ ಗೊತ್ತಾಗೋದು ಮೇಲಿದ್ದ ಕಲ್ಲು ಜಾರಿ ಬಿದ್ದು ಬಿಡ್ತು ಅಂತ ಹೇಳಿಬಿಟ್ರಾಯ್ತು ಯಾಕೆಂದ್ರೆ ಅಲ್ಲಿ ದೇವಸ್ಥಾನದ ಕಾರ್ಯ ನಡೀತಾ ಇದೆ ಆ ದೇವಸ್ಥಾನದ ಕಾರ್ಯದಲ್ಲಿ ಕೈ ತಪ್ಪಿ ಕಲ್ಲು ಬಿತ್ತು ಅಂತ ಸುದ್ದಿ ಹುಟ್ಟಿಸಿಬಿಟ್ರಾಯಿತು ಅಂತ ಹಾಗೆ ಮಾಡ್ತಾರೆ ಎಲ್ಲ ಕಾಲಕ್ಕೂ ಇಂಥ ಜನ ಇರ್ತಾರೆ ವಾದರಾಜರು ಪಾಠ ಹೇಳ್ತಾ ಕೂತಿದ್ರಂತೆ ಕೆಳಗಡೆ ಮೇಲ್ಗಡೆಯಿಂದ ಕಲ್ಲನ್ನೆಲ್ಲ ಮಾಡಿ ದಬ್ಬಿದ್ರು ಯಾರೋ ಒಬ್ಬ ಶಿಷ್ಯ ನೋಡಿಬಿಟ್ಟ ಮೇಲ್ಗಡೆ ಸ್ವಾಮಿಯಿಂದ ಹೀಗಂದ್ರಂತೆ ಕೈ ಅಷ್ಟೇ ಆ ಕಲ್ಲು ಎಲ್ಲಿತ್ತು ಹಾಗೆ ಆಕಾಶದಲ್ಲಿ ನಿಂತುಕೊಳ್ತು ಅವರಿಗೆಲ್ಲ ಪಾಠ ಹೇಳಿ ಮುಗಿಸಿದ ಮೇಲೆ ಎಲ್ಲ ಪಕ್ಕಕ್ಕೆ ಹೋಗಿ ಕೇಳಿ ಆ ಕಲ್ಲನ್ನು ಎಡಗೈಯಲ್ಲಿ ತೆಗೆದು ಕೆಳಗಿಡ್ತಾರೆ ಕೆಳಗಿಟ್ಟು ಅದರ ಕುರುಹಾಗಿ ವೀಣಾಪಾಣಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇವತ್ತು ಸ್ವಾಮಿಗಳು ತೀರ್ಥ ಕೊಟ್ಟರೆ ಅದೇ ಕಲ್ಲಿನ ಕೆಳಗೆ ಕೂತ್ಕೊಡ್ತಾರೆ ಅದರ ನೆನಪಿರಲಿ ಅಂತ ಪ್ರಪಂಚದಲ್ಲಿ ನೀವು ವೀಣಾಪಾಣಿ ಪ್ರಾಣದೇವರನ್ನು ನೋಡುವುದು ಬಹಳ ಅಪರೂಪ ಅದ್ಭುತವಾಗಿರ್ತಕ್ಕಂಥ ವಿಗ್ರಹ ಅದು ಒಂದು ಕೈಯಲ್ಲಿ ವೀಣೆ ಹಿಡಿದಿರ್ತಕ್ಕಂಥ ಪ್ರಾಣದೇವರು ಪಕ್ಕದಲ್ಲಿ ವಾದಿರಾಜರಿದ್ದಾರೆ ವೀಣಾಪಾಣಿ ಪ್ರಾಣದೇವರು ಪಕ್ಕದಲ್ಲಿ ವಾದಿರಾಜರಿದ್ದಾರೆ ದಂಡಕಮಂಡಲ ಎರಡೂ ಇದೆ ಅದು ಸಮಾನ ಕಕ್ಷೆಯಲ್ಲೇ ಇದ್ದಾರೆ ಅದ್ಭುತವಾದದ್ದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಕಲ್ಲು ಹಾಗೇ ಇದೆ ಬೇಕಾದ್ರೆ ಗಮನಿಸಿ ಆ ಕಲ್ಲು ವಿಚಿತ್ರವಾಗೇ ಇದೆ ಅದು ಕಲ್ಲನ್ನು ಹಾಗೆ ಉಳಿಸಿಕೊಂಡು ಮೇಲೆ ಕಟ್ಟಡ ಕಟ್ಟಿದ್ದಾರೆ ಇವತ್ತು ಅದು ಅದ್ಭುತವಾದ ರೀತಿಯಲ್ಲಿ ನಡೀತದೆ ಎಲ್ಲ ರೀತಿಯಲ್ಲಿ ಅಲ್ಲಿ ದೇವಾಲಯದ ಕಾರ್ಯ ನಡೀತಾ ಇದೆ ಕಾರ್ಯ ನಡೀತಿದ್ದಾಗ ಗಂಗಾದೇವಿ ಬರ್ತಾಳೆ ಗಂಗಾದೇವಿ ಬಂದು ನಮಸ್ಕಾರ ಮಾಡಿದ್ಲಂತೆ ವಾದಿರಾಜರಿಗೆ ಗಂಗಾ ಮಧ್ವಾಯತೆ ಕೀರ್ತಿ ಸ್ಥಾನ ಶ್ರೀ ಭೂ ಮನೋಹರಂ ಕೃತ್ವಾ ತ್ರಿವಿಕ್ರಮಂ ಚಕ್ರೆ ಪಿತೃ ಮಾತೃ ಅಗ್ರಜೋತ್ಸವಂ ಅವಳು ಬಂದು ನಮಸ್ಕಾರ ಮಾಡಿ ಹೇಳಿದ್ಲು ಸ್ವಾಮಿ ನಾನು ಮಧ್ವ ಸರೋವರದಲ್ಲಿ ಒಂದಂಶದಿಂದ ನಾನು ಆಚಾರ್ಯರಿಗೋಸ್ಕರ ಗೋಸ್ಕರವಾಗಿ ಬಂದೆ ನಾನು ಮಧ್ವಾಚಾರ್ಯರಿಗೋಸ್ಕರವಾಗಿ ಅವರಿಗೆ ದರ್ಶನ ಕೊಡಬೇಕು ಅಂತ ಭಗವಂತ ಆಜ್ಞೆ ಮಾಡಿದ್ದ ಅಂತ ಬಂದೆ ನಾನು ಅಲ್ಲಾದ ಮೇಲೆ ಉಡುಪಿಯ ಪ್ರತಿರೂಪದಂತೆ ಮಾಡ್ತಿದ್ದೀರಿ ಸೋದೆಯಲ್ಲಿ ನೀವು ನನಗೆ ಅನುಗ್ರಹ ಮಾಡಿದರೆ ನಾನು ಇಲ್ಲೇ ನಿಂತು ಬಿಡುತ್ತೇನೆ ಅಂತ ಹೇಳಿದ್ರು ನಿಂತು ಬಿಡ್ತೀಯಮ್ಮ ಯಾಕೆ ನಿಲ್ತಿ ಅಂತ ಕೇಳಿದರೆ ಅವರು ಹೇಳ್ತಾರೆ ಗಂಗಾ ಮಧ್ವಯ್ಯತೆ ಕೀರ್ತೈ ಮಾಧವನಾಗಿ ಅಲ್ಲಿ ಬಿಂದು ಮಾಧವ ಇದ್ದಾನೆ ಮಾಧವನಾಗಿ ತ್ರಿವಿಕ್ರಮ ದೇವರಿದ್ದಾನೆ ಇಲ್ಲಿ ಅದಕ್ಕೆ ಒಂದು ಎರಡನೆಯದು ಗಂಗಾಧರ ಅಂತ ಕರೆಸಿಕೊಳ್ಳುವಂತಹ ಶಿವ ಆ ಶಿವನ ದೇವಾಲಯವನ್ನು ಸ್ಥಾಪನೆ ಮಾಡ್ತಿದ್ದೀರಿ ಜೊತೆಗೆ ವೇಣುಗೋಪಾಲ ಸ್ವಾಮಿ ದೇವಾಲಯ ಇರ್ತದೆ ವೇದವ್ಯಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡುವವರಿದ್ದೀರಿ ಇವರೆಲ್ಲರ ಸೇವೆ ಮಾಡುತ್ತಾ ಇಲ್ಲಿ ಬರುವ ಭಕ್ತರಿಗೆ ಯಾರು ಗಂಗಾಸ್ಥಾನವನ್ನು ಮಾಡಲಿಕ್ಕೆ ಆಗಲ್ಲ ಅಶಕ್ಯವಾಗ್ತದೆ ತುಂಬ ಕಷ್ಟವಾಗ್ತದೆ ಅವರು ಬಂದು ನನ್ನ ಒಡಲಾಳದಲ್ಲಿ ಗಂಗೆಯಲ್ಲಿ ಮಿಂದು ಪಾವನರಾಗಲಿ ಅಂತ ಹೇಳ್ತಾ ಈ ಎಲ್ಲ ದೇವತೆಗಳ ಸೇವೆಯನ್ನು ಮಾಡಿಕೊಂಡು ನಾನು ಇಲ್ಲಿರ್ತೇನೆ ತಾವು ನನಗೆ ಅನುಗ್ರಹ ಮಾಡಿದರೆ ನೆಲೆಸ್ತೇನೆ ಅಂತ ಹೇಳ್ತಾಳೆ ಅದಕ್ಕೆ ವಾದಿರಾಜರಾಯಿತು ಅಂತಾರೆ ಆಗ ಸ್ವತಃ ಗಂಗಾದೇವಿ ವಾದಿರಾಜರಿಗೆ ನಮಸ್ಕಾರ ಮಾಡಿ ಅವರಿಂದ ಭಾಗನಾದಿಗಳನ್ನು ಸ್ವೀಕಾರ ಮಾಡಿ ತಾನು ಬಂದು ನೆಲೆಸ್ತಾಳೆ ಅದೇ ಇವತ್ತಿನ ಧವಳಗಂಗಾ ನಿತ್ಯ ಸನ್ನಿಧಾನ ಇವತ್ತಿಗೂ ಅಷ್ಟೇ ನೋಡ್ರಿ ಆರಾಧನೆಗೆ ಮುಂಚೆ ಒಂದು ತಿಂಗಳು ಒಂದೂವರೆ ತಿಂಗಳ ಮುಂಚೆ ಎಲ್ಲ ನೀರು ತೆಗೆದಾಕಿ ಬಿಡ್ತಾರೆ ಸ್ವಚ್ಛತೆ ಕಾರ್ಯ ನಡೀತದೆ ಸುಮಾರು ಒಂದು ಒಂದೂವರೆ ತಿಂಗಳೊಳಗೆ ಮತ್ತೆ ಎಲ್ಲ ತುಂಬಿ ಬಿಡುತ್ತದೆ ಪರಿಶುದ್ಧವಾದ ನೀರು ಯಾವ ಕರೋನಾ ಯಾವ ಎಲ್ಬೋ ಏನೇ ಆಗಲಿ ಎಷ್ಟು ಜನ ಸ್ನಾನ ಮಾಡ್ತಾರೆ ನಿಂತ ನೀರಲ್ಲಿ ರೋಗಾಣುಗಳಿರ್ತವೆ ಅಂತ ಇದರೊಳಗೆ ವೈದ್ಯಕೀಯ ಶಾಸ್ತ್ರದಲ್ಲಿ ಹೇಳ್ತಾವಲ್ವಾ ಈ ಸೋಂದೆಗೆ ಆರಾಧನೆಗೆ ಬರುವವರೆಲ್ಲ ಎಲ್ಲ ಕಡೆ ಮೂರು ದಿನ ಆರಾಧನೆ ಅಂದರೆ ಸೋಂದೆಯಲ್ಲಿ 15 ದಿನದ ಕಾರ್ಯಕ್ರಮ ಅದು 15 ದಿನ ತ್ರಿವಿಕ್ರಮ ರಥೋತ್ಸವ ಅದಾದ ಮೇಲೆ 3 ದಿನ ಆರಾಧನೆ ಅದಾದ ಮೇಲೆ ಬಲಿ ಭೂತರಾಜರ ಬಲಿ ಒಟ್ಟು 14-15 ದಿನದ ಕಾರ್ಯಕ್ರಮ ಒಟ್ಟು ನಡೀತದಲ್ಲಿ 15 ದಿನದ ಕಾರ್ಯಕ್ರಮ ಅಷ್ಟರೊಳಗೆ ಎಷ್ಟು ಜನ ಸ್ನಾನ ಮಾಡ್ತಾರೆ ಎಷ್ಟು ಜನಕ್ಕೆ ಇದಾಗ್ತದೆ ಕೆಲವೊಂದ್ಸದ ಅಡುಗೆಗೂ ಅದೇ ನೀರನ್ನು ಬಳಸ್ತಾರೆ ಏನಾದರೂ ಕೂಡ ಒಬ್ಬರಿಗೊಂದು ವ್ಯತ್ಯಾಸವಾಗಲ್ಲ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಗಂಗಾದೇವಿಯ ಸನ್ನಿಧಾನ ಇರ್ತದೆ ಗಂಗೆ ಬಂದು ನೆಲೆಸಿದಳಂತೆ ಇದಾದ ಮೇಲೆ ಭೂತರಾಜರನ್ನ ಕಳಿಸ್ತಾರೆ ಎಲ್ಲ ಆಗೋಗಿದೆ ನಾಳೆ ಬೆಳಗ್ಗೆ ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕು ತ್ರಿವಿಕ್ರಮ ದೇವರದು ಇನ್ನೂ ವಿಗ್ರಹವೇ ಬಂದಿಲ್ಲ ಅಂತ ಅರಸಪ್ಪ ನಾಯಕ ಹೇಳಿದ ಆಗ ಅವರು ಹೇಳಿದರು ಯೋಚನೆ ಮಾಡಬೇಡಪ್ಪ ನಮ್ಮ ಭೂತರಾಜರಿದ್ದಾರೆ ತರಿಸ್ತೇನೆ ಅಂತ ಹೇಳಿ ಭೂತರಾಜನನ್ನು ಕಳಿಸ್ತಾರೆ ಭೂತರಾಜರಿಗೆ ಹೇಳಿದರು ಭೂತರಾಜ ತಥಾ ದೇವಮಾನೇ ತುಂಬದ್ರಿಂಗತಃ ಯತ್ರ ವ್ಯಾಸ ಮಧ್ವಂ ಕೈಯೋಗಿ ವಿರ ಪರ್ಯುಪಾಸ್ಯತೆ ವ್ಯಾಸಂ ಮಧ್ವಂ ತಥಾ ನತ್ವಾ ವಿನೀತ ಸನ್ಯವೇದಯತೆ ವಾದಿರಾಜೋಕ್ತಮಾಕರ್ಣ್ಯ ತ್ರಿವಿಕ್ರಮಂ ಮೃಜೋತ್ತಮೈಹಿ ಹೋಗು ಭೂತರಾಜರೇ ಹೋಗಿ ಅಲ್ಲಿ ಹೋಗಿ
ಮಧ್ವಾಚಾರ್ಯರಿದ್ದಾರೆ ನಮಸ್ಕಾರ ಮಾಡಿ, ವೇದವ್ಯಾಸ ದೇವರಿದ್ದಾರೆ ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ. ವಾದಿರಾಜ ಗುರುಗಳು ನೀವು ಹಿಂದೆ ಅವರಿಗೆ ಕೊಡ್ತೇನೆ ಅಂತ ಹೇಳಿದ್ದಂಥ ತ್ರಿವಿಕ್ರಮ ದೇವರನ್ನ ರಥದ ಸಮೇತವಾಗಿ ಕೊಡಬೇಕಂತೆ ಅಂತ ಕೇಳಿ ಅವರು ಕೊಡ್ತಾರೆ, ಅದನ್ನ ತಾವೆತ್ತುಕೊಂಡು ಬನ್ನಿ ಅಂತ ಭೂತರಾಜರನ್ನ ಕಳಿಸ್ತಾರೆ. ಭೂತರಾಜರು ಹೋದ್ರಂತೆ, ವಾದಿರಾಜೋಕ್ತಮಾಕರ್ಣ್ಯ ತ್ರಿವಿಕ್ರಮಂ ರುಜೋತ್ತಮೈಹಿ ಅರ್ಚನೀಯಂ ನಯೇತಿ ಆಜ್ಞಾ ಮದಿಶತ್ ಕರುಣಾನಿಧಿಹಿ. ಕರುಣಾನಿಧಿಗಳಾದ ವಾದಿರಾಜರು ಹೇಳಿ ಕಳಿಸಿದ್ದಾರೆ ಅಂತ ಆಚಾರ್ಯರಿಗೆ ನಮಸ್ಕಾರ ಮಾಡಿ, ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ. ವೇದವ್ಯಾಸ ದೇವರು ಕೊಟ್ಟರು, ತೆಗೆದುಕೊಂಡು ಹೋಗಿ ಅಂತ. ತೆಗೆದುಕೊಂಡು ಬರ್ತಾ ಇದ್ದಾರೆ. ತ್ರಿವಿಕ್ರಮಂ ಸಹರತಮಾನ ರಾಕ್ಷಸಾಪತಿ, ಒಬ್ಬ ರಾಕ್ಷಸಮನ್ನ ಮಧ್ಯದಲ್ಲಿ. ರಾಕ್ಷಸರ ಕಥೆಯೇ ಅಷ್ಟು, ಏನಾದರೂ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮುಹೂರ್ತದೊಳಗೆ ಇದು ಹೋಗಬಾರದು ಅಂತ ಯುದ್ಧ ಮಾಡ್ತಾ ಇರಲಿ ನನ್ನ ಜೊತೆ. ಆ ಪ್ರತಿಷ್ಠಾಪನೆಗೆ ಏನೋ ಮುಹೂರ್ತ ಇಟ್ಟಿದ್ದಾರೆ, ಅದು ದಾಟಿಬಿಟ್ರಾಯ್ತು ಅಂತ ಮಧ್ಯದಲ್ಲಿ ಬಂದು ತಾನು ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ. ಇವ್ರು ನೋಡಿದ್ರು ಏನು ಇಲ್ಲ ಕೈಯಲ್ಲಿ ಹೊಡಿಲಿಕ್ಕೆ ಅಂತ, ಅವನು ಕೆಲಸ ಮಾಡ್ತಾರೆ. ರುದ್ರ ಕ್ರುದ್ಧೋ ರಥಗತ ಚಕ್ರಿಣೈ ನಂ ನಿಹತ್ಯ ಹಿ ಸುಮೂರ್ತೆ ನಿಶ್ಚಿತೇತಾ ಯತಯೇ ಅರ್ಪಿತವಾನ್ ರಥಂ. ನಾಲ್ಕು ಚಕ್ರಗಳಿದ್ವು ರಥಕ್ಕೆ, ಒಂದು ಚಕ್ರವನ್ನೇ ತೆಗೆದು ಹೊಡಿತಾರೆ. ಆ ರಾಕ್ಷಸ ಸತ್ತು ಹೋದ. ಅದಾದ ಮೇಲೆ ನೋಡಿದ್ರು ಕೆಳಗಡೆ ಚಕ್ರ ಬಿತ್ತು, ಅಶರೀರವಾಣಿ ಆಯಿತಂತೆ. ಬೇರೆ ಎಲ್ಲ ಕಡೆಗೂ ನಾಲ್ಕು ಚಕ್ರ ಇದ್ರ ರಥಕ್ಕೆ ಇಲ್ಲಿ ನಾನು ಮೂರು ಚಕ್ರದಲ್ಲೇ ಬರ್ತೇನೆ, ಇನ್ನೇನು ಚಕ್ರ ಎತ್ಕೊಳ್ಬೇಡ ಹೋಗು ಅಂತ ಮೂರು ಚಕ್ರದ ರಥವನ್ನೇ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಯಾವಾಗ ಆಚಾರ್ಯರು ಹಿಂದೆ ಉಡುಪಿಯಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು ಅದೇ ವಿಧಿಯಿಂದ ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ತಂತ್ರಸಾರ ಸಹಿತವಾಗಿ ಏನೆಲ್ಲ ಸೂಕ್ತಾದಿಗಳನ್ನು ಹೇಳಿಸಬೇಕು, ಹೋಮಾದಿಗಳನ್ನು ಮಾಡಿಸಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರತಿಷ್ಠಾಪನಾ ಸೂಕ್ತ ಹೇಳುವುದರಲ್ಲಿ ಮೇಲಿನಿಂದ ಕೆಳಗೆ ಇಳಿಯುತ್ತಂತೆ ರಥ. ಅದ್ಭುತವಾದ ರೀತಿಯಲ್ಲಿ ಮೇಲಿನಿಂದ ಕೆಳಗೆ ಇಳಿಯುತ್ತದೆ. ಚತುರ್ಭುಜಾಂ ಚಾರು ಸಮಸ್ತ ಗಾತ್ರಾಹ ಅದೃಷ್ಟಪೂರ್ವಂ ನವನೀತ ಭಾಸಂ ಅರ್ಚಾಂ ಹರೇ ಅಯನತ ನೇತ್ರ ಯೋಗಿ ಸಂಸ್ಥಾಪಯಾಮಾಸ ಸುತಂತ್ರ ವಿದ್ವಿಹಿ. ಸೋದೆಗೆ ಕಿರೀಟಪ್ರಾಯವಾಗಿರ್ತಕ್ಕಂಥದ್ದು, ರಮಾತ್ರಿವಿಕ್ರಮರ ಸನ್ನಿಧಾನವುಳ್ಳದ್ದು, ಮೂರು ಚಕ್ರದಿಂದ ಕೂಡಿದ್ದು, ಗಂಗೆಯನ್ನ ಪೆತ್ತಂತಹ ಪಾದವನ್ನು ಹೊಂದಿದಂತಹ ಅಭೂತಪೂರ್ವವಾದ, ಎಲ್ಲೂ ಇಲ್ಲ. ನಿಮಗೆ ತಿರುಕೋಯಿಲೂರಲ್ಲಿ ಒಂದು ತ್ರಿವಿಕ್ರಮ ದೇವರ ಕಟ್ಟಿಗೆ, ಅದು ಅದು ಶಿಲಾ ವಿಗ್ರಹ ಅಲ್ಲ, ಅದು ದಾರು ವಿಗ್ರಹ. ಅದು ಬಿಟ್ಟರೆ ತ್ರಿವಿಕ್ರಮ ದೇವರ ವಿಗ್ರಹ ಅಂತ ನಿಮಗೆ ಸಿಗುವುದು ಸೋದೆಯಲ್ಲಿ. ಅಂತ ಅದ್ಭುತವಾದ ಅಭೂತಪೂರ್ವವಾಗಿರ್ತಕ್ಕಂತಹ ವಿಗ್ರಹವನ್ನ ತರಿಸಿ ರಥದ ಸಮೇತವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೊಂದು ದಾಖಲೆ. ರಥದ ಸಮೇತವಾಗಿ ಎಲ್ಲೂ ಪ್ರತಿಷ್ಠಾಪನೆ ಇಲ್ಲ, ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ. ತಂತ್ರ ಸುತಂತ್ರ ವಿದ್ವಿಹಿ ಅಂತ ರಮಾದೇವಿಯರು ಕಾಣಿಸಿಕೊಂಡ್ರಂತೆ. ಅಲ್ಲಿ ತ್ರಿವಿಕ್ರಮ ಒಬ್ಬರೇ ಇದ್ರೆ ನನ್ನ ಕಥೆ ಏನಪ್ಪ, ನನ್ನನ್ನು ಪ್ರತಿಷ್ಠಾಪನೆ ಮಾಡಬೇಕಲ್ವಾ ಅಂತ ಕೇಳಿದ್ರೆ, ತ್ರಿವಿಕ್ರಮಸ್ತಸ್ಯ ಮಧ್ಯೆ ಸೀತೋಪಲ ವಯ ಶುಭ ಭಕ್ತಾನುಗ್ರಹ ದಾತೋಸೌ ಯತಿಭಿಹಿ ಪೂಜ್ಯತೆ ಧುನಾಂ. ಆಗ ಯತಿಗಳಿಂದ ಪೂಜಿಸಲ್ಪಡುವುದಕ್ಕೆ ಯೋಗ್ಯವಾದ ರಮಾದೇವಿಯಿಂದ ಕೂಡಿದಂತಹ ಭಗವಂತ ಇರಲಿ ಅಂತ ರಮಾದೇವಿಯರನ್ನ ಹೈಗ್ರೀವ ಕೆರೆ ಅಂತ ಏನಿದ್ದೀರಿ ಅಲ್ಲಿಂದ ಉತ್ಸವದ ಮುಖೇನವಾಗಿ ರಮಾದೇವಿಯರ ವಿಗ್ರಹವನ್ನು ಮಾಡಿಸಿ ಉತ್ಸವದ ಮುಖೇನವಾಗಿ ತರಿಸಿಕೊಂಡು ಅದು ಒಳಗಡೆ ಗರ್ಭಗುಡಿಯಲ್ಲಿದೆ, ತುಸು ಗರ್ಭಗುಡಿಯಿಂದ ಹೊರಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅವತ್ತಿನಿಂದ ಅದಕ್ಕೆ ರಮಾತ್ರಿವಿಕ್ರಮರ ಗುಡಿ, ರಮಾತ್ರಿವಿಕ್ರಮರ ಗುಡಿ ಅಂತ ಇವತ್ತಿಗೂ ಕೂಡ ಕರೀತೇವೆ. ಅಲ್ಲಿ ಹೋದರೆ ಸುತ್ತ ನೀವು ಗಮನಿಸಿ, ಕಂಬಗಳಲ್ಲಿ ಬ್ರಹ್ಮಾಂಡ ಇದೆ ನೋಡೋದು, ಕಂಬಗಳಿದೆಯಲ್ಲ ಸುತ್ತ, ಆ ಕಂಬಗಳಲ್ಲಿ ನೋಡ್ರಿ ಸುತ್ತ ನಿಮಗೆ ಒಂದೊಂದು ಈ ಯಜ್ಞಕುಂಡದಂತ ಕುಂಡಗಳಿದ್ದಾಗಿವೆ, ಅವೆಲ್ಲ ತೀರ್ಥಗಳು, ಎಲ್ಲ ತೀರ್ಥಗಳು. ನಾನು ನೋಡಿದ್ದು ಹೇಳ್ತೇನೆ, ಒಮ್ಮೆ ನಾವೇ ಹೋಗ್ತಿದ್ದ ಕಾಲದಲ್ಲಿ ಸೋಂದೆಯಲ್ಲಿ ಬಹಳ ಅಂದ್ರೆ ಬಹಳ ನೀರಿಗೆ ತಾಪತ್ರೆ ಆಗಿಬಿಡ್ತು. ಅಲ್ಲಿ ಧವಳಗಂಗಾನಲ್ಲೂ ನೀರು ಕನಿಷ್ಠ ಮಟ್ಟಕ್ಕೆ ತಲುಪಿ ಬಿಡ್ತು, ನೀರನ್ನ ತರಲಿಕ್ಕಾಗಲ್ಲ, ಸ್ನಾನ ಮಾಡ್ಲಿಕ್ಕಾಗಲ್ಲ, ಅಲ್ಲಿ ಎಲ್ಲೂ ನೀರೇ ಇಲ್ಲದ ಸ್ಥಿತಿ. ಪಾಪ ವಿಮೋಚನೆಯಲ್ಲಿ ನೀರಿದೆ, ಆ ನೀರನ್ನ ಏನು ಬಳಸಲ್ಲ, ಅದು ಸ್ನಾನಕ್ಕೆ ಮಾತ್ರ ಯೋಗ್ಯವಾಗಿರ್ತಕ್ಕಂಥದ್ದು ಇರಲಿ, ಏನ್ ಮಾಡೋದು ಅಂತ ವಿಶ್ವೋತ್ತಮ ತೀರ್ಥರಿದ್ದ ಕಾಲ. ಆಗ ವಾದಿರಾಜರು ಅವರ ಕನಸಿನಲ್ಲಿ ಬಂದು ಹೇಳಿದ್ರಂತೆ, ನಾನು ನಿನಗೊಂದು ಜಾಗ ಹೇಳ್ತೇನೆ, ಆ ಜಾಗದಲ್ಲಿ ನೀನು ಅಗಿಸಿಬಿಡು, ಅಗಿಸಿದರೆ ನಿನಗೆ ಕಲ್ಲು ಸಕ್ಕರೆ ತೀರ್ಥದಂತಹ ತೀರ್ಥ ಸಿಗತ್ತೆ, ಅವತ್ತಿನಿಂದ ಆರಭ್ಯ ಇನ್ನು ಮುಂದೆ ಸೋಂದೆಯಲ್ಲಿ ಯಾವತ್ತೂ ನೀರಿಗೆ ತಾಪತ್ರೆ ಆಗಲ್ಲ ಅಂತ ಹೇಳಿದರು. ನಾವೆಲ್ಲ ಕಣ್ಣಾರೆ ನೋಡಿದ್ದು ಹೇಳ್ತಾ ಇದ್ದೇನೆ, ಇದು ಯಾವತ್ತೂ ಅಲ್ಲ, ಸುಮಾರು 1998-99 ಇಸ್ವಿ ಆಸುಪಾಸಿನಲ್ಲಿ ನಡೆದದ್ದು. ಅದಾದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಅವರು ಪೂಜೆ ಮಾಡಲಿಕ್ಕೆ ಅಂತ ಸ್ವಾಮಿಗಳು ಬಂದಾಗ ರಮಾತ್ರಿವಿಕ್ರಮ ದೇವರ ದೇವಸ್ಥಾನದಲ್ಲಿ ಅವರು ಪೂಜೆ ಎಲ್ಲ ಮುಗಿಸಿ ಪ್ರದಕ್ಷಿಣೆ ಬಂದಾಗ ವಾದಿರಾಜರು ಹೇಳಿದ ಜಾಗ ಅವರಿಗೆ ಗೋಚರಿಸಿತು. ಅದರ ಎಡಭಾಗದಲ್ಲಿ, ಸ್ವಾಮಿಯ ದೇವಾಲಯದ ಎಡಭಾಗದಲ್ಲಿದೆ, ಅಲ್ಲಿ ಬಾವಿಯನ್ನು ತೋಡಿಸಿದ್ದಾರೆ. ಇವತ್ತಿಗೂ ಬಾವಿ ಇದೆ ನೋಡಬಹುದು. ಕಲ್ಲು ಸಕ್ಕರೆ ತೀರ್ಥ, ಇವತ್ತಿಗೆ ಅಡಿಗೆಗೆ ನೀರಲ್ಲೇ ಬಳಸ್ತಾರೆ, ನೀವು ಕುಡಿದು ನೋಡ್ರಿ, ಕಲ್ಲು ಸಕ್ಕರೆ ತೀರ್ಥ. ಅವತ್ತಿನಿಂದ ಆರಭ್ಯ ಇವತ್ತಿನವರೆಗೂ ಸೋದಾ ಮಠಕ್ಕೆ ನೀರಿನ ತಾಪತ್ರೆ ಬರಲಿಲ್ಲ. ನೀರು ಅಂದ್ರೆ ಹೇಗಿದೆ ಗೊತ್ತಾ, ನೀವು ಸುಮ್ಮನೆ ಏನಾದರೂ ಸರಿಯಾಗಿ ಕೈ
ಇರುವ ಉದ್ದ ಇರುವವನಿದ್ರೆ ಬಗ್ಗಿಬಿಟ್ಟು ತುಂಬಿಡಬಹುದು ನೀರು, ಅಷ್ಟೇ ಎತ್ತರಕ್ಕೆ ನೀರು ತುಂಬಿರ್ತದೆ. ಸೊ ಇದು ಆರಾಧನೆ ಸಮಯದಲ್ಲಿ ಹಾಗೆ ಇವತ್ತಿಗೂ ಅದರಂತೆ ಬೇಕಾದಷ್ಟು ಗಂಗಾ ಸನ್ನಿಧಾನಗಳಿವೆ. ಅಲ್ಲೆಲ್ಲ ಇದು ಕಂಬಗಳಿದೆಯಲ್ಲ, ಆ ಕಂಬದಲ್ಲಿ ಶಿಂಶುಮಾರ ದೇವರಿದ್ದಾರೆ, ಕಂಬದಲ್ಲಿ ಮಧ್ವಾಚಾರ್ಯರು ಮತ್ತೆ ವಾದಿರಾಜ ಗುರು ಸಾರ್ವಭೌಮರಿದ್ದಾರೆ. ಅಲ್ಲಿ ನಿಮಗೆ ಈ ಶಕುನದ ಇಲ್ಲಿ ನೀವು ಕಂಚಿ ಕಾಳಹಸ್ತಿಯಲ್ಲಿ ಹಲ್ಲಿ ನೋಡ್ತೀರಲ್ಲ, ಅದು ಅದಿದೆ ಅಲ್ಲಿ, ಅಲ್ಲಿದೆ, ಅಲ್ಲಿ ನೋಡಬಹುದು. ಜೊತೆಗೆ ದಶಾವತಾರಗಳಿವೆ, ನೀವೆಲ್ಲ ಯಾರು ನೋಡಿಲ್ಲ ಅವ್ರಿಗೆ ಹೇಳ್ತಿದ್ದೇನೆ, ಹೋಗಿ ನೋಡಿದ್ರೆ ಸುಬ್ರಹ್ಮಣ್ಯನ ವಿಗ್ರಹ ಇದೆ, ಗಣೇಶನ ವಿಗ್ರಹ ಇದೆ, ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಗ್ರಹಗಳನ್ನೆಲ್ಲ ಕೆತ್ತಿದ್ದಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ದೇವಾಲಯ. ದೇವಾಲಯೇ ಉತ್ತರ ಭಾಗೆ ನಿರ್ಮಮೇ ಸರೋವರಂ ಯೋ ಸೌ ಧವಲ ಗಂಗಾಖ್ಯೋ ಗಂಗಾ ಸಾನ್ನಿಧ್ಯ ಪಾತ್ರತಃ. ಈ ಗಂಗಾ ಸಾನ್ನಿಧ್ಯ ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅದು ಮಾಡಿದ ಮೇಲೆ ಒಂದು ಅವರಿಗೆ ಸೂಚನೆ ಆಯಿತು. ಏನು ಸೂಚನೆ ಅಂದರೆ, ಹೇಗೆ ಉಡುಪಿಯಲ್ಲಿ ಕೃಷ್ಣ ಇದ್ದಾನೋ ಹಾಗೆ ವೇಣುಗೋಪಾಲನಾಗಿ ನಾನು ಬರ್ತಿದ್ದೇನೆ, ಒಂದು ವೇಣುಗೋಪಾಲ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡು ಧವಳಗಂಗಾ ತಟದಲ್ಲಿ ಅಂತ. ತತ್ತೀರೇ ವೇಣುಗೋಪಾಲಂ ಹನುಮಂತಂ ಶಿವಂ ಪುನಃ ಸ್ಥಾಪಯಾಮಾಸ ಭಕ್ತಾನಂ ಸೇವನಾಯೇತೀಶ್ವರ. ಅದಾದಾಗ ವೇಣುಗೋಪಾಲ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ವಲ್ಪ ನೋಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಭಗವಂತ ವೇಣುನಾದವನ್ನು ಮಾಡುತ್ತಿದ್ದಾನೆ. ಕೆಳಗಡೆ ಒಂದು ಕಡೆ ಹುಲಿ ಇದೆ, ಒಂದು ಕಡೆ ಗೋವಿದೆ, ಸ್ವಲ್ಪ ಹತ್ರ ಹೋದ್ರೆ ಕಾಣ್ತದೆ. ವೈರವನ್ನ ಮರೆತಂತ ಪ್ರಾಣಿಗಳು ಭಗವಂತನ ವೇಣುಗಾನವನ್ನು ಆಲಿಸ್ತಾ ಭಗವಂತನನ್ನೇ ನೋಡ್ತಾ ನಿಂತಿರುವ ಅಪರೂಪವಾಗಿರ್ತಕ್ಕಂಥ ಅಪೂರ್ವವಾದ ವಿಗ್ರಹ, ಬಹಳ ಅದ್ಭುತವಾದ ವಿಗ್ರಹ, ಅದು ಸ್ಥಾಪನೆ ಮಾಡಿದ್ರು. ಈ ಕಡೆ ರುದ್ರದೇವರನ್ನ ಸ್ಥಾಪನೆ ಮಾಡಿದ್ರು, ಧವಳಗಂಗಾಧೀಶ್ವರ ಅಂತ ಸ್ಥಾಪನೆ ಮಾಡಿದ್ರು. ಆ ಧವಳಗಂಗೆಯ ಹಿಂಭಾಗದಲ್ಲಿ ಮಾರುತಿ ಗುಡಿಯನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಇವಿಷ್ಟು ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ ಮೇಲೆ ವೇದವ್ಯಾಸ ದೇವರು ಕಾಣಿಸಿಕೊಂಡು ಹೇಳಿದರು, ಆ ಧವಳಗಂಗಾ ಎದುರುಗಡೆ ಜಟಾಜೂಟನಾಗಿರುವಂತ ನನ್ನ ವಿಗ್ರಹವನ್ನು ಸ್ಥಾಪನೆ ಮಾಡುವಂತ ಪೂರ್ವ ಭಾಗೆ ವ್ಯಾಸದೇವಂ ಜಟಾಮಂಡಲ ಭಾಸಿತಂ ಪ್ರತಿಷ್ಠಾಪ್ಯ ಪರೋಹಂ ಸಹಾಕೃತ ಕೃತ್ಯೋ ಭವನ್ ಮುದಾ. ಪೂರ್ವ ದಿಕ್ಕಿನಲ್ಲಿ ಜಟಾಮಂಡಲದಿಂದ ಯುಕ್ತವಾದ ವೇದವ್ಯಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಬಹಳ ಕಮ್ಮಿ ನಿಮಗೆ, ನಿಮಗೆ ಯತಿಗಳಿಂದ ಪ್ರತಿಷ್ಠಾಪಿತವಾಗಿರುವ ವೇದವ್ಯಾಸ ದೇವರು ಅಂತ ಸಿಗುವುದು ಬಹಳ ಕಮ್ಮಿ, ಅದರಲ್ಲಿದು ಅಗ್ರಪ್ರಾಯವಾಗಿರ್ತಕ್ಕಂಥದ್ದು. ಹೀಗೆ ಮಾಡಿ ವಾದಿರಾಜೇನ ಯತ್ಕರ್ಮ ಕೃತಂ ದೇವಸ್ಯ ಚಕ್ರಿಣ ಚಕ್ರವರ್ತಿ ವಿಹಿ ಅಪ್ಯೇತತ್ ಪ್ರಾಯಶೋನ ಕೃತಂ ಭವಿ. ಅದಕ್ಕೊಂದು ಮಾತನ್ನು ಹೇಳಿಬಿಡ್ತಾರೆ ರಘುನಾಥಾಚಾರ್ಯರು, ಬಹುಶಃ ಪ್ರಾಯ ಭಾರತ ಭೂಮಿಯಲ್ಲಿ ಬಂದಿರುವ ಎಲ್ಲ ಚಕ್ರವರ್ತಿಗಳು ಸೇರಿದರು, ವಾದಿರಾಜರು ಮಾಡಿದ ಕಲಸದಲ್ಲಿ 16ನೇ ಒಂದು ಭಾಗವೂ ಮಾಡಲಿಕ್ಕಾಗಲ್ಲ ಅವರಿಗೆ ಅಂತ. ನೋಡಿ ಹೇಗೆ ವೈಕುಂಠ ಇದೆ ಅದರಂತೆ ನಿರ್ಮಾಣ ಮಾಡ್ತಾರೆ. ನೀವು ಮೇಲ್ಗಡೆ ರಮಾತ್ರಿವಿಕ್ರಮ ದೇವರ ಗುಡಿ ನೋಡಿದ್ದೀರಲ್ಲ, ಅದು ವೈಕುಂಠ, ಅದು ಎತ್ತರದಲ್ಲಿದೆ. ಮಧ್ಯದಲ್ಲಿ ಇರುವುದು ಶ್ವೇತದ್ವೀಪ, ಮಧ್ಯದಲ್ಲಿ ಎಲ್ಲಿ ಸ್ವಾಮಿಗಳು ಪೂಜೆ ಮಾಡ್ತಾರೆ ರಾಜಾಂಗಣ ಇದೆ, ಅದು ಶ್ವೇತದ್ವೀಪ. ಕೆಳಗಡೆ ವಾದಿರಾಜರ ಬೃಂದಾವನ ಇವೆಲ್ಲ ಇದೆಯಲ್ಲ, ಅದು ಅನಂತಾಸನ ಅಂತೆ. ಅದು ವೈಕುಂಠದಲ್ಲಿ ಹಾಗೆ ಇದೆಯಂತೆ, ಕೆಳಗಡೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಹಾಗೆ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ಕೃಷ್ಣ ಪರ್ಯಾಯಕ್ಕೆ ಹೋಗಬೇಕು ಅಂತ, ಪರ್ಯಾಯದ್ದು ಕೊನೆಯ ಪರ್ಯಾಯ, 5ನೇ ಪರ್ಯಾಯ ಮಾಡಬೇಕು ಅಂತ. ಅವರಿಗೇನು ವಯಸ್ಸಾಗಿಲ್ಲ, ಆದರೆ ಡೇಟ್ ಆಫ್ ಬರ್ತ್ ಪ್ರಕಾರ ವಯಸ್ಸಾಗಿದೆಯಲ್ಲ. ಆಗಿನ ಕಾಲದಲ್ಲಿ ಏನು ಅಂದರೆ ಪರ್ಯಾಯಕ್ಕೆ 2 ವರ್ಷ ಮುಂಚಿತವಾಗಿ ಇವತ್ತಿಗೂ ಇದೆ ಸಂಚಾರಕ್ಕೆ ಹೊರಡಬೇಕು ಅಂತ, ಇವತ್ತಿಗೆ ನಿಮಿತ್ತ ಮಾತ್ರದಲ್ಲಿ ಸಂಚಾರಕ್ಕೆ ಹೋಗ್ತಾರೆ. ಅವತ್ತು ನಿಜವಾಗ್ಲೂ ಸಂಚಾರಕ್ಕೆ ಹೋಗಬೇಕು, ಯಾಕೆ ಅಂದರೆ ಅತ್ಯಂತ ಬಡವಾದ ಮಠ ಉಡುಪಿ ಮಠ ಅಂದರೆ ಇವತ್ತಿನಷ್ಟು ಶ್ರೀಮಂತ ಮಠಗಳಲ್ಲ ಅವಾಗೆಲ್ಲ. ಅವಾಗೆಲ್ಲ ಸಂಚಾರತ್ವೇನ ಇಡೀ ಭರತ ಭೂಮಿಯನ್ನು ತಿರುಗಿ ಯಾರ್ಯಾರು ಏನೇನು ಕೊಡ್ತಾರಲ್ಲ ದತ್ತಿ ಸೇವೆಗಳು ಅಂತ ಕೊಡ್ತಾರೆ, ಹೊರೆ ಕಾಣಿಕೆಗಳು ಅಂತ, ಅವೆಲ್ಲವನ್ನ ತೆಗೆದುಕೊಂಡು ಬಂದು ಅದರಲ್ಲಿ 2 ವರ್ಷದ ಪರ್ಯಾಯವನ್ನು ಮಾಡಬೇಕು, ಮತ್ತಿನ್ನೆರಡು ವರ್ಷ ಸಂಚಾರ ಮಾಡೋ ಹಾಗಿಲ್ಲ. ಹಾಗೆ ಎಲ್ಲ ಕಡೆ ಹೋಗ್ತಿದ್ದಂಥ ಸಂದರ್ಭ, ವಾದಿರಾಜರು ಆ ವರ್ಷ ಸಂಚಾರಕ್ಕೆ ಹೋಗಲಿಲ್ಲ. ಅಲ್ಲಿದ್ದವರು ಶಿಷ್ಯರೆಲ್ಲ ಬಂದು ಹೇಳಿದರು, ಸ್ವಾಮಿ ಇದೇನು ಕಥೆ ನಿಮ್ಮದು, 2 ವರ್ಷದ ಮುಂಚೆ ಸಂಚಾರಕ್ಕೆ ಹೋಗಬೇಕು ಅಂತಿದೆ ಅಂದರೆ ಸಂಚಾರಕ್ಕೆ ಹೊರಡಲಿಲ್ವಲ್ಲ, ಈ ವರ್ಷ ಸಂಚಾರಕ್ಕೆ ಹೋಗಲ್ಲ ನಾನು ಅಂತ. ಮತ್ತೆ ಏನು ಮಾಡ್ತೀರಿ, ಅಲ್ಲಿ ಪರ್ಯಾಯದ ಖರ್ಚು ವ್ಯವಸ್ಥೆ ಏನು, ಅದೇ ಮೊದಲು ನಿಮ್ಮ ಪರ್ಯಾಯ ಅಂದರೆ ಜಗತ್ತೇ ಬಂದಿರ್ತದೆ ಅಲ್ಲಿ, ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಆಗಬೇಕು, ಪಾಠದ ವ್ಯವಸ್ಥೆ, ಊಟ ಪಾಠ ಎರಡೂ ಆಗಬೇಕಲ್ಲ, ವ್ಯವಸ್ಥೆ ಆಗಬೇಕು, ಕೃಷ್ಣನಿಗೆ ಎಲ್ಲ ಅಲಂಕಾರಗಳ ವ್ಯವಸ್ಥೆ, ನೈವೇದ್ಯದ ವ್ಯವಸ್ಥೆ ಎಲ್ಲ ಆಗಬೇಕು, ಯೋಚನೆ ಮಾಡಬೇಡಿ ಅಂತ ಕೂತು ಒಂದು ಗ್ರಂಥ ರಚನೆ ಮಾಡಿದ್ದೇನೆ, ಪಾಠ ಹೇಳ್ತೇನೆ, ಕೂತ್ಕೊಳ್ಳ್ರಿ ಅಂತ ಹೇಳಿದ್ರಂತೆ. ನ್ಯಾಯಸುಧ ಗುರುವರ್ತ ದೀಪಿಕಾ ಅಂತ ಗ್ರಂಥ ರಚನೆ ಮಾಡಿದ್ರು, ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಸುಧಾ ಪಾಠ ಪಾಠ ಹೇಳ್ತಾ ಇದ್ದಾರೆ. ಆ ಪಾಠ ಹೇಳಿ ಸುಧಾ ಗ್ರಂಥವನ್ನು ಮುಗಿಸಿದ ಮೇಲೆ ತಕ್ಷಣ ಅರಣಿ ಸಂಸ್ಥಾನದ ರಾಜ ಬಂದನಂತೆ. ರಾಜ ಬಂದು ಅವನು ಬಂದು ತನ್ನ ಸಂಸ್ಥಾನದಲ್ಲಿದ್ದಂಥ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಕೋಶವನ್ನು ತಂದು ಅರ್ಪಿಸಿಬಿಟ್ಟ ವಾದಿರಾಜನ ಮುಂದೆ. ಸ್ವಾಮಿ, ಕೃಷ್ಣ ಪರಮಾತ್ಮ ಬಂದು ಕನಸಿನಲ್ಲಿ ಹೇಳಿದ, ನನಗೆ ಕಾಣಿಕೆ ಏನು ಕೊಡಬೇಕು ಅಂತಿದ್ದೆ ಅದೆಲ್ಲ ಸೋಂದೆಯಲ್ಲಿ ವಾದಿರಾಜರಿಗೆ ಅರ್ಪಣೆ ಮಾಡಿಬಿಡು, ಸೋಂದ ವಾದಿರಾಜರಿಗೆ ಉಡುಪಿಯಲ್ಲಿದ್ದಾರೆ ಅಂತ ತಂದಿದ್ದೇನೆ ಅಂತ. ಒಂಟೆಗಳ ಮೇಲೆ, ಆನೆಗಳ ಮೇಲೆ, ಕುದುರೆಗಳ ಮೇಲೆ ಹೇರಿಕೊಂಡಿದ್ದನ್ನೆಲ್ಲ ತಂದು ಎಲ್ಲ ಸಮರ್ಪಣೆ ಮಾಡಿದ. ವಾದಿರಾಜರು ಒಂದು ಮಾತು ಹೇಳ್ತಾರೆ, ನಾನು ಸಂಚಾರಕ್ಕೆ ಹೋಗಬಾರದು ಅಂತ ಹೋಗಲಿಲ್ಲ ಅಂತಲ್ಲ, ಯಾಕೆಂದರೆ ಮುಂದೆ ಕಲಿಗಾಲ ಬರ್ತದಲ್ಲ, ಕಲಿಗಾಲದಲ್ಲಿ ಇಂಥ ಸಂದರ್ಭಗಳು ಬರ್ತವೆ. ಎಷ್ಟೋ ಸತಿ ರೋಗ ರುಜಿನಾದಿಗಳಿಂದ, ವಯಃಪ್ರಭಾವದಿಂದ,
ಬರುವಂತ ಸಾಂಕ್ರಾಮಿಕಾದಿ ರೋಗಗಳಿಂದ ಎಷ್ಟೋ ಸತಿ ಯತಿಗಳು ಸಂಚಾರ ಮಾಡಲಿಕ್ಕೆ ಆಗಲ್ಲ. ಆದರೆ ಪೂಜಾ ವಿಧಾನಗಳು ನಿಲ್ಲೋ ಹಾಗಿಲ್ಲ. ಇವರು ಸಂಚಾರ ಮಾಡಲಿಲ್ಲ ಅಂದ್ರೆ ಪೂಜೆ ವಿಧಾನಗಳಿಗೆ ಕುತ್ತು ಬರಬಾರದು. ಅದಕ್ಕೇನು ಅಂದ್ರೆ ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ. ಯಾರೇ ಈ ಗ್ರಂಥವನ್ನು ಪಾಠ ಪ್ರವಚನಾದಿಗಳನ್ನು ಮಾಡಿಕೊಂಡಿದ್ರು ಸುಧಾ ಶ್ರೀಕರೋಯಂ ಗ್ರಂಥ ವಯವೇವ ಸಾಕ್ಷಿಹಿ ವಾದಿರಾಜರು ಹೇಳಿದ ಮಾತು ಅದೇ ಗುರುವರ್ತ ದೀಪಿಕಾದಲ್ಲಿದೆ. ಸುಧಾ ಈ ಟಿಪ್ಪಣಿ ಬರೆದಿದ್ದೇನಲ್ಲ ಇದು ಎಂಥ ಗ್ರಂಥ ಅಂದ್ರೆ ಶ್ರೀಕರೋಯಂ ಗ್ರಂಥ ಅತ್ಯಂತ ಪವಿತ್ರವಾದ ಗ್ರಂಥ. ಈ ಗ್ರಂಥವನ್ನು ಯಾರು ಪಾಠ ಪ್ರವಚನಗಳನ್ನ ಮಾಡಿಕೊಂಡಿರ್ತಾರೆ ಅವರು ಕೂತ ಕಡೆಯೇ ಭಗವಂತ ಸಂಪತ್ತನ್ನ ಕಳಿಸ್ತಾನೆ. ಅದರಿಂದ ಆದ್ಯ ಕರ್ತವ್ಯ ಏನು ಎತಿಗಳದು ಅಂದ್ರೆ ಅವರು ಪರ್ಯಾಯ ಪೀಠವನ್ನೇರುವ ಮುಂಚೆ ಸುಧಾ ಪಾಠ ಮಾಡಬೇಕು ಅಂತ ನಮ್ಮ ಪೇಜಾವರ ಸ್ವಾಮಿಗಳು ಅಗತ್ಯ ಕರ್ತವ್ಯವಾಗಿ ಮಾಡುತ್ತಿದ್ರು. ಅದನ್ನ ಅವರು ಪರ್ಯಾಯಕ್ಕೆ ಯಾವಾಗ ಇರಬೇಕಾದ್ರೂ ಪೂರ್ವಭಾವಿಯಾಗಿ ಒಂದು ಬಾರಿ ಸುಧಾಮಂಗಳ ಮಾಡಿಯೇ ಅವರು ಸಂಚಾರ ಕೊಡುತ್ತಿದ್ರು ಅಂತ ಇಟ್ಕೊಳ್ಳ್ರಿ. ವಿದ್ಯಾಮಾನ್ಯರು ವಿದ್ಯಾ ಸಮುದ್ರ ತೀರ್ಥರು ಸಮುದ್ರ ತೀರ್ಥರು ಎಲ್ಲರೂ ಮಾಡಿದಂತ ಕೆಲಸವೇ ಅದು ವಾದಿರಾಜರು ಹಾಕೊಟ್ಟಂತ ಸಂಪ್ರದಾಯ. ಹಾಗಾಗಿ ಏನಾಗ್ತದೆ ಅಂದ್ರೆ ನಿಮ್ ಕೂತಲ್ಲಿಯೇ ಎಲ್ಲವೂ ಬರ್ತದೆ, ಎಲ್ಲವನ್ನ ಭಗವಂತ ಒದಗಿಸಿಕೊಡ್ತಾನೆ. ಇದಕ್ಕೆ ಯಾರು ಸಾಕ್ಷಿ ಅಂತ ಮುಂದೆ ಕೇಳ್ತಾರೆ ಜನ. ವಯಮೇವ ಸಾಕ್ಷಿ, ಇದಕ್ಕೆ ವಾದಿರಾಜರು ಸಾಕ್ಷಿ ಅಂತ ನಾನೇ ಬರೆದಿದ್ದೇನೆ ಅಂತ ಹೇಳ್ತಾರೆ. ಇದಾದ ಮೇಲೆ ಶಿಷ್ಯರ ಕಡೆ ತಿರುಗಿದ್ರಂತೆ ವೇದವೇದ್ಯರು. ಸಪ್ಪಗಿದ್ರು ಅವರು, ಯಾಕೆ ಸಪ್ಪಗಿದ್ದಾರೆ ಅಂತ ಗೊತ್ತಾಯ್ತು ಅವ್ರಿಗೆ. ಅವ್ರಿಗೆ ಏನ್ ಅನ್ಕೊಂಡಿದ್ರೆ ಅಂದ್ರೆ ಅವರು ನೋಡಿ, ಏವಂ ಕೃಷ್ಣ ದೇವಸ್ಯ ಪರ್ಯಾಯ ಅರ್ಚನ ಮಂಜಸ ಚತುರ್ವಾರಂ ಅನುಷ್ಠಾಪ್ಯ ಸಜ್ಜನಾನುದ್ಧಾರಕಂ ಭುಜೌ ತತ್ಶಿಷ್ಯ ವೇದವೇದಾಖ್ಯೋ ವೃದ್ಧೋ ಭೂತಾತ್ ವಗಿತ್ಯತ ಪರ್ಯಾಯ ಪೂಜಾ ನಮಮೇತಿ ಅಂತರಂಗಂ ವಿದಾಂಬರ. ವಾದಿರಾಜರಿಗಿನ್ನ ವಯಸ್ಸಾದಂತಾಗಿ ಬಿಟ್ಟಿದ್ರಂತೆ ವೇದವೇದ್ಯರು. ಇವರಿಗೆ 117 ವರ್ಷ, ಇವರಿಗಿಂತ ವಯಸ್ಸಾದವರು ಅಂತಿದ್ರು. ಗುರುಗಳಿದ್ದಾರೆ, ನಾನು ಗುರುಗಳಿಗಿನ್ನ ಮುಂಚೆಯೇ ಬೃಂದಾವನಸ್ಥನಾಗಿ ಬಿಡ್ತೇನೋ ಏನೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಒಂದೂ ಪರ್ಯಾಯ ಪೂಜೆಯನ್ನು ಮಾಡಲಿಲ್ವಲ್ಲಪ್ಪ, ನಾನು ಪರ್ಯಾಯ ಪೂಜೆ ಮಾಡದೆಯೇ ನಾನು ವೃಂದಾವನಸ್ಥಾಗಿ ಬಿಡ್ತೇನೋ ಏನೋ ಅಂತ ಪಾಪ ಅಂತರಂಗಂ ಅವರ ಅಂತರಂಗದಲ್ಲಿ ಅನ್ಕೊಂಡಿದ್ರಂತೆ. ಅಂತರಂಗ ವಿದಾಂಬರ ಪರ್ಯಾಯ ಪೂಜಾ ನಮಮೇತಿ ಅಂತರಂಗಂ, ನಮಮೇತಿ ಅಂತರಂಗ ವಿದಂಬರ, ನನಗೆ ಪರ್ಯಾಯ ಪೂಜೆ ಸಿಗಲ್ಲ ಅನ್ಕೊಂಡಿದ್ರು. ವಾದಿರಾಜರು ಅವ್ರ ಮುಖ ನೋಡಿದ ತಕ್ಷಣ ಅರ್ಥ ಆಯ್ತು, ವೇದವೇದ್ಯರೇ ಈ ಸತಿ ಪರ್ಯಾಯ ನೀವು ಮಾಡ್ರಿ ಅಂತ. ಅವರಿಗಿದ್ದದ್ದು ಗುರುಗಳು ಶಿಷ್ಯನಿಗೆ ಪರ್ಯಾಯವನ್ನ ಬಿಟ್ಟುಕೊಟ್ಟ ಮೊಟ್ಟ ಮೊದಲ ನಿದರ್ಶನ ಅದೇ, ಮೊಟ್ಟ ಮೊದಲ ನಿದರ್ಶನ. ಗುರುಗಳೆಲ್ಲೂ ಶಿಷ್ಯನಿಗೆ ಪರ್ಯಾಯ ಬಿಟ್ಟುಕೊಟ್ಟಂತ ನಿದರ್ಶನಗಳು ಬಹಳ ಕಮ್ಮಿ, ಅದರಲ್ಲಿ ಮೊಟ್ಟ ಮೊದಲ ನಿದರ್ಶನ ವಾದಿರಾಜರದು. ಗುರು ಶಿಷ್ಯನಿಗೆ ಬಿಟ್ಟುಕೊಡ್ತಾರೆ, ಅವ್ರು ಹೇಳಿದ್ರು ನೀವು ಬಿಟ್ಟುಕೊಡ್ಬೋದು ಗುರುಗಳೇ, ಮಾಡಬೇಕ ಶಕ್ತಿ ಬೇಕಲ್ಲ ನನಗೆ. ಅದಕ್ಕೆ ವಾದಿರಾಜರಂದ್ರು ಯೋಚನೆ ಮಾಡಬೇಡಿ, ಒಂದು ಅಂಶದಿಂದ ನಾನೇ ನಿಮ್ಮೊಳಗೆ ಪ್ರವೇಶ ಮಾಡ್ತೇನೆ. ವಾದಿರಾಜ ಸ್ವಶಿಷ್ಯಂ ತಂ ಪರ್ಯಾಯೇ ಪಂಚಮೇ ಅತ್ರ ಹಿ ತ್ವಮಾವಿಶ್ಯಾಚರಿಷ್ಯಾಮಿ ಬಹಿಹಿ ಸೋದಾಪುರೇ ಸ್ಥಿತಃ ಇತ್ಯಜ್ಞಾಪಿ ಆಗತಃ ಸೋದಂ ವೇಣುಗೋಪಾಲ ಮರ್ಚಯನ್ ಉಭಯತ್ರ ಸ್ವಪರ್ಯಾಯ ಪೂಜಾಂ ಸ್ವಕೃತವಾನ್ ಕಿಲ. ಒಂದು ಅಂಶದಿಂದ ನಿಮ್ಮೊಳಗಿದ್ದು ಕೃಷ್ಣನ ಪೂಜೆಯನ್ನು ನಾನೇ ಮಾಡ್ತೇನೆ ಇಲ್ಲಿ, ನೀವು ಮಾಡಿ ನಿಮ್ಮೊಳಗೆ ನಾನಿದ್ದು ಮಾಡ್ತೇನೆ. ಇನ್ನೊಂದು, ವೇಣುಗೋಪಾಲ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ಅಂತ ಹಯಗ್ರೀವ ದೇವರು ಸೂಚನೆ ಮಾಡಿದ್ದು. ಯಾಕೆ ಅಂದರೆ ಆ ವೇಣುಗೋಪಾಲ ಸ್ವಾಮಿಯಲ್ಲಿ ಕೃಷ್ಣನ ಸನ್ನಿಧಾನ, ಕೃಷ್ಣನೇ ತಾನೆ ವೇಣುಗೋಪಾಲ ಅಂದರೆ ಯಾರು, ಅಲ್ಲಿ ನಾನು ಪರ್ಯಾಯವನ್ನು ಸೋದೆಯಲ್ಲಿ ಮಾಡುತ್ತೇನೆ ಅಂತ. 5ನೇ ಪರ್ಯಾಯ, ಒಂದು ಕಡೆ ಸೋದೆಯಲ್ಲಿ ಪರ್ಯಾಯ, ಒಂದು ಕಡೆ ಉಡುಪಿಯಲ್ಲಿ ಪರ್ಯಾಯ, ಉಭಯತ್ರ ಎರಡೂ ಕಡೆ ಪರ್ಯಾಯವನ್ನು ವಾದಿರಾಜ ಗುರು ಸಾರ್ವಭೌಮರು ಮಾಡ್ತಾರೆ, ಅದ್ಭುತ. ಇದಾದ ಮೇಲೆ ನಮ್ಮಲ್ಲಿ ಇವರು ನಮ್ಮ ಅದುಮಾರುಭಟ್ಟದ ಶ್ರೀಪಾದಂಗಳವರು ವಿಭುದೇಶ ತೀರ್ಥರು, ಅವರ ಕಾಲದಲ್ಲಿ ಕಿರಿಯ ಸ್ವಾಮಿಗಳಿಗೆ ತಾವು ಪರ್ಯಾಯ ಬಿಟ್ಟುಕೊಟ್ಟಿದ್ರು, ಅದು ಆ ಪರಂಪರೆಯಲ್ಲಿ ನಡೆದದ್ದು. ಇದಾದ ಮೇಲೆ ಈಗಲೂ ಅಷ್ಟೇ, ಈಗ ಪಲಿಮಾರು ಸ್ವಾಮಿಗಳು ತಮ್ಮ ಶಿಷ್ಯನಿಗೆ ಬಿಟ್ಟುಕೊಟ್ಟಿದ್ದಾರೆ. ಇದೊಂದು ಪರಂಪರೆ ವಾದಿರಾಜರು ಹಾಕೊಟ್ಟಂತ ಪರಂಪರೆ. ಅಲ್ಲಿ ಅಲ್ಲಿಂದ ಎರಡೂ ಕಡೆ ಪರ್ಯಾಯ ಆಯ್ತಂತೆ. ಅಲ್ಲಿ ಕೆಲವರು ವಿಶೇಷ, ಕೆಲವರಂದ್ರು ವಾದಿರಾಜರ ಪರ್ಯಾಯ ನೋಡಬೇಕು ಸೊಂದೆಗೆ ಹೋಗೋಣ, ಕೃಷ್ಣನ ಪರ್ಯಾಯ ನೋಡಬೇಕು ಇಲ್ಲಿರೋಣ, ಏನ್ ಮಾಡೋದು, ಈಗ ಎರಡು ಕಡೆಗೂ ಹೋಗಬೇಕು ಅಂತ ಆಸೆ. ಅಲ್ಲಿ ವಾದಿರಾಜರು ಮಾಡುವ ಪೂಜೆಯನ್ನು ನೋಡಬೇಕು ಅಂತಲೂ ಆಸೆ, ಎಲ್ಲಿ ಸೊಂದೆ ಎಲ್ಲಿ ಉಡುಪಿ ಎರಡೂ ಹರ್ತತ್ರ ಸಂಬಂಧವೇ ಇಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಆಸೆ, ಇಲ್ಲೂ ಇರಬೇಕು ಅಂತ ಆಸೆ, ಏನ್ ಮಾಡೋದು ಏನ್ ಮಾಡೋದು. ವಾದಿರಾಜ ಹತ್ರ ಬರೋದಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ವಾದಿರಾಜರ ಹತ್ರ ಬಂದ್ರು, ನಮಸ್ಕಾರ ಮಾಡಿದ್ರಂತೆ, ಕೃಷ್ಣ ಪರ್ಯಾಯೋತ್ಸವಾರ್ಥಂ ಇಯೂಸುಹು ಜನತಾಖಿಲ ಸ್ವಪ್ನಸೂ ಚಿದಮಾಹಾತ್ಮ್ಯಂ ಸೋದಾಮತ್ಯಾ ಭಜತ್ ಗುರುಂ. ಸ್ವಾಮಿ ನಮ್ಗೆ ಎರಡೂ ಕಡೆ ಹೋಗಬೇಕು ಅಂತ ಆಸೆ, ನೀವು ಮಾಡೋ ಪೂಜಾ ವಿಧಾನಗಳನ್ನು ನೋಡಬೇಕು, ಪರ್ಯಾಯ ಆಗ್ತದೆ ಸೋದೆಯಲ್ಲಿ ನೋಡಬೇಕು, ಜೊತೆಗೆ ಉಡುಪಿಯಲ್ಲೂ ಪೂಜೆ ನೋಡಬೇಕು, ಎರಡೂ ಬಿಟ್ಟಿರ್ಲಿಕ್ಕಾಗಲ್ಲ, ನಾವೇನು ಮಾಡೋಣ, ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕೊಡಿ ಅಂದರೆ ವಾದಿರಾಜರಂತಾರೆ. ಏನಂತಿದ್ರು ಬೇರೆಯವರಾದರೆ, ಒಂದು ಕಡೆ ಎಲ್ಲರೂ ಬರ್ರಯ್ಯ, ಎರಡೆರಡು ಕಡೆ ಅಂದ್ರೆ ಏನು, ಅದು ವಾದಿರಾಜರು ಹೇಳಿದ್ರಂತೆ ಒಂದು ಕೆಲಸ ಮಾಡಿ, ಎರಡು ಭಾಗ ಮಾಡಿಕೊಳ್ಳ್ರಿ ಜನ, ಒಂದು ಭಾಗ ನೀವು ಉಡುಪಿಯಲ್ಲಿ ಉಳಿಯಿರಿ, ಇನ್ನೊಂದು ಭಾಗದ ಜನ ನನ್ನ ಜೊತೆ ಸೋಂದೆಗೆ ಬನ್ನಿ, ನಿಮಗೊಂದು ಅನುಗ್ರಹ ಮಾಡ್ತೇನೆ. ಯಾರು ಉಡುಪಿಯಲ್ಲಿ ಇರ್ತಾರೆ ಬೆಳಗ್ಗಿನಿಂದ ಉಡುಪಿಯ ಪೂಜಾ ವಿಧಾನಾದಿಗಳನ್ನು ನೋಡ್ತಿರ್ತೀರಲ್ಲ, ನೀವು ಮಲಗಿದಾಗ ನಿಮ್ಮ ಕನಸಿನಲ್ಲಿ ಸೋದೆಯಲ್ಲಿ ನಡೆಯುವ ಎಲ್ಲ ಪೂಜಾ ವಿಧಾನಗಳು ನಿಮಗೆ ಗೋಚರವಾಗ್ತದೆ. ಅದಕ್ಕೆ ನೋಡಿ, ಸ್ವಪ್ನ ಸೂಚಿತ ಮಹಾತ್ಮ್ಯ ಸೋದಾ ಮೇತ್ಯೆ ಭಜತ್ ಗುರುಂ, ನಿಮಗೆ ಸ್ವಪ್ನದಲ್ಲಿ ಗೊತ್ತಾಗ್ತದೆ ಎಲ್ಲ, ಬೆಳಗಿನಿಂದ ನಾನು ಏನು ಮಾಡಿದ್ದೇನೆ,
ಫಸ್ಟ್ ವಿಡಿಯೋ ರಿಲೇ ಕನಸಿನಲ್ಲಿ ಬಂದುಬಿಡ್ತದೆ. ಯಾರು ನನ್ನ ಜೊತೆ ಸೊಂದೆಯಲ್ಲಿ ಇರ್ತೀರಲ್ಲ, ನೀವು ಮಲಗಿದಾಗ ಉಡುಪಿಯಲ್ಲಿ ನಡೆಯುವ ಎಲ್ಲ ಉತ್ಸವವೂ ಕೂಡ ಸ್ವಪ್ನದಲ್ಲಿ ನಿಮ್ಗೆ ಕಾಣಿಸ್ತದೆ. ಇದು ನಾನು ಕೊಟ್ಟವರ. ಆದ್ದರಿಂದ ಯಾರು ಬೇಕಾದರೂ ಎಲ್ಲಾದರೂ ಬನ್ನಿ ಎಂದರು. ಎರಡು ಭಾಗವಾಯಿತಂತೆ. ಕೆಲವು ಜನ ಉಡುಪಿಯಲ್ಲೇ ಉಳಿದರು. ಅವರು ಮಲಗಿದಾಗ ಸೋದೆಯಲ್ಲಿ ವಾದರಾಜರು ಮಾಡ್ತಿದ್ದ ಪೂಜೆ ಎಲ್ಲ ಪ್ರತಿದಿನ ಎರಡು ವರ್ಷ ನಡೆದಿದೆ. ಎರಡು ವರ್ಷ ಅವರು ಕನಸಿನಲ್ಲಿ ನೋಡಬಹುದು. ಅಲ್ಲಿ ಇರುವವರು ಎಲ್ಲರೂ ಕೂಡ ಕನಸಿನಲ್ಲಿ ಉಡುಪಿಯಲ್ಲಿ ನಡೆಯುವ ಪೂಜೆ ನೋಡಬಹುದು. ಅಭೂತೋ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಅಭೂತಪೂರ್ವವಾಗಿ ಇದು ನಡೆಯುತ್ತಂತೆ. ಇದಾದಾಗ ಆಯಿತು, ವಾದಿರಾಜರಿಗೆ 119 ವರ್ಷ ಪೂಜಾ ಆಯಿತು. ಪರ್ಯಾಯ ಆದಮೇಲೆ ಕೊನೆಯ ಬಾರಿ ಮತ್ತೊಮ್ಮೆ ಭೂ ಸಂಚಾರಕ್ಕೆ ಅಂತ ಹೋಗ್ತಾರೆ. ವೇದನಿಧಿಗಳ ಕಾಲ, ವೇದವೇದ್ಯರು ಅವ್ರ ಜೊತೆಯಲ್ಲಿ ಇದ್ರು, ವೇದನಿಧಿಗಳು ಪ್ರಶಿಷ್ಯರು. ವೇದನಿಧಿಗಳಿಗೆ ಸ್ವಲ್ಪ ಕಲ್ಯಾವೇಶ ಆಯಿತು. ಅವರು ಭಾವಿ ಗರುಡದೇವರು, ಇನ್ನು ಸಾಮಾನ್ಯರಲ್ಲ. ವೇದವೇದ್ಯೋ ಗುರೋ ಶಿಷ್ಯೋ ವೇದ ನಿಧ್ಯಾಖ್ಯ ಯೋಗಿರಾಟ್ ಎಂಬದಂತಿ ಮಹಾಪ್ರಾಜ್ಞ ಗರುಡಸ್ಯಾಂಶ ಸಂಭವಂ ಸುಪೌತ್ರ ನಿರ್ವಿಶೇಷಂ ತಂ ವಾದಿರಾಟ್ ಪ್ರೇಮ ಭಾಜನಂ. ಅವ್ರಿಗೊಂದು ಏನು ಅಂದ್ರೆ ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಆಸೆ ಆಯಿತು. ಶ್ರೀಪಾದರಾಜರನ್ನು ಬಿಟ್ಟರೆ ಭಗವಂತ ಯಾರಿಗೂ ಅಭ್ಯಂಗ ಸ್ನಾನಾದಿಗಳನ್ನು ಕೊಟ್ಟಿಲ್ಲ. ಅದು ಭಗವಂತ ಕೊಡುವಂಥದ್ದು. ಅಭ್ಯಂಗ ಸ್ನಾನ ಅಂದರೆ ಗೃಹಸ್ಥರು ಮಾಡುವುದು, ಆಯ್ತಾ? ದೀಪಾವಳಿ ಒಂದೆರಡು ಬಾರಿ ಅದು ಯತಿಗಳಿಗಿದೆ. ಅದು ಬಿಟ್ಟರೆ ರಾಜೋಚಿತವಾಗಿರ್ತಕ್ಕಂಥ ಅಭ್ಯಂಗ ಸ್ನಾನ ಅಂತೆ. ಚಿನ್ನದ ಕಡಾಯಿಗಳಲ್ಲಿ, ಚಿನ್ನದ ಪಾತ್ರೆ ಕಡಾಯಿಗಳಲ್ಲಿ ನೀರು ಕಾಯಿಸಬೇಕು. ಆ ನೀರಿಗೆ ಗೊತ್ತಾಯ್ತಾ ಕೇಸರಿ ಪಚ್ಕರ್ಪೂರ ಅದು ದ್ರವ್ಯಗಳನ್ನು ಹೇಳಿದ್ದಾರೆ, ಮೂಲಿಕೆಗಳನ್ನು ಹಾಕಬೇಕು. ಅವೆಲ್ಲವನ್ನು ಹಾಕಿ ಅಭ್ಯಂಗ ಸ್ನಾನ ರಾಜರು ಮಾಡುವ ವಿಧಿಯೇ ಬೇರೆ, ಹಾಗೆ ಮಾಡಬೇಕು ಅಂತ ಆಸೆ ಆಗಿಬಿಡ್ತಂತೆ. ಅವರೇನು ಮಾಡಿದ್ರು, ನೇರವಾಗಿ ಅರಸಪ್ಪ ನಾಯಕನ ಹತ್ರಕ್ಕೆ ಹೋದರು. ಅರಸಪ್ಪ ನಾಯಕನ ಹತ್ರಕ್ಕೆ ಹೋಗಿ ಹೇಳಿದರು, ನಾನು ಅಭ್ಯಂಗ ಸ್ನಾನ ಮಾಡಬೇಕು ಅಂತ ಇಚ್ಛೆಪಟ್ಟಿದ್ದೇನೆ, ನೀನು ಅಭ್ಯಂಗ ಸ್ನಾನಕ್ಕೆ ವ್ಯವಸ್ಥೆ ಮಾಡು. ಅವನು ಕೈ ಮುಗಿದ, ಸ್ವಾಮಿ ಇದು ಯತಿಗಳಿಗೆ ವಿಹಿತವಾದದ್ದಲ್ಲ, ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತೀರಿ? ಯತಿಗಳು ಮಾಡುವ ಅಭ್ಯಂಗ ಸ್ಥಾನವೇ ಬೇರೆ, ಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ. ಇದೆಲ್ಲ ವ್ಯವಸ್ಥೆ ಮಾಡುವುದು, ಇದು ರಾಜರು ಮಾತ್ರ ಮಾಡುವಂಥದ್ದು, ಆದ್ದರಿಂದ ದಯವಿಟ್ಟು ಕ್ಷಮಿಸಿ, ನಾನು ಈ ವ್ಯವಸ್ಥೆಯನ್ನು ಮಾಡಲಾರೆ ಎಂದ. ಅಭ್ಯಂಗ ಪಾತ್ರ ಹೇತೋ ಹಿ ಸೋದಾ ಭೂಪಾಲಕಂಪುರ ಕಾರಯಾಮಾಸ ವಾಸಯಾಮಾಸ ವಾಸಯಾಮಾಸ ಸ್ವಯಂ ರಾಜ್ಯಂ ಸ್ಮ ಪಾತಿ. ಅವನಂತ ಯಾರು ರಾಜರಾಗಿರ್ತಾರೆ ಅವರು ಮಾತ್ರ ಇರುತ್ತೆ ಈ ರೀತಿ ಚಿನ್ನದ ಕಡಾಯಿಗಳಲ್ಲಿ, ಚಿನ್ನದ ತುಂಬಿಗೆಯಲ್ಲಿ ಈ ರೀತಿ ಕಾಯಿಸಿ ಮಾಡ್ತಾರೆ. ಅದು ಬಿಟ್ಟರೆ ಬೇರೆಯವರು ಮಾಡುವ ಹಾಗಿಲ್ಲ, ಆದ್ದರಿಂದ ನಾನು ಮಾಡಲಾರೆ. ಅವರು ಹೇಳಿದ್ರು, ಇನ್ನೊಂದ್ಸತಿ ಹೇಳು, ರಾಜರಾದವರು ಮಾತ್ರ ಮಾಡೋದಲ್ವಾ, ನಾನೇ ರಾಜನಾಗ್ತೇನೆ, ನೀನು ಬಾ ಕೆಳಗಡೆ ಅಂತ ಅವರೇ ಕೂತ್ಬಿಟ್ರು. ಅದು ಅವನನ್ನೇ ಕೆಳಗೆ ಹಾಕಿ, ಅವನಿಲ್ಲ ಅಂದ ಅವನನ್ನು ಬಂಧನದಲ್ಲಿ ಇಟ್ಟುಬಿಡ್ತಾರೆ. ಅರಸಪ್ಪ ನಾಯಕನನ್ನು ಬಂಧಿಸಿಬಿಟ್ರು. ಅವರು ವಾದಿರಾಜರ ಪ್ರಶಿಷ್ಯರಲ್ವಾ, ಆ ಒಂದು ಗೌರವದಿಂದ ಬಂಧನಕ್ಕೊಳಗಾದ ಅರಸಪ್ಪ ನಾಯಕ. ಇವರು ಹೋಗಿ ಸಿಂಹಾಸನ ಮೇಲೆ ಕೂತುಬಿಟ್ರು. ಕೂತುಬಿಟ್ಟು ಮಾರನೇ ದಿವಸ ಅಭ್ಯಂಗ ಸ್ನಾನ. ರಾಜ ಹೇಗೆ ಅಭ್ಯಂಗ ಸ್ನಾನ ಮಾಡ್ತಾನೋ ಅದೇ ರೀತಿ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಮಾಡಿಬಿಡ್ತಾರೆ. ವಾದಿರಾಜರಿಗೆ ಸುದ್ದಿ ಮುಟ್ಟಿತು. ವಾದಿರಾಜರು ಸಂಚಾರತ್ವದಲ್ಲಿದ್ದರು, ಸುದ್ದಿ ಮುಟ್ಟಿತು. ವಾದಿರಾಜರು ನೇರವಾಗಿ ಬರ್ತಾರೆ. ತತ್ಶಿಷ್ಯ ವಾದಿರಾಟ್ ಪ್ರಾಪ್ತಃ ವಿಮೋಚ್ಯ ನೃಪಮಾದರಾತ್ ಶಶಾಸ ಸ್ವಪ್ರಶಿಷ್ಯತು ಮೌಢ್ಯಾತ್ ರಾಜ್ಯ ಪ್ರಶಾಸನಾತ್. ನೇರವಾಗಿ ಬಂದರು. ಅವರು ಬಂದ ತಕ್ಷಣ ವೇದನಿಧಿಗಳು ಎದ್ದು ಬಂದು ನಮಸ್ಕಾರ ಮಾಡ್ತಾರೆ. ದೂರ ನಿಂತ್ಕೋ ಅಂದರು. ಮೊದಲು ದೂರ ನಿಂತ್ಕೋ, ಮೈಲಿಗೆ ಆಗಿದೆ ನಿನಗೆ, ಏನು ಮಾಡಿದ್ದಿ ನೀನು? ನಮ್ಮ ಮೇಲೆ ರಾಜರುಗಳು ಮರ್ಯಾದೆ ಮಾಡ್ತಾರೆ, ನಮ್ಮ ಮೇಲೆ ವಿಶ್ವಾಸ ತೋರ್ತಾರೆ ಅಂದ್ರೆ ಹೀಗೆ ವಿಶ್ವಾಸವನ್ನು ದುರುಪಯೋಗ ಮಾಡಿಕೊಳ್ಳೋದಾ? ನೀ ಮಾಡಿದಂಥ ತಪ್ಪಿಗೆ ಏನು ಶಿಕ್ಷೆ ಇದೆ ಗೊತ್ತಾ ಅಂತ ಕೇಳ್ತಾರೆ. ಏನು ಶಿಕ್ಷೆ ಅಂದರೆ, ಕುಂಭಿಪಾಕದಲ್ಲಿ ಸ್ಪೆಷಲ್ ನರಕ, ಯತಿಗಳಿಗೆ ಅಂತ ಒಂದು ನರಕ ಇದೆ. ಯತಿಗಳೆಲ್ಲ ನರಕಕ್ಕೆ ಹೋಗಲ್ಲ ಅಂತಲ್ಲ, ಯತಿಗಳಿಗೆ ಹೋಗೋ ನರಕವೇ ಬೇರೆ ಇದೆ, ಅದು ಪೋರ್ಟ್ಫೋಲಿಯೋನೇ ಬೇರೆ. ಆ ನರಕದಲ್ಲಿ ಕುಂಭಿಪಾಕದಲ್ಲಿ ಹಾಕಿ ಬೇಯಿಸಿ ಬಿಡ್ತಾರೆ ಯಮದೇವರು. ಈ ರೀತಿಯೆಲ್ಲ ಮಾಡಿದರೆ ಜನ್ಮ ಜನ್ಮಾಂತರದವರೆಗೆ ಈ ರೀತಿ ಕಷ್ಟ ನಷ್ಟಗಳಿಗೆ ಗುರಿಯಾಗಬೇಕಾಗ್ತದೆ. ಅಪಸ್ಮಾರ ರೋಗ, ಕುಷ್ಠರೋಗ, ಎಲ್ಲ ರೋಗಾದಿಗಳು ಬಂದುಬಿಡ್ತದೆ ಮುಂದೆ ಹುಟ್ಟಿದ ಮೇಲೆ, ಆಯ್ತಾ? ತೊನ್ನು ರೋಗದಿಂದ ಹಿಡಿದೆಲ್ಲ ಬರ್ತದೆ. ಈ ರೀತಿ ನೂರಾರು ಜನ್ಮಗಳನ್ನೆತ್ತಬೇಕಾಗ್ತದೆ ನೀವು ಮಾಡಿರುವಂಥ ಪಾಪದ ಕೆಲಸಕ್ಕೆ. ಆದ್ದರಿಂದ ನಾನು, ನನ್ನ ಪ್ರಶಿಷ್ಯ ನೀನು, ಸೋದಾಮಠದಲ್ಲಿ ಬಂದ ಯತಿಗಳು ಹೀಗೆ ಮಾಡಿದ್ರಂತೆ ಅಂತ ನಾಳೆ ಇತಿಹಾಸದಲ್ಲಿ ದಾಖಲಾಗಬಾರದು. ಎರಡು ಆಪ್ಷನ್ ಕೊಡ್ತೇನೆ, ನೀನೇ ಚೂಸ್ ಮಾಡು. ಒಂದೇನು ಅಂದ್ರೆ, ಯದಗಂ ನರಕ ವಾಪ್ತಿ ಕಾರಣಂ ತತ್ ಪ್ರಶಾಂತಯೇ ಏಕವಂಶ ದಿನೇಹಿ ಅತ್ರ ನರಕಾಯಿತ ಕುಂಡಕೆ ವಸ್ತವ್ಯಂ ಭವೇ ತತ್ ಆರ್ಯ ಶಾಸನಾತ್ ಗುರುಣಾನ್ ಮುನ ಗುರುರಾನ್ ಗುರುಡಾನ್ ಮಮ ಉವಾಸ ಕುಂಡಕೆ ತತ್ರ ಗುರುವಾಗ್ನಾ ಗೌರವಾತ್ ಸ್ವಯಂ. ಎರಡು, ಹೀಗೆ ಬದುಕಿ ಬಹಿಷ್ಕಾರಕ್ಕೊಳಗಾಗಿ ಸನ್ಯಾಸಾಶ್ರಮಿಗಳಿದ್ರೂ ಕೂಡ ಸನ್ಯಾಸಾಶ್ರಮದಿಂದ ವಿಹಿತನಾಗಿ ಕಾಡಿನಲ್ಲೆಲ್ಲ ಅಲ್ಕೊಂಡು ಹೀಗೆ ಜೀವನವನ್ನು ಕಳೆದು ನರಕಕ್ಕೆ ಹೋಗಿ ಶಿಕ್ಷೆಗಳನ್ನು ಅನುಭವಿಸಿ ಪ್ರಾಯಶ್ಚಿತ್ತ ಮಾಡ್ಕೋತೀಯೋ, ಅಥವಾ ಒಂದಿದೆ 21 ದಿನಗಳ ಕಾಲ ಇಲ್ಲೊಂದು ತೀರ್ಥ ಸೃಷ್ಟಿ ಮಾಡ್ತೇನೆ, ಒಂದು ತೀರ್ಥವನ್ನು ಅಗಸ್ತೇನೆ, ಆ ತೀರ್ಥದೊಳಗೆ 21 ದಿನ ಒಳಗೆ ಮುಳುಗಿರಬೇಕು ಕಂಠದವರೆಗೆ. ಊಟ ಇಲ್ಲ, ನಿದ್ರೆ ಇಲ್ಲ, ಏನೂ ಇಲ್ಲ. ಏಕವಿಂಶ ದಿನೇಹಿ ಅತ್ರ ನರಕಾಯತ ಕುಂಡಕ್ಕೆ, ನರಕದಲ್ಲಿ ಹೇಗೆ ಕುಂಡ ಇರ್ತದೆ ಅದರಂತೆ ನಿರ್ಮಾಣ ಮಾಡ್ತೇನೆ. ಅಲ್ಲಿ ನಿಲ್ಲಬೇಕು, ಕೈ ಮುಗಿದು ವೇದವ್ಯಾಸ ದೇವರಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇರಬೇಕು, ನಿಂತು ಕೂತಲ್ಲ. 21 ದಿನಗಳ ಕಾಲ ಅಹೋರಾತ್ರಿ
ಊಟವಿಲ್ಲದೆ ನಿದ್ರೆ ಇಲ್ಲದೆ ಜಪತಪಾದಿಗಳನ್ನು ಮಾಡಿದರೆ ನಿನಗೆ ಪಾಪ ವಿಮೋಚನೆ ಆಗ್ತದೆ, ಏನು ಮಾಡ್ತೀ ಎಂದು ಕೇಳಿದ್ರಂತೆ. ಅಷ್ಟೊಳಗೆ ಕಲಿಯಾವೇಶ ಹೋಗಿತ್ತು, ಬಂದವರು ನಮಸ್ಕಾರ ಮಾಡಿದರು. ಸ್ವಾಮಿ, ನಾನೆಲ್ಲ ನರಕಕ್ಕೆಲ್ಲ ಹೋಗಲಾರೆ, ನೀವು ಹೇಳದಂತೆ 21 ದಿನಗಳ ಕಾಲ ಏನಿದೆ ಕುಂಡದಲ್ಲಿ ನಿಂತು ನಾನು ಪ್ರಾಯಶ್ಚಿತ್ತ ಮಾಡಿಕೊಡ್ತೇನೆ ಅಂತಾರೆ. ವಾಸ್ತವ್ಯಂ ಭವೇತೇತತ್ ಆರ್ಯಶಾಸನಾತ್ ಗುರುರಾಣ್ಮುನ ಉವಾಸಕುಂಡಕ್ಕೆ ತತ್ರ ಗುರುವಾಗ್ನ ಗೌರವಾತ್ ಸ್ವಯಂ. ಅದಾದ ಮೇಲೆ ಅಲ್ಲಿ ಒಂದು ತೀರ್ಥವನ್ನ ತೆಗೆಸ್ತಾರೆ, ತೀರ್ಥವನ್ನ ತೆಗೆಸಿ ತೀರ್ಥದೊಳಗೆ ವೇದ ನಿಧಿಗಳನ್ನು ನಿಲ್ಲಿಸ್ತಾರೆ. 21 ದಿನಗಳ ಕಾಲ ಅವರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಊಟ ಇಲ್ಲದೆ ನಿದ್ರೆ ಇಲ್ಲದೆ ನಿಂತೆ ಕೂತಿಲ್ಲ, ನಿಂತೆ ವೇದವ್ಯಾಸ ದೇವರ ಸ್ಮರಣಾದಿಗಳನ್ನು ಮಾಡುತ್ತಾರೆ, ಪಾಪಕ್ಕೆ ವಿಮೋಚನೆಯನ್ನು ಮಾಡಿಕೊಳ್ತಾರೆ. 21 ದಿನ ಆದ ಮೇಲೆ ಎದ್ದು ಬರ್ತಾರೆ. 21 ದಿನಗಳ ಕಾಲ ಅಲ್ಲಿದ್ದು ತಮ್ಮ ಪಾಪವನ್ನು ವಿಮೋಚನೆ ಮಾಡಿಕೊಂಡು ವೇದ ನಿಧಿಗಳು ಹೊರಗೆ ಬಂದದ್ದರಿಂದ ಆ ತೀರ್ಥಕ್ಕೆ ಪಾಪ ವಿಮೋಚನ ತೀರ್ಥ ಅಂತ ಹೆಸರಾಯಿತು. ಇವತ್ತಿಗೂ ಆ ತೀರ್ಥ ಇದೆ, ಇವತ್ತಿಗೂ ಪಾಪ ವಿಮೋಚನ ತೀರ್ಥ ಇದೆ. ನಮ್ಮ ಜನ ಅಂದರೆ ಎಷ್ಟು ಹಾಳು ಮಾಡಬೇಕು ಅಷ್ಟೂ ಹಾಳು ಮಾಡ್ತಾರೆ ಜನ. ಅಲ್ಲಿ ಗೇಟು ತೆಗೆದಿರ್ತಿದ್ರು, ಗೇಟ್ ಹಾಕ್ಸಿದ್ರು ಸ್ವಾಮಿಗಳ ಕಾಲದಲ್ಲಿ. ಗೇಟ್ ತೆಗೆದಿದ್ರೆ ಬೆಳಗ್ಗೆ ಯಾರು ಹೇಳ್ತಾರೆ, ಅರುಣೋದಯ ಪೂರ್ವದಲ್ಲಿ ಸ್ವಾಮಿಗಳು ಸ್ನಾನ ಮಾಡುವಾಗ ದಂಡತೀರ್ಥ ಹಾಕಿಸ್ಕೊಳ್ಬೇಕು ಅಂತ ಎದ್ದಾಗ ದಂಡತೀರ್ಥಾದಿಗಳನ್ನು ಪ್ರೋಕ್ಷೆ ಮಾಡಿಕೊಂಡಾಗ ವಾಪಸ್ ಹೋದರೆ ಸ್ವಾಮಿಗಳು ಸ್ನಾನ ಮಾಡ್ತಾರೆ. ಆಗ ಅಲ್ಲಿ ಅವಕಾಶ ಕೊಡ್ತಿದ್ರು, ಅವರು ಆ ಸ್ನಾನ ಮಾಡಿ ಬಂದ ಮೇಲೆ ಪಾಪ ವಿಮೋಚನೆಯಲ್ಲಿ ಸ್ನಾನ ಮಾಡಿ ಅಂತ. ನಮ್ಮ ಜನ ಅಷ್ಟೇ ಮಾಡಿದ್ರೆ ಮಾಡ್ತಾರಾ? ಅಲ್ಲಿ ಜೊತೆಯಲ್ಲಿ ಎಲ್ಲ ಮಾಡಬಾರದ ಕೆಲಸ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ. ಅದಕ್ಕೆ ಅವತ್ತಿನಿಂದ ಬೀಗ ಹಾಕಿಬಿಟ್ರು, ಇವತ್ತಿಲ್ಲ. ಅಲ್ಲಿ ಹೋಗಿ ಪ್ರೋಕ್ಷೆ ಮಾಡ್ಕೊಳ್ತಿದ್ವು, ಈಗ ಅದಕ್ಕೂ ಬೀಗ ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ಹೋಗಿ ದರ್ಶನವಾದರೂ ಮಾಡಬಹುದು, ಪಾಪ ವಿಮೋಚನೆ ತೀರ್ಥ ಇದೆ, ಅದು ಹಾಗೆ ಉಳಿಸ್ಕೊಂಡ್ರೆ ಒಳ್ಳೇದು. ಅಂಥವೆಲ್ಲ ಸಿಗುವುದು ಬಹಳ ಅಪರೂಪ. ಅಲ್ಲಿ ಹೋಗಿ ಪ್ರೋಕ್ಷಣೆಯಾದರೂ ಮಾಡ್ಕೊಂಡು ಬರಬೇಕೋ ಇಲ್ಲವೋ. ನಾವು ಹೋದಾಗೆಲ್ಲ ಪ್ರತಿ ಬಾರಿಯೂ ಕೂಡ ಅಲ್ಲಿ ಸ್ನಾನ ಮಾಡಿ ಬರ್ತಿದ್ವಿ. ಅದಾದ ಮೇಲೆ ಮುಚ್ಚೇ ಬಿಟ್ಟಿದ್ದಾರೆ ಇವತ್ತು ಬಾಗಿಲು. ಇವತ್ತು ಏನು ಮಾಡಿದ್ರು ಬಿಡಲ್ಲ, ಇಲ್ಲ ಆಚಾರ್ಯ ಅಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾರೆ, ಉಗುಳೋದು, ಮೂತ್ರ ಮಲ ಮೂತ್ರ ವಿಸರ್ಜನೆ ಮಾಡೋದೆಲ್ಲ ಮಾಡ್ತಾರೆ, ನಾವ್ಯಾಕೆ ಕರ್ಮಕ್ಕೆ ಹೋಗೋಣ ಅಂತ ಇವೆಲ್ಲ ಮಾಡ್ತಾರೆ. ಹಾಗೆಲ್ಲ ಮಾಡದೇ ಇದ್ರೆ ಆ ತೀರ್ಥ ಅತ್ಯುನ್ನತವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ, ಅಷ್ಟೇ ಅವರಿಗೆ ಘೋರವಾದ ಶಿಕ್ಷೆಯನ್ನು ಕೊಡ್ತದೆ. ಅದನ್ನು ನೋಡಬೇಕು ನಾವು. ಅದಾದ ಮೇಲೆ ವಾದಿರಾಜರು ಹೇಳಿದ್ರಂತೆ, ಇಷ್ಟೆಲ್ಲ ಆಯಿತು, ನನಗೋಸ್ಕರವಾಗಿ ಒಂದು ವೃಂದಾವನ ಮಾಡಿ, 2 ವರ್ಷ ಇದೆ, 118 ವರ್ಷ ವಾದಿರಾಜರಿಗೆ. 2 ವರ್ಷದ ಮುಂಚೆ ಅನೌನ್ಸ್ ಮಾಡಿದರು, ಇನ್ನು 2 ವರ್ಷ ಆದ ಮೇಲೆ ನಾನು ವೃಂದಾವನ ಪ್ರವೇಶ ಮಾಡ್ತೇನೆ, ನನಗೋಸ್ಕರ ಒಂದು ವೃಂದಾವನ ನಾ ಹೇಳಿದಂತೆ ಮಾಡಬೇಕು. ಏನು? ಸ್ವಭಾವತಾರ ಕ್ರಿಯೆ ಪೂರ್ತಿ ಆಸೀದಿತಿ ವಿಚಿಂತಯನ್ ಪಂಚವೃಂದಾವನಂ ಮತ್ಸ್ಯ ಕೂರ್ಮಾದಿ ಆಕೃತಿ ಶೋಭಿತಂ ಹನುಮದ್ ಭೀಮ ಮಧ್ವಾತ್ಮ ಚತುರಾಕೃತಿ ಸುಂದರಂ ಉಪರಿಷ್ಟಾತಯಗ್ರೀವ ಮೂರ್ತಿರಾಜಿತ ಮುನ್ನತಂ ಕಾರಯಿತ್ವ ಅಗಾರ ಮಧ್ಯೆ ಪಶ್ಚಿಮೇ ವ್ಯಾಸ ಸನ್ಮುಖೇ. 5 ವೃಂದಾವನವನ್ನು ಮಾಡಬೇಕು, 4 ಉಪವೃಂದಾವನಗಳು, ಮಧ್ಯದಲ್ಲಿರುವ ದೊಡ್ಡದಾದ ವೃಂದಾವನ ಮುಖ್ಯವಾದ ವೃಂದಾವನ. ಇದನ್ನ ಹೇಳಿದಂತೆ ಮಾಡಬೇಕು ಅಂತ 5 ವೃಂದಾವನವನ್ನು ತಾವೇ ಮಾಡಿಸ್ತಾರೆ. ತಾವು ಮಾಡಿಸಿ ಅದು ಕೇಳಿದ್ರೆ ಯಾರು, 4 ವೃಂದಾವನದಲ್ಲಿ ಏನಿದೆ ಅಂತ. ದಶಾವತಾರಗಳಿವೆ, 4 ವೃಂದಾವನ ಇದೆಯಲ್ಲ ಸುತ್ತ, ಅಲ್ಲಿ ದಶಾವತಾರ. ಮತ್ಸ್ಯಕೂರ್ಮಾದಿ ಆಕೃತಿ ಶೋಭಿತಂ, ಮತ್ಸ್ಯಾವತಾರದಿಂದ ಹಿಡಿದು ಕಲ್ಕಿ ಅವತಾರದವರೆಗಿದೆ. ಅಲ್ಲಿ ಅಷ್ಟೋವತಾರಗಳನ್ನು ಅಲ್ಲಿ ಕೆತ್ತಿಸ್ತಾರೆ. ಕೆತ್ತಿಸಿ ಈ ಮೂಲವಾದ ವೃಂದಾವನ ಏನಿತ್ತು, ಅಲ್ಲಿ ಹನುಮ ಭೀಮ ಮಧ್ವ, ಒಂದು ಕಡೆ ಹನುಮಂತ ದೇವರು, ಒಂದು ಕಡೆ ಭೀಮಸೇನ ದೇವರು, ಒಂದು ಕಡೆ ಮಧ್ವಾಚಾರ್ಯರು, 4ನೇ ಕಡೆ ತಮ್ಮ ವಿಗ್ರಹವನ್ನು ತಾವೇ ಕೆತ್ತಿಸಿಕೊಳ್ತಾರೆ. ಅಲ್ಲಿ ಹನುಮ ಭೀಮ ಮಧ್ವಾತ್ಮ ಚತುರಾಕೃತಿ ಸುಂದರಂ, ಹನುಮ ಭೀಮ ಮಧ್ವ ವಾದಿರಾಜರು 4 ಇದೆ. ಅದಾದ ಮೇಲೆ ತಮ್ಮ ವಿಗ್ರಹ ಎಲ್ಲಿದೆ ಅದರ ಮೇಲುಗಡೆ ಹಯಗ್ರೀವ ದೇವರ ವಿಗ್ರಹವನ್ನ ತಾವು ಪ್ರತಿಷ್ಠಾಪನೆ ಮಾಡ್ತಾರೆ. ಉಪರಿಷ್ಟಾತ್ ಹಯಗ್ರೀವ ಮೂರ್ತಿರಾಜಿತ ಮುನ್ನತಂ, ಮೇಲುಗಡೆ ಹಯಗ್ರೀವ ದೇವರು, ಹಯಗ್ರೀವ ದೇವರ ಪಾದ ಎಲ್ಲಿದೆ ಆ ಪಾದಕ್ಕೆ ಸರಿಯಾಗಿ ತಮ್ಮ ತಲೆ ಬರುವಂತೆ ಕೆತ್ತಿಸಿದರು. ಅದಾದ ಮೇಲೆ ಹಂಸವಾಹನ ಬಹಳ ಸೂಕ್ಷ್ಮವಾಗಿದೆ, ಹಂಸವಾಹನದಲ್ಲಿ ಕೂತಂತ ವಾದಿರಾಜರ ವಿಗ್ರಹವನ್ನು ಮಾಡಿ ಕಾರಯಿತ್ವ ಅಗಾರ ಮಧ್ಯೆ ಪಶ್ಚಿಮೇ ವ್ಯಾಸ ಸನ್ಮುಖೆ, ಪಶ್ಚಿಮಕ್ಕೆ ತಿರುಗುವಂತೆ ವ್ಯಾಸರ ಸನ್ನಿಧಾನದಲ್ಲಿ ವೇದವ್ಯಾಸ ದೇವರ ವಿಗ್ರಹದ ಎದುರುಗಡೆ ಅದನ್ನು ಸ್ಥಾಪಿಸ್ತಾರೆ. ತಾವು ಅದರೊಳಗೆ ಕೂತು 2 ವರ್ಷ ಜಪ ಮಾಡ್ತಾರೆ, ಸುಮ್ಮನೆ ಅಲ್ಲ ಲಾಗಿರೋದು ವೃಂದಾವನ. ಆ ವೃಂದಾವನದ ಒಳಗೆ ಕೂತು ವಾದಿರಾಜರು 2 ವರ್ಷ ಜಪ ಮಾಡಿದರು. 2 ವರ್ಷ ಅವರು ಸಂಚಾರ ಮಾಡಲಿಲ್ಲ, ಬೆಳಗ್ಗೆ ಪೂಜಾ ಆದಿಗಳನ್ನು ಮಾಡಿ ಅಗ್ನಿಕಾದಿಗಳನ್ನೆಲ್ಲ ಮುಗಿಸಿಬಿಟ್ಟ ಮೇಲೆ ಅಲ್ಲಿ ಒಳಗೆ ಹೋಗೋದು, ಒಳಗೆ ಹೋಗಿ ವೃಂದಾವನದಲ್ಲಿ ಕೂತು 2 ವರ್ಷ ಜಪ ಮಾಡಿದ್ದಾರೆ. 2 ವರ್ಷ ಜಪ. ಪಂಚವೃಂದಾವನ ಸ್ಯಾತ ಭೂತರಾಜಂಚ ದಕ್ಷಿಣೇ ತ್ರಿವಿಕ್ರಮಸ್ಯ ಈಶಾನ್ಯಂ ಕ್ಷೇತ್ರಪಾಲ ಸ್ಥಳೇ ಪುನಃ. ಆ ಈಶಾನ್ಯ ಭಾಗದಲ್ಲಿ ಭೂತರಾಜರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಭೂತರಾಜರನ್ನ ಪ್ರತಿಷ್ಠಾಪನೆ ಮಾಡಿ ಆ ಪಂಚವೃಂದಾವನ ಅದು ಕಟ್ಟೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿ ತಾವೇ ಹೋಗಿ ಕೂತರು. ಪಂಚವೃಂದಾವನೇ ಪುಣ್ಯ ಪಂಚರೂಪಾತ್ಮಕೋ ಹರಿಹಿ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ಹಿತ ಸ್ವಯಂ ಅಹಂ ಬ್ರಹ್ಮಾಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮಃ ರಮಾಮ ನಿತ್ಯಮೇವಾತ್ರ ಶ್ವೇತದ್ವೀಪೇ ಯಥಾವಯಂ. ವಾದಿರಾಜರ ಮಾತು.
ಚೇತದ್ವೀಪೆ ಪಂಚವೃಂದಾವನೇ ಪುಣ್ಯ. ಯಾಕೆ ಐದು ವೃಂದಾವನ ಮಾಡಿಸಿದೆ ಅಂದರೆ ದಶಾವತಾರ ಇರಲಿ, ಪಂಚರೂಪಾತ್ಮಕೋ ಹರಿಹಿ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸ್ತೇವ ನಾರಾಯಣ, ಐದು ರೂಪದ ಹರಿ ಜೊತೆಗೆ ಪಂಚೀಕೃತ್ಯ ಸ್ವರೂಪಾಣಿ ನಿತ್ಯಂ ಸನ್ನಿಹಿತ ಸ್ವಯಂ. ಐದು ರೂಪದ ಭಗವಂತ ಐದು ಕೆಲಸವನ್ನು ಮಾಡ್ತಾನೆ. ಯಾವುದು ಮುಖ್ಯವಾಗಿ? ಸೃಷ್ಟಿ, ಸ್ಥಿತಿ, ಲಯ, ಜ್ಞಾನ, ಅಜ್ಞಾನ, ಐದು. ನಿಯಮನ, ಬಂಧ, ಮೋಕ್ಷ ಇರಲಿ, ಅದು ಒಟ್ಟು ಐದು ಕೆಲಸ ವಿಶೇಷವಾಗಿ ಭಗವಂತ ಮಾಡುವುದು. ಜೊತೆಗೆ ಯಾರ್ಯಾರಿದ್ದೇವೆ? ಅಹಂ, ನಾನು ಅಂತ ನಾನಿದ್ದೇನೆ. ಬ್ರಹ್ಮ, ಬ್ರಹ್ಮದೇವರಿದ್ದಾರೆ, ಇವರಿದ್ದಾರೆ. ವಿಷ್ಣು, ಭಗವಂತ ಇದ್ದಾನೆ ಹೈಗ್ರೀವ ರೂಪಿಯಾಗಿ. ಇದರ ಜೊತೆಗೆ ರುದ್ರದೇವರಿದ್ದಾರೆ, ವಿಶೇಷವಾಗಿ ರುದ್ರದೇವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಇಷ್ಟು ಐದು ಜನ ನಾವು ವಿಶೇಷವಾಗಿದ್ದೇವೆ. ಆ ರುದ್ರದೇವರನ್ನ ಉಪಾಸನೆ ಮಾಡುವುದು, ರುದ್ರದೇವರ ಅಂತರ್ಗತನಾದ ಲಕ್ಷ್ಮೀ ನರಸಿಂಹನನ್ನ ಉಪಾಸನೆ ಮಾಡಿ ಅದೇ ಕಕ್ಷೆಯಲ್ಲಿರುವಂತಹ ಭೂತರಾಜರು ಮುಂದೆ ರುದ್ರದೇವರಾಗಲಿಕ್ಕೆ ಬೇಕಾಗಿರುವ ಉಪಾಸನೆ ಅಲ್ಲಾಗಬೇಕಾದ್ದರಿಂದ ರುದ್ರದೇವರನ್ನು ಅಲ್ಲಿ ಇರಿಸಿದ್ದಾರೆ. ಈಗ ಒಟ್ಟು ಐದು ಜನ ಇದ್ದೇವಪ್ಪ. ಅಹಂ ಬ್ರಹ್ಮಾಚ ವಾಯುಶ್ಚ ವಿಷ್ಣೋ ರುದ್ರಶ್ಚ ಪಂಚಮಃ. ಇದರ ಜೊತೆಗೆ ರಮಾಮ ನಿತ್ಯಮೇ ಮಾತ್ರ, ಎಲ್ಲೆಲ್ಲಿ ಭಗವಂತನ ರೂಪಗಳಿವೆ ಅಲ್ಲಿ ಜೊತೆಗೆ ರಮಾದೇವಿ ಇದ್ದಾಳೆ, ಸತತವಾಗಿ ರಮಾದೇವಿ ಇದ್ದಾಳೆ. ಇದು ಹೇಗಿದೆ ಅಂದ್ರೆ ಶ್ವೇತದ್ವೀಪೇ ಯಥಾವಯಂ, ಶ್ವೇತದ್ವೀಪದಲ್ಲಿ ಹೇಗೆ ರಮಾದೇವಿ ಭಗವಂತನ ಸೇವಾದಿಗಳನ್ನು ಮಾಡುತ್ತಿದ್ದಾಳೆ ಹಾಗಿದ್ದಾಳೆ ಅಂತ ಹೇಳ್ತಾರೆ. ಹೀಗೆ ಮಾಡಿ ಭೂತರಾಜಂ ಪ್ರತಿಷ್ಠಾಪ್ಯ ತ್ರಿವಕ್ರಮ ರಥೋತ್ಸವಂ. ಇದಾದ ಮೇಲೆ ಕೊನೆಯದಾಗಿ ರಥೋತ್ಸವ ಮಾಡ್ತಾರೆ. ಇನ್ನು ಕೊನೆಯದು, ಇನ್ನು 2 ವರ್ಷ ಆಯಿತು, 120 ವರ್ಷ ವಾದಿರಾಜಗುರು ಸಾರ್ವಭೌಮರಿಗೆ. ಇವತ್ತಿನ ರಥೋತ್ಸವ ಮಾಡೋಣ ಅಂತ ಫಾಲ್ಗುಣ ಮಾಸದ ಪಾಠ್ಯದಿಂದ ಪ್ರಾರಂಭ ಮಾಡಿದರೆ ಪ್ರಾಜ್ಯೈಶ್ಚ ಸಂಸ್ಪೃಶ್ಯ ವರೈಶ್ಚ ಭೋಜ್ಯೈ ಸದೋಪಚಾರೈ ಅಪಿ ಸಂಭವಜಂಸ್ತಂ ಸಂತರ್ಪಯನ್ ಬ್ರಹ್ಮಕುಲಂ ಸದನ್ನೈ ಸಂಪೀರ್ಣಯತ್ಯೇವ ಹರಿಂ ಮಹಾತ್ಮ ಸಂಭಂಜ ಸಂಭಜಸ್ತಂ. ಅಲ್ಲಿ ಪ್ರಾಜ್ಯೈಶ್ಚ, ಪ್ರತಿದಿನ ಏನ್ ಮಾಡಿದ್ರು ವಾದಿರಾಜರು 15 ದಿನಗಳ ಕಾಲ, ಇವತ್ತಿಗೂ ಹಾಗೆ ಇದೆ. ಅವರು ಏನು ಪ್ರಾರಂಭ ಮಾಡಿದ್ರು ವಾದಿರಾಜರು ಅದೇ ರೀತಿ ನಡೀತದೆ ಇವತ್ತು. ಪ್ರಾಜ್ಯೈಶ್ಚ ಸಂಸ್ಪೃಶ್ಯ ವರೈಶ್ಚ ಭೋಜ್ಯ, ಪ್ರತಿದಿನ ಭಾಗವತದ ಪಾರಾಯಣ ಆಗ್ತದೆ, ಪ್ರತಿದಿನ ಸರ್ವಮೂಲ ಮುಂತಾದ ಸದ್ಗ್ರಂಥಗಳ ಪಾರಾಯಣ ಆಗ್ತದೆ, ಮಂತ್ರ ಪುಷ್ಪ ವಾಚನ ಆಗ್ತದೆ, ಸದೋಪಚಾರೈ ಅಪಿ ಸಂಭಜ ಭಜಸ್ತ್ವಂ. ಇವತ್ತಿಗೂ ಸುಮಾರು ಭಜನಾ ಮಂಡಳಿಗಳು ಬರ್ತವೆ, ಭಜನಾ ಮಂಡಳಿಗಳ ಸೇವೆ ಆಗತ್ತೆ. ಇದರ ಜೊತೆಗೆ ಪಂಚಭಕ್ಷ ಪರಮಾನ್ನ, ಪ್ರತಿದಿನ 15 ದಿನಗಳ ಕಾಲ ಪಂಚಭಕ್ಷ ಪರಮಾನ್ನ ಸಂತರ್ಪಯನ್ ಬ್ರಹ್ಮಕುಲಂ ಸದನ್ನೈಹಿ. ಪಂಚಭಕ್ಷ ಪರಮಾನ್ನ, 5 ಭಕ್ಷಗಳು ಒಂದು ಪಾಯಸ ಮಾಡ್ತಾರೆ, ಅವಷ್ಟನ್ನು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಆದ ಮೇಲೆ ಪ್ರಸಾದತ್ವೇನ ಅಲ್ಲಿ ಬಂದಿರುವ ಬ್ರಾಹ್ಮಣ ಸುವಾಸನೀಯರಿಗೆ ಅದನ್ನು ಕೊಡ್ತಾರೆ. ಸಂಪ್ರೀಣಯತ್ಯೇವ ಹರಿಂ ಮಹಾತ್ಮ. ಒಟ್ಟು 15 ದಿನ ಇದನ್ನು ಮಾಡಿಸ್ತಾರೆ. ಇದು ಮಾಡಿಸಿದ ಮೇಲೆ ಒಂದು ಪೌರ್ಣಮಿಯ ದಿನ ತ್ರಿವಿಕ್ರಮ ದೇವರ ರಥೋತ್ಸವ ಮಾಡುತ್ತಾರೆ. ವಿಶೇಷ ಏನು ಗೊತ್ತಾ ರಥೋತ್ಸವಕ್ಕೆ? ಧ್ವಜಸ್ತಂಭಾರೋಹಣಾದಿನ್ ಗರುಡಾರೋಹಣಾಂತಿಮಾನ್ ಉತ್ಸವಾನ್ ಕಾರಯಾಮಾಸ ಪ್ರತ್ಯಬ್ಧಂ ಪ್ರೀತಿದಾನ್ ಸತಾಂ. ಯಾರು ಹೋಗಿದ್ರೆ ಗೊತ್ತಿರುತ್ತದೆ, ಅಲ್ಲಿ ತ್ರಿವಿಕ್ರಮ ದೇವರ ರಥೋತ್ಸವ ಇಳಿಯುವಾಗ ಇವತ್ತಿಗೂ ಕೂಡ ರಥ ಶುದ್ಧಿ ಮಾಡ್ತಾರೆ, ದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಶ್ರೀಗಳಲ್ಲಿ ಕೂಡ್ತಾರೆ, ಅಲ್ಲಿ ತ್ರಿವಿಕ್ರಮ ದೇವರ ವಿಗ್ರಹವನ್ನು ಇಡ್ತಾರೆ. ಅದು ಎಳಿಬೇಕು, ಎಳಿಬೇಕಾದ್ರೇನು ಗೊತ್ತಾ ಇವತ್ತಿಗೂ ಕೂಡ ಏನು ಅಂತ ಕೇಳಿದ್ರೆ ಗರುಡಾರೋಹಣಾಂತಿಕಂ, ಗರುಡ ದೇವರು ಬಂದು 3 ಪ್ರದಕ್ಷಿಣೆ ಹಾಕ್ತಾರೆ. ಯದ್ಯಪಿ ಇವತ್ತಿಗೂ ನಡೀತದೆ, ಬೇಕಾದ್ರೆ ಹೋಗಿ ನೋಡ್ರಿ, ಮೇಲ್ಗಡೆ 3 ಪ್ರದಕ್ಷಿಣೆ ಗರುಡ ಹಾಕಿದ ಮೇಲೆ ರಥ ಎಳೆಯೋದು, ಅಲ್ಲಿವರೆಗೂ ರಥ ಎಳೆಯಲ್ಲ. ಇವತ್ತಿಗೂ ಗರುಡ ದೇವರು ಬರ್ತಾರೆ. ಉತ್ಸವಾನ್ ಕಾರಯ ಮಾಸ ಪ್ರತ್ಯಬ್ಧಂ ಪ್ರೀತದಾನ್ ಸತಾಂ. ರಾದ ಮೇಲೆ ರಥದ ಬೀದಿ, ಅದಕ್ಕೂ ಹೆಸರು. ಉಡುಪಿಯಲ್ಲಿ ರಥದ ಬೀದಿ ಇದ್ದಾಗೆ ಅಲ್ಲಿ ರಥದ ಬೀದಿ. ನಮ್ಮ ಸ್ವಾಮಿಗಳು ಒಂದ್ಸತಿ ರಥ ಎಳಿಲಿಕ್ಕೆ ಬಹಳ ತೊಂದರೆ ಆಗಿಬಿಡ್ತು, ಈ ತರ ಮಳೆ ಬಂದಿತ್ತು, ಒಂದು 2-3 ಕಲ್ಲು ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿರೋರೆಲ್ಲ ಹೈರಾಣಾಗಿಬಿಟ್ರು ರಥ ಎಳಿಲಿಕ್ಕೆ. ಆಗ ಅಲ್ಲಿ ಅವತ್ತೇ ಅವರು ಸಂಕಲ್ಪ ಮಾಡಿದರು, ಮುಂದಿನ ರಥೋತ್ಸವದಷ್ಟೊತ್ತಿಗೆ ಇಲ್ಲೊಂದು ಸಿಮೆಂಟ್ ಮಿಶ್ರಿತವಾಗಿರ್ತಕ್ಕಂಥದ್ದು ನೆಲ ಹಾಕಿಸ್ತೇನೆ, ರಥ ಎಳಿಲಿಕ್ಕೆ ಅನುಕೂಲವಾಗಲಿ ಅಂತ ಅವ್ರು ಹಾಗಂದುಕೊಂಡ್ರು. ಅಲ್ಲಿ ಯಾರೋ ಪುಣ್ಯಾತ್ಮ ಮಣಿಪಾಲಿಂದ ಬಂದಿದ್ದ, ಸ್ವಾಮಿಗಳೇ ನೀವೇನು ಅಂದ್ಕೊಂಡಿದ್ದೀರಿ ಅದರ ಪೂರ್ತಿ ಸೇವೆ ನಂದು ಅಂದ. ಮುಗಿದೋಯ್ತು ಸಟ್ಟೆ, ಅವ್ರು 1 ವರ್ಷದಲ್ಲಿ ಅಂದ್ರು 3 ತಿಂಗಳಲ್ಲ ಆಗೋಯ್ತು. ಇವತ್ತಿಗೂ ಇದೆ, ಇವತ್ತಿಗೂ ಹೋಗಿ ನೋಡ್ರಿ, ಆ ರಥ ಎಷ್ಟು ಹೋಗ್ತದೆ ಅಷ್ಟು ಮಾತ್ರ ಸಿಮೆಂಟ್ ನೆಲದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅಲ್ಲಿಗೆ ಸಲೀಸಾಗಿ ಹೋಗ್ತದೆ. ಇದಾದ ಮೇಲೆ ತಪಸ್ಯ ಮಾಸಸ್ಯತು ಪೌರ್ಣಮಸ್ಯಾಂ ಸಂಭೂಷಯಿತ್ವ ಭರಣೀಶು ಬೈ ರಥಂ ಸಮಾರೂಪ್ಯ ರಥಾಂಗ ಪಾಣಿಂ ಉಪಾಸ್ತ ದೇವಂ ಸುಮನೋರಥಂ ವಾ ಗಚ್ಚನ್ ಪರಾವೃತ್ಯ ಪುನಶ್ಚ ಗಚ್ಚನ್ ರಥಾಗ್ರತೋ ದೇವ ವರಂಚ ಪಶ್ಯನ್ ಸಂಪ್ರಾರ್ಥೆಯನ್ ಸ್ವಸ್ಥ್ಯ ಮುಖಂ ವಿಕಾಸ್ಯ ಜಲಂಜನೋ ಗೇ ವಿರರಾಜಯೋಗಿ. ಇದಾದ ಮೇಲೆ ವಿಶೇಷ ಏನು ಅಂದ್ರೆ ನೇತ್ರೋತ್ಸವ ಅಂತ ಅದನ್ನು ಶುರು ಮಾಡಿದವರು ವಾದಿರಾಜರೇ. ನೇತ್ರೋತ್ಸವ, ನೇತ್ರೋತ್ಸವ ಅಂದ್ರೆ ಏನು? ಪಟಾಕಿಗಳು, ಸಿಡಿಮದ್ದು ಎಲ್ಲ ಸಿಡಿಸುವುದು ಅಂತ. ಸಿಡಿಸುವುದು, ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಿ ಭಗವಂತನಿಗೆ ಬೆಳಗ್ಗೆ ಮಾಡ್ತಾರೆ, ವಾದಿರಾಜರು ರಾತ್ರಿ ಮಾಡ್ತಾರೆ. ಅಪೂರ್ವವಾಗಿರ್ತಕ್ಕಂಥದ್ದು ನಯನೋತ್ಸವ, ನೋಡಲಿಕ್ಕೆ ರಮಣೀಯವಾಗಿರ್ತದೆ. ಇಲ್ಲೊಂದು ವಿಶೇಷ ಇದೆ, ಇವತ್ತು ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳ್ತೇನೆ. ಮಡಪಂಚಗಳನ್ನು ಸುಡುತ್ತಾರೆ, ನೋಡಿದ್ದೀರ ಆರಾಧನೆಯಲ್ಲಿ? ಯಾಕೆ ಮಾಡಿದ್ರು ಅದನ್ನು ಗೊತ್ತಾ?
ಇದೇ ಮಠದಲ್ಲಿ ವೃಂದಾವನಾಚಾರ್ಯ ಎರಡುಮುಖ ಬ್ರಾಹ್ಮಣನ ಕಥೆ ಬರ್ತದೆ. ಅವರು ವೃಂದಾವನಾಚಾರ್ಯರಾಗಿ ಬಂದಾಗ ಅವರು ಬಹಳ ವೈರಾಗ್ಯ ಶಿಖಾಮಣಿಗಳು. ವೈರಾಗ್ಯ ಅಂದ್ರೆ ಹೇಳತೀರದ ವೈರಾಗ್ಯ ಅವರದು. ಅವರ ಮೇಲೆ ಜನಕ್ಕೆಲ್ಲರಿಗೂ ಕೋಪ ಆಗಿದೆ. ಎಲ್ಲ ಕಾಲದಲ್ಲೂ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಯಾರೋ ಪಿತೂರಿ ಮಾಡಿಬಿಟ್ಟು ಯಾರು ಇವತ್ತಿಗೂ ಕೂಡ ಒಬ್ಬ ಮುಸ್ಲಿಂ ಮಾಡಿಕೊಡೋದು. ಉಡುಪಿಯಲ್ಲಿ ಅವರ ವಂಶಸ್ಥರಿದ್ದಾರೆ, ಮುಸಲ್ಮಾನರು ಮಾಡಿಕೊಡೋದು ಆ ವಂಶ. ಅವನು ಸಿಡಿಮಂದು ಮಾಡಿಕೊಡ್ತಾನೆ ಇವತ್ತಿಗೂ ಕೂಡ ಉಡುಪಿಯಲ್ಲಿ. ಅಲ್ಲಿ ಸೋಂದೆಗೂ ಅದನ್ನೇ ತರ್ತಾರೆ. ಅವನಿಗೆ ಪಿತೂರಿ ಹೇಳಿಬಿಟ್ಟು ಅವನ ಕೈಲಿ ಮಾಡಿಸ್ಲಿಲ್ಲ, ಇವತ್ತೇನು ಮಾಡಿಕೊಡಬೇಡ ನೀನು ಇವತ್ತು ಅಂತ ಹೇಳಿ ಅವನನ್ನ ಊರೇ ಬಿಡಿಸ್ಬಿಟ್ರು, ಉಡುಪಿಯಿಂದ ಆಚೆ ಕಡೆಗೆ ಹೋಗು ಅಂತ. ಇವರೆಲ್ಲ ಆಯ್ತು, ರಥವನ್ನು ಎಳಿಬೇಕು ಅಂತ ಕಾಯ್ತಿದ್ದಾರೆ. ನೋಡಿದ್ರೆ ಎಲ್ಲಪ್ಪ ಸಿಡಿಮದ್ದು, ಸಿಡಿಮದ್ದಿಲ್ಲ, ಒಟ್ಟಿನಲ್ಲಿ ಅವ್ರಿಗೆ ಅವಮಾನ ಆಗಬೇಕು ಅಂತ. ಅದಕ್ಕೆ ವೃಂದಾವನಾಚಾರ್ಯ ಹೇಳಿದ್ರಂತೆ, ಸಿಡಿಮದ್ದಿಲ್ಲದೆ ಹೋದ್ರೆ ಏನೋ ಮಠದಲ್ಲಿ ಮಡಿಪಂಚಗಳಿರ್ತವಲ್ವೇನೋ, ಹಳೆ ಮಡಿಪಂಚಗಳಿರ್ತಾವಲ್ಲ, ಮಠದಲ್ಲಿಲ್ಲದೆ ಎಲ್ಲಿರ್ತದೆ ಹಳೆ ಮಡಿಪಂಚಗಳು, ತಗೊಂಬ, ಎಷ್ಟು ಕರ್ಪೂರ ಇದೆ ಎಲ್ಲ ತಗೊಂಬ ಅಂದರು. ಮಡಿಪಂಚಗಳನ್ನು ನೆನೆಸಿ ಆ ಮಡಿಪಂಚಗಳನ್ನು ಕೋಲಲ್ಲಿ ಕಟ್ಟಿ ಆತ ಕರ್ಪೂರವನ್ನಿಟ್ಟು ಕರ್ಪೂರವನ್ನೆಲ್ಲ ಬೆಳಗಿ ರಥದ ಪೂರ್ತಿ ಜಾಗದಲ್ಲಿ ಆ ಮಡಪಂಚೆಯನ್ನು ಹತ್ತಿಸಿ ಭಗವಂತನಿಗೆ ದೃಷ್ಟಿ ತೆಗೆಯುವುದು ಅಂತ ಅವರು ಪ್ರಾರಂಭ ಮಾಡಿದ್ದು. ಇವತ್ತಿಗೆ ಅದು ಗೊತ್ತಿದೆ ಗೊತ್ತಿಲ್ಲ, ಸುಮಾರು ಜನ ಇಲ್ಲೆಲ್ಲ ಮತಾಪೆಲ್ಲ ಹಚ್ಚಿದ ಮೇಲೆ ಇದು ಯಾಕೆ ಹೀಗೆ ಸುಡ್ತಾರೆ ಅಂತ ಅವರು ಪ್ರಾರಂಭ ಮಾಡಿದ್ದು. ಅದು ಅಗ್ನೋಭೂತಪೂರ್ವವಾಗಿ ಆಗೋಯಿತು. ಅವರ ಜ್ಞಾಪಕಾರ್ಥವಾಗಿ ಇವತ್ತು ಉಡುಪಿಯಲ್ಲೂ ಮಾಡ್ತಾರೆ, ಸೋಂದೆಯಲ್ಲೂ ಮಾಡ್ತಾರೆ. ಅದು ನಡೆದದ್ದು ವಾದಿರಾಜ ಕಾಲದಕ್ಕೆ ಇನ್ನೂ ಅಪೂರ್ವವಾಗಿ ಆಯ್ತಂತೆ. ಇದಾದ ಮೇಲೆ ಅವರೊಂದು ಮಾಡಿದರು, ಮೇಲಿಂದ ಲಡ್ಡು ಬಿಸಾಕೋದು ಅಂತ. ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥದ್ದನ್ನ ಲಡ್ಡು ಆಗಲಿ ಬಾಳೆಹಣ್ಣಾಗಲಿ ಏನಿರ್ತದೆ ಮೇಲ್ಗಡೆ ಪ್ರಸಾದತ್ವ ಏನಸ್ವಿ ಅದನ್ನು ತೆಗೀತಾರೆ. ಚಿನ್ನದ ನಾಣ್ಯಗಳನ್ನು ಎಸೆಯುತ್ತಿದ್ದರಂತೆ ವಾದಿರಾಜರು. ಇವತ್ತು ಚಿನ್ನದಗಿನ್ನ ನಾಣ್ಯ ಇಲ್ಲ, 5 ರೂಪಾಯಿ ನಾಣ್ಯ ಸಿಗ್ತದೆ ಬೇಕಾದ್ರೆ ಎಸೆಯುತ್ತಾರೆ. ಆ ಕಾಲಕ್ಕೆ ಅರಸಪ್ಪರಾಯಕನ ಕಾಲ, ಆದ್ದರಿಂದ ಚಿನ್ನದ ನಾಣ್ಯಗಳನ್ನು ತೂರುತ್ತಿದ್ರು. ಅದನ್ನು ಎತ್ತುಕೊಂಡವರು ಕೈ ಮುಗಿದುಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಿದ್ರು. ಇವಿಷ್ಟು ಮಾಡಿದರು. ಮಾಡುವಾಗ ಇಂದ್ರದೇವರು ಬರ್ತಾರೆ. ಇಂದ್ರದೇವರು ಬಂದು ನಮಸ್ಕಾರ ಮಾಡಿದರು. ಮೂಲ ರೂಪದಿಂದಲೇ ಇಂದ್ರದೇವರು ಬಂದರಂತೆ. ಕಾರ್ಯನ್ ಶ್ರೇಷ್ಠವೇತ್ರಾತು ಶಕ್ರೇನ ಪ್ರೇಷಿತಂ ಶುಭಂ ವಿಮಾನಂ ಪಿಪ್ಪಲಸ್ಯಾಗ್ರೆ ತಿಷ್ಟಂ ತ್ವಾಂತಂ ಮಹಸ್ಯಹಿ ಮಹೋತ್ಸವಂ ಸಮಾಪ್ಯಾತ ಭಕ್ತಾನಂ ಅಕ್ಷತಾಂ ದದತ್. ಇಂದ್ರದೇವರು ಬಂದು ಅಕ್ಷತೆ ಇಸ್ಕೊಂಡ್ರಂತೆ. ಮೊದಲು ಮಂತ್ರಾಕ್ಷತೆ ಇಸ್ಕೊಂಡು, ಸ್ವಾಮಿ ಭಗವಂತ ನನಗೆ ವಿಮಾನ ಕಳಿಸಿಕೊಟ್ಟಿದ್ದಾನೆ, ಚಿನ್ನದ ಪಾದಕ ಕಳಿಸಿಕೊಟ್ಟಿದ್ದಾನೆ, ನಿಮ್ಮನ್ನು ಕರ್ಕೊಂಬ ಅಂತ ಹಯಗ್ರೀವ ದೇವರು ತಾವು ಬರಬೇಕಂತೆ, ತಮ್ಮ ಅವತಾರ ಸಮಾಪ್ತಿ ಮಾಡಿ ಅಂತ. ವಾದಿರಾಜರಂದರು, ತ್ರಿವಿಕ್ರಮ ರಥೋತ್ಸವ ನಾಡಿದ್ದೀಯಪ್ಪ, ನಾನು ಈಗ ಹೇಗೆ ಬರಲಿ, ಪ್ರತಿ ವರ್ಷದಂತೆ ಮಾಡಬೇಕು, ಆದ್ದರಿಂದ ತ್ರಿವಿಕ್ರಮ ರಥೋತ್ಸವವನ್ನು ಮುಗಿಸಿ ಬರ್ತೇನೆ ಸ್ವಾಮಿ, ನಾನು ಎಲ್ಲಿರಲಿ ಅಂತ ಕೇಳಿದ. ಇಲ್ಲಿ ಅಶ್ವತ್ಥ ವೃಕ್ಷ ಇದೆ, ಅಶ್ವತ್ಥ ವೃಕ್ಷದ ಅಗ್ರಭಾಗದಲ್ಲಿ ನಿಂತಿರು, ನಾನು ಯಾವಾಗ ಕರೀತೀನಿ ಅವಾಗ ಬಾ, ಅಲ್ಲಿವರೆಗೂ ನೀನು ಅಲ್ಲೇ ನಿಂತಿರು ಅಂತ ಇವರು ಹೇಳ್ತಾರೆ. ವಿಮಾನಂ ಪಿಪ್ಪಲಸ್ಯಾಗ್ರೆ ತಿಷ್ಟಂತ್ವಾಂತಂ ಮಹಸ್ಯಹಿ ಮಹೋತ್ಸವಂ ಸಮಾಪ್ಯಾತ ಭಕ್ತಾನಂ ಅಕ್ಷತಾಂದದತ್. ಅದು ಹೇಳಿದರು ಇವರು. ಏನು ಇಲ್ಲಿ ಹೇಳಿದರು ಅದನ್ನು ನಮ್ಮ ಜಗನ್ನಾಥದಾಸರು ತಾವು ತಮ್ಮ ಕೀರ್ತನೆಯಲ್ಲಿ ಹಿಡಿದಿಡ್ತಾರೆ. ಯಮಿವರನೇ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದುತ್ಕ್ರಮಣವ ತೊರೆದೆ ವಾದಿರಾಜ ಗುರು ನೀದಯ ಮಾಡದೆ. ಅಲ್ಲಿ ಮೇಲ್ಗಡೆ ನಿಲ್ಲಿಸಿದ್ರಂತೆ, ಪೂರ್ತಿ ಎಲ್ಲ ಮುಗಿಸಿದರು. ಮುಗಿಸಿದ ಮೇಲೆ ಇವತ್ತು ನನ್ನ ಅವತಾರದ ಸಮಾಪ್ತಿಯ ಕಾಲ. ಅಲ್ಲಿಗೆ ಪೌರ್ಣಮಿ ಮುಗಿಯಿತು, ಮೊದಲನೆಯದು, ಎರಡನೇದು, ಮೂರನೇದು, ಮೂರನೇ ತೃತೀಯ ಅವತ್ತು ಅವತಾರ ಸಮಾಪ್ತಿಯ ಕಾಲ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮಧ್ಯ ವೃಂದಾವನಸ್ಯಾಂತಹ ಪ್ರವಿಶ್ಯ ಜಪತೋ ಮಮ ಯಥಾ ಹಸ್ತಾ ತಕ್ಷಮಾಲಾ ಪತೇ ತಗ್ರ ಶಿಲಾ ಶುಭ. ಅವತ್ತು ಧವಳಗಂಗೆಯಲ್ಲಿ ಸ್ನಾನ ಮಾಡಿ ವಿಶೇಷವಾಗಿ ಭಗವಂತನಿಗೆ ಅವತ್ತು ಅರ್ಚನಾದಿಗಳನ್ನು ಮಾಡಿ ಮಧ್ಯಾಹ್ನ ಕಾಲದಲ್ಲಿ ಏನು ಬೇಕೋ ಎಲ್ಲ ಮಹೋತ್ಸವಗಳನ್ನು ಮಾಡಿ ಅಲ್ಲಿ ಯಾರು ಬಂದಿದ್ರು ಎಲ್ಲರಿಗೂ ಕೂಡ ಭೂರಿ ಭೋಜನಾದಿಗಳನ್ನು ಹಾಕಿಸಿ ಅವರೆಲ್ಲರನ್ನು ಕರೆದು ವೇದ ನಿಧಿಗಳನ್ನು ಕರೆದು ವೇದವೈದ್ಯರನ್ನು ಕರೆದು ಅವರಿಗೇನು ಉಪದೇಶ ಮಾಡಬೇಕೋ ಎಲ್ಲ ಉಪದೇಶಗಳನ್ನು ಮಾಡಿ ಅವರು ಹೇಳ್ತಾರೆ, ನಾನೀಗ ಮಧ್ಯದ ವೃಂದಾವನದಲ್ಲಿ ಹೋಗಿ ಕೂತುಕೊಂಡು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಒಂದು ಕ್ಷಣದಲ್ಲಿ ಯೋಗ ಮಾರ್ಗದಲ್ಲಿ ನಾನು ನನ್ನ ಮನಸ್ಸನ್ನು ಸುಸ್ಥಿತಿಗೊಳಿಸಿ ಕೈಯಲ್ಲಿ ಜಪ ಮಾಡ್ತಿರ್ತೇನಲ್ಲ ಅದು ಹಾಗೆ ಹಿಡಿತೇನೆ. ಕೈ ಹೀಗಿರ್ತದೆ, ಕೈ ಹೀಗೆ ಹೋಗ್ತದೆ, ಕೆಳಗೆ ಬಿತ್ತು ಅಂತ ಅರ್ಥ ಅಲ್ಲ. ಕೈ ಹೀಗಿದ್ದದ್ದು ಸ್ವಲ್ಪ ಕೆಳಗಾಗ್ತದೆ. ಆ ತುಳಸಿ ಮಾಲೆ ನೆಲವನ್ನು ಮುಟ್ತದೆ. ನೆಲವನ್ನು ಮುಟ್ಟಿದರೆ ಯಾವಾಗ ನೆಲವನ್ನು ಮುಟ್ತದೆ, ನಾನು ಭೂತರಾಜರಿಗೆ ಹೇಳಿದ್ದೇನೆ, ಪ್ರಮುಖವಾದ ಶಿಲೆಯನ್ನು ಅವರು ಮುಚ್ಚುತ್ತಾರೆ, ಅಲ್ಲಿವರೆಗೂ ತಾವೆಲ್ಲರೂ ಕೂಡ ಭಗವಂತನ ಧ್ಯಾನ ಮಾಡ್ತೀರಿ ಅಂತ ಹೇಳ್ತಾ, ಯಥಾ ಹಸ್ತ ತಕ್ಷಮಾಲಾ ಪತೇತ್ ಅಗ್ರಶಿಲಾ ಶುಭ ಅಚ್ಛಾದ್ಯ ತಾಮಿತಿ ಶ್ರೀಯಾನ್ ಅಗ್ನಾಪ್ಯ ಪ್ರಾತರಂಜಸ. ಎಲ್ಲರೂ ನೋಡ್ತಾ ಇದ್ದಾರೆ, ಏನು ಹೇಳೋದು. ಹಾಗೆ ಅವರು ಒಳಗೆ ಹೋಗಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಸಂಪೂಜ್ಯ ಅಶ್ವಾಸ್ಯ ಮಾನಮ್ಯ ತದ್ ವೃಂದಾವನ ಮಧ್ಯಗಃ ಜಪನ್ ಸ್ಥಿತೋದ ತತ್ ಆಸ್ತಾ ಜಪಮಾಲಾ ಪಪಾತಹಿ. ಜಪ ಮಾಡ್ತಾ ಕಣ್ಣು ಮುಚ್ಚಿದ್ರು, ಆ ಜಪದ ಮಾಲೆ ಕೆಳಗಡೆ ಮುಚ್ಚಿತಂತೆ. ಮುಟ್ಟಿದ ತಕ್ಷಣ ಭೂತರಾಜ ಅವರು ಅಲ್ಲಿದ್ದಂತಹ ಪ್ರಮುಖವಾದ ಶಿಲೆಯನ್ನು ತಂದು ಆ ವೃಂದಾವನವನ್ನು ಮುಚ್ಚಿಬಿಡುತ್ತಾರೆ. ಆಚ್ಛಾದಿತೇ ಅಗ್ರಪಾಷಾಣೇ ಗಗನೆ ಘಂಟಕಾಧ್ವನಿ ಶೃಣ್ವಂತೋ ದದೃಶ ಭಕ್ತ ವಿಮಾನಸ್ಥರು ಜೋತ್ತಮಂ. ಅಲ್ಲೂ ಘಂಟನಾದ ಆಯಿತು, ಅದಕ್ಕೆ ಘಂಟನಾದ ಮಾಡಿದೆ. ಇವರೆಲ್ಲ ವಾದಿರಾಜರೇ ಅಂತ ಕೂಗ್ತಾ ಇದ್ದಾರೆ. ಮೇಲ್ಗಡೆ ದೊಡ್ಡ ಘಂಟಾನಾದಗಳು ತಲೆ ಎತ್ತಿ ನೋಡುತ್ತಾರೆ. ಒಂದು ರೂಪದಿಂದ ವಾದಿರಾಜರು ವಿಮಾನದಲ್ಲಿ ಕೂತಿದ್ದಾರೆ. ದಿವ್ಯವಾದ ಘಂಟೆ
ಆದ ಚಿನ್ನದ ಅದು ಸುವರ್ಣ ಪಾದಕಗಳನ್ನು ಧರಿಸಿದ್ದಾರೆ ಕಾವಿಶಾಟಿ ಹಾಕಿದ್ದಾರೆ ಅಭೂತಪೂರ್ವವಾದ ದಿವ್ಯ ಕಾಂತಿಯಲ್ಲಿ ಇಂದ್ರದೇವರಿಂದ ಅಷ್ಟದಿಕ್ಪಾಲಕರಿಂದ ಸೇವಿತರಾಗಿ ವಾದರಾಜರು ಮೇಲುಗಡೆ ಹೋಗ್ತಾ ಇದ್ದಾರೆ ಇಲ್ಲಿದ್ದವರೆಲ್ಲ ಕಿರಿಚಿದರಂತೆ ಒಂದೇ ಸಮನ ಆರ್ತನಾದ ಮಾಡಿದ್ರು ಕರುಣಾಲೋನ ಮುಂಚಾಸ್ಮಾನ್ ಪದಭಕ್ತಾನನಾಥಕಾನ್ ಕಾಗತಿರ್ನಾ ಇತಿ ಪ್ರೋಚ್ಚೈ ಆಕ್ರಂದನ ಪರಾನ್ ಸ್ವಕಾನ್ ಆಶ್ವಾಸಯನ್ ಸುಯಾ ಶಾಟಿಂ ಪಾದುಕೇ ಚ ಹಿರಣ್ಮಯೇ ಅತ ಪ್ರಕ್ಷಿಪ್ಯ ಮಾ ಭೈಷ್ಟ್ಯಾ ಮದ್ವೃಂದಾವನ ಗತಸ್ವಯಂ ಏಕಾಂಶೇ ನಿಷ್ಟದಾತ ಅಸ್ಮೀತ್ ಉಕ್ತಾಗಾತ ಸುರಾಲಯಂ ಭಕ್ತಾಹ ಶಾಟಿಂ ಪಾದುಕೇ ಚ ಪೂಜಯಾಮಾಸು ಆದರಾತ್ ಸ್ವಾಮಿ ನೀವು ನಮ್ಮನ್ನು ಬಿಟ್ಟು ಹೋಗಿ ಬಿಟ್ರೆ ಕರುಣಾಲೋ ನಮುಂಚ ಅಸ್ಮಾನ್ ಪದಭಕ್ತಾಂ ಅನಾಥಕಾನ್ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗಿಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರು ಕಾಗತಿಹಿ ನಮ್ಮ ಗತಿ ಯಾರು ಅಂತ ಎಲ್ಲರೂ ಹೇಳಿದಾಗ ಪ್ರೋಚ್ಚೈ ಆಕ್ರಂದನ ಪರಾನ್ ಸ್ವಯಾನ್ ಪಾದಿರಾಜರಂದ್ರು ಆಶ್ವಾಸಯನ್ ಯೋಚನೆ ಮಾಡಬೇಡಿ ಸ್ವಿಯಾನ್ ಶಾಟಿಂ ತಮ್ಮ ಮೈ ಮೇಲೆ ಹೊದ್ದಿದ್ದ ಶಾಟಿಯನ್ನು ತೆಗೆದು ಕೆಳಗೆ ಹಾಕಿದ್ರು ಪಾದುಕೇಚ ಹಿರಣ್ಮಯೇ ಬಂಗಾರದ ಪಾದುಕೆಗಳನ್ನು ತೆಗೆದು ಕೆಳಗೆ ಹಾಕಿದ್ದಾರೆ ಅದ ಕ್ಷಿಪ್ರಕ್ಷಿಪ್ಯ ಮಾ ಮಹಿಷ್ಯ ಮದ್ ವೃಂದಾವನಗಸ್ತ್ವಯಂ ನನ್ನ ವೃಂದಾವನ ಇಲ್ಲೇ ಇರ್ತದೆ ವೃಂದಾವನ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ ಇದು ಕಲ್ಪವೃಕ್ಷದಂತೆ ನನ್ನ ಕಾವಿಶಾಟಿ ಮತ್ತು ನನ್ನ ಪಾದಿಕೆ ಇದು ಕಾಮಧೇನುವಿನಂತೆ ಎಲ್ಲ ಕಡೆ ಇದು ಹೋಗ್ತದೆ ಇನ್ನು ನನ್ನನ್ನ ನೀವು ಯಾರು ನಂಬಿ ಬಂದಿದ್ದೀರಿ ನನ್ನ ಅಂತರ್ಗತನಾಗಿರ್ತಕ್ಕಂಥ ಹೈಗ್ರೀವ ಸ್ವಾಮಿ ನಿಮಗೆಲ್ಲರಿಗೂ ಕಾಪಾಡ್ತಾನೆ ನೀವು ಯೋಚನೆ ಮಾಡಬೇಡಿ ಏಕಾಂಶೇ ನಿಷ್ಠದಾತಾಸ್ಮೀತ್ ಉಕ್ತಾಗಾತ ಸುರಾಲಯಂ ಭಕ್ತಾ ಶಾಟಿಂ ಪಾದುಕೇಚ ಪೂಜೆಯಾಮಾಸ ಆದರಾತ್ ನಾನು ಒಂದಂಶದಿಂದ ವೃಂದಾವನದಲ್ಲಿದ್ದೇನೆ ಒಂದಂಶದಿಂದ ನಾನು ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದೇನೆ ಅಲ್ಲಿ ಹೈಗ್ರೀವ ದೇವರ ಸನ್ನಿಧಾನದಲ್ಲಿರ್ತೇನೆ ಇನ್ನೊಂದಂಶದಿಂದ ಈ ಪಾದುಕೆ ಕಾವಶಾಟಿಯಲ್ಲಿರ್ತದೆ ಅಲ್ಲಿ ನಾನಿರ್ತೇನೆ ನೀವು ಯಾರೇ ಭಕ್ತಿಯಿಂದ ಕರೆದರೂ ಅವರ ಮನೆಗೆ ನಾನು ಬರ್ತೇನೆ ಯೋಚನೆ ಮಾಡಬೇಡಿ ನೀವೆಲ್ಲರೂ ಕೂಡ ಹೈಗ್ರೀವ ದೇವರನ್ನ ಭಜಿಸ್ತಾ ನನ್ನ ನಂತರದಲ್ಲಿ ಬಂದಂತ ವೇದವೇದ್ಯರಿಗೆ ನನ್ನಂತೆ ಸೇವಾದಿಗಳನ್ನ ಮಾಡ್ತಾ ಇರಿ ಅಂತ ಶತೇ ವಿಂಶತಿ ಉತ್ತರೇ ತು ವತ್ಸರ ನಮ್ಮ ಹೀತಲೆ ವಾದಿರಾಜೋ ವಸದೃಶ್ಯೋ ಮಧ್ವ ಸಿದ್ಧಾಂತ ವೃದ್ಧಯೇ ಮಧ್ವ ಸಿದ್ಧಾಂತಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟು 120 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ಅದರಲ್ಲೂ 112 ವರ್ಷಗಳ ಕಾಲ ನ ಭೂತೋ ನ ಭವಿಷ್ಯತೆ ಅನ್ನುವಂತೆ ಸನ್ಯಾಸಾಶ್ರಮವನ್ನ ರಾಜರಂತೆ ನಡೆಸಿದಂತ ವಾದಿರಾಜರು ಸ್ವಸ್ತಿ ಶ್ರೀ ಜಯಶಾಲಿ ವಾಹನ ಶಕೆ ಸಾರ್ಧೋತ್ಸಾಹ ಸ್ಯಾತ್ ಪರಂ ದ್ವಾವಿಂಶೇ ಶಾರದಂಗತೆ ಪ್ರಭವತಿ ಶ್ರೀ ಶಾರ್ವರಿ ವತ್ಸರೆ ಮಾಸೆ ಫಲ್ಗುನಿಕೆ ಸಿತೇ ತರ ತೃತೀಯಾಯಂ ತಿಥೌ ತದ್ದಿನೇ ಸ್ವಾತಿಹರ್ಷಣ ಸಂಯುಕ್ತೆ ಹರಿಪದಂ ಶ್ರೀವಾದಿರಾಜೋ ಗಮತ್ ಶಾಲಿವಾಹನ ಶಕೆ 1522 ವರ್ಷಗಳು ಶಾರ್ವರಿ ನಾಮ ಸಂವತ್ಸರ ಪಾಲ್ಗುಣ ಮಾಸ ಕೃಷ್ಣಪಕ್ಷ ತೃತೀಯ ತಿಥಿ ಸ್ವಾತಿ ನಕ್ಷತ್ರ ಹರ್ಷಣ ಯೋಗದಿಂದ ಕೂಡಿದ ಬುಧವಾರ 1600 ಇಸ್ವಿ ವಾದಿರಾಜಗುರು ಸಾರ್ವಭೌಮರು ತಮ್ಮ ಅವತಾರವನ್ನು ವೃಂದಾವನದಲ್ಲಿ ನಿಂತು ಬಿಡುತ್ತಾರೆ ಸಶರೀರವಾಗಿ ವೈಷ್ಣವ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ವಿಶ್ವದ ಇತಿಹಾಸದಲ್ಲಿ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದ ಮೊಟ್ಟ ಮೊದಲ ಯತಿಗಳು ವಾದಿರಾಜಗುರು ಸಾರ್ವಭೌಮರು ಅದಾದ ಮೇಲೆ ಅದನ್ನ ಆ ವೃಂದಾವನವನ್ನ ಪ್ರವೇಶ ಮಾಡಿದವು ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಮೂರನೆಯದು ಇಲ್ಲ ಸುಮಾರು ಜನ ಯಾರು ಮೂರನೆಯವರು ಕಣ್ವ ಮಠದವರು ಅಂತ ಇತ್ತೀಚೆಗೆ ಹುಟ್ಟಾಕಿದ್ದಾರೆ ಇಲ್ಲ ಇಬ್ಬರೇ ಜಗತ್ತಿನಲ್ಲಿ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದ ಯತಿಗಳಿಬ್ಬರೇ ಒಂದು ವಾದಿರಾಜರು ಒಂದು ರಾಯರು ಇದಾದ ಮೇಲೆ ವೇದವೇದ್ಯರಿಗೆ ಬಹಳ ನೋವಾಗಿ ಬಿಡ್ತಂತೆ ನಮ್ಮ ಗುರುಗಳನ್ನು ಮಾತಾಡಿಸಬೇಕು ಮತ್ತೆ ಜೊತೆಗೆ ನಾನು ಅವರ ದರ್ಶನ ಮಾಡಬೇಕು ಅಂತ ಬಹಳ ಕಾಲ ಅವರನ್ನು ಕುರಿತು ಸೇವೆಯನ್ನು ಮಾಡ್ತಾರೆ ವಾದಿರಾಜರು ಹೇಳಿದರು ಉಭಯಂ ದುರ್ಲಭಂ ತ್ವೇಕಂ ದಾಸ್ಯಂ ಇತಿ ಪ್ರಬೋಧಿತ ಸ್ವಾಪ್ನೇ ದರ್ಶನ ಇಚ್ಛೇತಾ ಸವೃಂದಾವನ ಪುರೋಗತ ಒಂದು ಇಲ್ಲ ಮಾತು ಇಲ್ಲ ದರ್ಶನ ಎರಡರಲ್ಲಿ ಒಂದು ಕೊಡ್ತೇನೆ ನಿನಗೇನು ಬೇಕು ಹೇಳು ಅಂತ ಸ್ವಪ್ನದಲ್ಲಿ ಕೇಳಿದ್ರಂತೆ ಇಲ್ಲ ಸ್ವಾಮಿ ನಿಮ್ಮನ್ನು ನೋಡಬೇಕು ಅಂತಾರೆ ಬೆಳಗ್ಗೆ ಪೂಜೆ ಮುಗಿಸಿಕೊಂಡು ವೃಂದಾವನ ಹತ್ರಕ್ಕೆ ಬಾ ಅಂತ ಹೇಳಿದಾಗ ವೃಂದಾವನ ಹತ್ರಕ್ಕೆ ಬಂದರೆ ಭೂತರಾಜ ಪನೀತಾಯಂ ಶಿಲಾಯಂ ಮಕರತೋ ಗುರುಂ ಧ್ಯಾನಾಸಕ್ತಂ ದಿವ್ಯ ತೇಜೋ ಮೂರ್ತಿಂ ಪರಮ ಮುದೈಕ್ಷತಾ ಭಕ್ತ್ಯಾ ನಮನ್ ವಿವಕ್ಷುಹು ಸದದ ದದರ್ಶಾತ್ ಆತ್ಮಬಂಧನಂ ಅಲ್ಲಿ ಬಂದರು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದಾಗ ಭೂತರಾಜರು ಮುಂದಿನ ಶಿಲೆಯನ್ನು ತೆಗೀತಾರೆ ಆಗ ತಾನೇ ಹಚ್ಚಿದಂತಹ ಗಂಧ ಅಕ್ಷತೆಗಳು ಆಗ ತಾನೇ ಧರಿಸಿದಂತಹ ನಿರ್ಮಾಲ್ಯದ ಆ ತುಳಸಿ ಮಾಲೆ ಇದನ್ನು ಧರಿಸಿರುವ ವಾದಿರಾಜರ ದಿವ್ಯವಾದ ಸ್ವರೂಪ ಕಾಣಿಸ್ತದೆ ಸುಮಾರು 18-21 ವರ್ಷದವರು ಹೇಗಿರ್ತಾರೆ ಹಾ ಕಾಣಿಸ್ತಾರೆ ಗುರುಗಳೇ ಅಂತ ಇವರು ಕರೆಯುವಷ್ಟರೊಳಗೆ ಭೂತರಾಜರು ಮುಂದಿನ ಶಿಲೆಯನ್ನು ಮುಚ್ಚುತ್ತಾರೆ ಯಾಕೆ ಇದನ್ನು ತೋರಿಸ್ತಾರೆ ಅಂದರೆ ನಾನು ಅದ್ಯಪಿ ಇನ್ನೂ ಬೃಂದಾವನದಲ್ಲಿ ಇದ್ದೇನೆ ಅಂತ ತೋರಿಸಲಿಕ್ಕೆ ಒಂದು ಶಿಲಾಸ್ತಂಭವನ್ನ ನಿರ್ಮಾಣ ಮಾಡಬೇಕು ಅಂತ ವೇದವೇದ್ಯರು ಬಹಳ ಪ್ರಯತ್ನ ಪಟ್ಟರು ಏನು ಮಾಡಿದರೂ ಶಿಲಾಸ್ತಂಭ ನಿರ್ಮಾಣ ಆಗಲಿಲ್ಲ ವಾದಿರಾಜರು ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದರಂತೆ ತನ್ನಿಶಿ ಸ್ವಪ್ನಕ್ಕೆ ವತ್ಸ ಹಂಸಾರೂಢ ಕೃತಿಮ್ಮ ಹಂಸ ಪಕ್ಷಿಯ ಮೇಲೆ ಕೂತಿರುವ ಹಂಸವಾಹನನಾದ ನನ್ನ
ವಿಗ್ರಹವನ್ನು ಕೆತ್ತಿಸುವುದರಲ್ಲಿ ನಾನು ನಿಲ್ಲಿಸ್ತೇನೆ ಅಂತ ಹೇಳಿದಾಗ ಅವರು ಹಂಸ ವಾಹನರಾದ ವಾದಿರಾಜರ ವಿಗ್ರಹವನ್ನು ಕೆತ್ತಿಸ್ತಾರೆ. ಅದಾದ ಮೇಲೆ ಆ ಗರುಡಗಂಬ ನಿಲ್ತದೆ. ಇವತ್ತಿಗೂ ಯದ್ಯಪಿ ಆ ಗರುಡಗಂಬ ರಮಾತ್ರಿ ವಿಕ್ರಮ ದೇವರ ದೇವಸ್ಥಾನದ ಮುಂದಿನಲ್ಲಿದೆ, ಅದನ್ನು ನೋಡಬಹುದು. ಇದಾದ ಮೇಲೆ ಲಕ್ಷ್ಮೀಪತಿ ಅಂತ ಅವರ ಶಿಷ್ಯ ಏಡಮೂಕ, ಹುಟ್ಟಿದಾರಭ್ಯ ವಾದಿರಾಜರ ಸೇವೆ ಮಾಡಿಕೊಂಡು ಬಂದವ. ಅವನನ್ನು ಉಡುಪಿಯಲ್ಲೇ ಬಿಟ್ಟಿದ್ರು, ಹೇಗೆ ಅಪ್ಪಣ್ಣಾಚಾರ್ಯನ ರಾಘವೇಂದ್ರ ಸ್ವಾಮಿಗಳು ಬಿಚ್ಚಾಲೆಯಲ್ಲಿ ಬಿಟ್ಟಿದ್ರು, ಹೀಗೆ ಉಡುಪಿಯಲ್ಲಿ ಬಿಟ್ಟಿದ್ರು. ಅವನು ವಾದಿರಾಜರು ವೃಂದಾವನಸ್ಥರಾದರು ಅಂತ ಕೇಳಿದ, ಓಡಿ ಬಂದ, ವೃಂದಾವನಸ್ಥರಾಗಿ ಬಿಟ್ಟಿದ್ರು. ಬಹಳ ಸೇವೆ ಮಾಡಿದ, ಮೊದಲೇ ಮಾತಿಲ್ಲ, ಇನ್ನೂ ಹೆಚ್ಚು ಬಹಳ ಜತನದಿಂದ ಸೇವೆ ಮಾಡ್ತಾನೆ. ವಾದಿರಾಜರು ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದ್ರು, ಇವತ್ತಿನಿಂದ ನಾನು ದಿನಂ ಪ್ರತಿ ಬೆಳಗ್ಗೆ ನಿನ್ನ ಕನಸಿನಲ್ಲಿ ಬಂದು ಹೇಳ್ತೇನೆ. ಪ್ರಾತಃ ತತ್ವದಾ ಚಿತ್ರಂ ನಿಸ್ಫುರಂ ಗುರುಣಾನ್ ಮಮ ವೇದ ನಿಧಿ ಆಕರಣ್ಯ ಲೇಖಯ ಮಾಸ ಮತ್ಕರಾತ್. ನಾನು ನನ್ನ ಕನಸಿನಲ್ಲಿ ಕಾಣಿಸ್ಕೊಳ್ತೇನೆ, ನಾನು ಏನು ಹೇಳ್ತೇನೆ ನೀನು ಹೋಗಿ ವೇದ ನಿಧಿಗಳ ಎದುರುಗಡೆ ಹೇಳು. ಅವರದನ್ನ ಲೇಖನ ಮಾಡಿಡ್ತಾರೆ. ಇದು ಸ್ವಪ್ನ ವೃಂದಾವನಾಖ್ಯಾನ ಅಂತ ಪ್ರಸಿದ್ಧಿಗೆ ಬರಲಿ. ಇಂಥ ಸ್ವಪ್ನ ಜ್ಞಾತಂ ಗುರು ಪ್ರೋಕ್ತಂ ಪ್ರಭಾತೆ ಕೀರ್ತಯಂಜಡ ತತ್ಪರಂ ಮೂಕಯೇವ ಸಾಕ್ಷಿ ಚಾಹಂ ಚ ಮೇ ಗುರು. ಅವನು ಬೆಳಗ್ಗೆ ಎದ್ದು ಬಂದು ರಾತ್ರಿ ಸ್ವಪ್ನದಲ್ಲಿ ಏನು ಬಂದಿತ್ತು ಗುರುಗಳ ಹತ್ರ ಹೇಳ್ತಿದ್ದ. ಗುರುಗಳು ಅದನ್ನು ಲೇಖನ ಮಾಡಿಡ್ತಿದ್ರು. ವೇದ ನಿಧಿಗಳಿಂದ ಲಿಖಿತವಾದ, ಏಡಮುಖ ಬ್ರಾಹ್ಮಣನಿಂದ ಉದಿತವಾದ, ವಾದಿರಾಜರಿಂದ ರಚಿತವಾದ ಅಭೂತಪೂರ್ವವಾದ ಗ್ರಂಥ. ಇನ್ನೊಂದು ಗ್ರಂಥ ನಿಮಗೆ ಸಿಗಲ್ಲ ಸ್ವಪ್ನ ವೃಂದಾವನಾಖ್ಯಾನ. ಇದನ್ನು ಹೈಗ್ರೀವ ವಿದ್ಯೆ ಅಂತ ಕರೀತಾರೆ. 2500 ಶ್ಲೋಕಾತ್ಮಕವಾದ, ಕಲಿಯುಗದಲ್ಲಿ ಹೇಗೆ ಸಾಧನಾದಿಗಳನ್ನು ಮಾಡಬೇಕು ಅಂತ ತೋರಿಸಿಕೊಡುವಂತ ಅಪೂರ್ವವಾಗಿರ್ತಕ್ಕಂಥದ್ದು. ಅಲ್ಲಿ ಹೈಗ್ರೀವ ಮುನಿಗಳು ಅಂತ ಒಬ್ಬರಿದ್ರು, ಇವರ ಸೇವೆ ಮಾಡ್ತಿದ್ರು. ಈ ಹೈಗ್ರೀವ ಮುನಿ ಮತ್ತೆ ಏಡಮುಖ ಬ್ರಾಹ್ಮಣ ವಾದಿರಾಜರ ಸೇವೆ ಮಾಡಿದ ಮೇಲೆ ತಾವು ತಮ್ಮ ಅವತಾರ ಸಮಾಪ್ತಿ ಮಾಡುತ್ತಾರೆ. ಅದೇ ಹಯಗ್ರೀವ ಮುನಿಗಳೇ ಇದೇ ಭೀಮನ ಕಟ್ಟೆ ಮಠಾಧೀಶರಾಗಿ ರಘುಪ್ರವೀರ ತೀರ್ಥ ಶ್ರೀಪಾದಂಗಳಾಗಿ ಅವರಾಗಿ ಬರ್ತಾರೆ. ಸ್ವಪ್ನ ವೃಂದಾವನಾಖ್ಯಾನಕ್ಕೆ ಸ್ವಪ್ನ ವೃಂದಾವನಾಖ್ಯ ಪ್ರಮಾಣ ಬೋಧಿ ನಿಮ್ಮ ಅನ್ನುವಂತಹ ಅಭೂತಪೂರ್ವವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಬರೀತಾರೆ. ಅದೇ ಏಡಮುಖ ಬ್ರಾಹ್ಮಣನೇ ಮುಂದೆ ವಿಶ್ವಪ್ರಿಯ ತೀರ್ಥರು ಅನ್ನಿಸಿಕೊಂಡು ಇದೇ ಸೋದಾಮಠದಲ್ಲಿ ತಾವು ವೃಂದಾವನಾಚಾರ್ಯರು ಅಂತ ಪ್ರಖ್ಯಾತರಾಗ್ತಾರೆ. ಅವರಿಂದ ಈ ಅದ್ಭುತವಾಗಿರ್ತಕ್ಕಂತಹ ವಾದಿರಾಜರ ಮಹತ್ವ ಎನ್ನುವುದು ಉನ್ನತೋನ್ನತ ಕೀರ್ತಿಯನ್ನು ಪಡೆಯುತ್ತದೆ ಅಂತ ಹೇಳ್ತಾ, ಇಷ್ಟು ದಿನಗಳ ಕಾಲ ವಾದಿರಾಜ ಗುರು ಸಾರ್ವಭೌಮರ ಚರಿತ್ರೆ ಏನು ರಚನೆ ಮಾಡಿದ್ರು ರಾಮಚಂದ್ರಾಚಾರ್ಯರು ರಘುನಾಥಾಚಾರ್ಯರು, ಅದನ್ನು ಗುರುಗಳೇನು ಹೇಳಿಕೊಟ್ಟಿದ್ರು ಅದನ್ನು ಬಹಳ ವಿಸ್ತಾರವಾಗಿ ಹೇಳಬೇಕು ಅನ್ನುವುದು ನನ್ನ ಬಹಳ ದಿನಗಳ ಕನಸು. ಬಹಳ ಕಡೆ ಹೇಳಿದ್ದೇನೆ, ಹಾಗಾಗಿ ಹೇಳ್ತೇನೆ. ಅದನ್ನು ಕೇಳುವಂತಹ ಸೌಭಾಗ್ಯವೂ ಕೂಡ ಭಗವಂತ ನಮಗೆ ಆಗಾಗ ಕೊಡಬೇಕು. ಮಧ್ವವಿಜಯವನ್ನು ಹೇಗೆ ನಾವು ಶ್ರವಣಾದಿಗಳನ್ನು ಮಾಡ್ತೇವೋ, ವಾದಿರಾಜರ ಈ ಚರಿತ್ರೆಯನ್ನು ಕೂಡ ಶ್ರವಣ ಮಾಡುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಎನ್ನುವ ಪ್ರಾರ್ಥನೆ. ಭಗವಂತ ಈ ಬಾರಿ ಈ ಮಠದಲ್ಲಿ ನನ್ನ ಪಾಲಿಗೆ ಆ ಸೇವೆಯನ್ನು ಒದಗಿಸುವಂತೆ ಮಾಡಿದ, ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಿಮಗಳಿಗೂ ಕೂಡ ವಾದಿರಾಜರ ಅಂತರ್ಯಾಮಿಯಾದ ಹೈಗ್ರೀವ ದೇವರು ಅನುಗ್ರಹವನ್ನು ಮಾಡಲಿ. ವಾದಿರಾಜರ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು, ಯೋಗ ಯೋಗ್ಯತೆಯನ್ನು ಸ್ವಾಮಿ ನಮಗೆ ಗಳಿಸಿಕೊಡಲಿ. ವಾದಿರಾಜರ ಅನುಗ್ರಹದಿಂದ ಯಾವ ರೋಗಾಣುಗಳು ನಮ್ಮ ಹತ್ರ ಬರದೆ ನಾವೆಲ್ಲರೂ ಸದೃಢವಾಗಿ ಆಯುಷ್ ಭರಿತರಾಗಿ ಪೂರ್ಣವಾದ ಆಯುಷನ್ನು ಬದುಕುವಂತಾಗಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತಾ, ವಾದಿರಾಜರ ಅಂತರ್ಯಾಮಿಯಾದ, ಆಚಾರ್ಯರ ಅಂತರ್ಯಾಮಿಯಾದ ಅಶ್ವಿನಿಪತಿ ಹೈಗ್ರೀವ ದೇವರು, ತದಭಿನ್ನ ಮೂಲರಾಮದೇವರು, ತದಭಿನ್ನ ಮತ್ತೆ ಭಗವಂತ ವೇದವ್ಯಾಸ ದೇವರ ರೂಪದಲ್ಲಿ ನಮಗೆಲ್ಲರಿಗೂ ಹರಸಲಿ ಅಂತ ಹೇಳ್ತಾ ಇವತ್ತು ಈ ವಾದಿರಾಜರ ಚರಿತ್ರೆಗೆ ಮಂಗಳ ಪಾಡುತ್ತಿದ್ದೇನೆ. ನಾಳೆಯಿಂದ ವ್ಯಾಸರಾಜಗುರು ಸಾರ್ವಭೌಮರ ಚರಿತ್ರೆಯನ್ನು ಒಂದು 3 ದಿನಗಳ ಕಾಲ ನೋಡೋಣ ಅಂತ ಹೇಳ್ತಾ, ಅದಾದ ಮೇಲೆ ಯುಗಾದಿ ದಿನ ಪಂಚಾಂಗ ಶ್ರವಣದೊಂದಿಗೆ ಈ ಬಾರಿ ಉಪನ್ಯಾಸ ಕೊನೆಗೊಳ್ಳುತ್ತದೆ. ಇದಕ್ಕೆಲ್ಲರೂ ಕೂಡ ತಾವು ಸಹಕಾರವನ್ನು ಕೊಟ್ಟು ವಾದಿರಾಜಗುರು ಸಾರ್ವಭೌಮರ ಚರಿತ್ರೆಯಲ್ಲೂ ಕೂಡ ನಾವು ಮಿಂದು ಧನ್ಯರಾಗುವುದಕ್ಕೆ ಅವಕಾಶ ಭಗವಂತ ಕಲ್ಪಿಸಿಕೊಳ್ಳಿ ಅಂತ ಹೇಳ್ತಾ, ಸರ್ವೇಂದ್ರ ಪ್ರೇರಕೇನ ಪ್ರಾಣಪತಿ ನಿರಿತ ಯದವೋಚ ಮಹಂತೆ. ಅಲ್ಲಿ ಬ್ರಹ್ಮದೇವರ ವಿಗ್ರಹವನ್ನು ಕೆತ್ತಿದ್ದಾರೆ. ಸ್ವಲ್ಪ ಹೋದಾಗ ಚೂರು ನೋಡ್ರಿ, ಅಲ್ಲಿ ಮಾಡುವಾಗ ನೋಡಿರ್ತೀರಿ.